ಎಲ್ರೂ ಇದಾರಲ್ವಾ, ಎಲ್ರೂ ಮ್ಯೂಟ್ ಅಲ್ಲಿ ಹೋಗಿದಾರೆ ಅನ್ಕೊಂಡಿದ್ದೀನಿ. ಎಲ್ಲ ಮ್ಯೂಟ್ ಅಲ್ಲೇ ಇರಿ ಸರ್. ದಯವಿಟ್ಟು ಎಲ್ಲ ಮ್ಯೂಟಿಗೆ ಹೋಗಿ. ಒಂದು ಒಂದು ರಿಕ್ವೆಸ್ಟ್ ಎಲ್ರಿಗೂ. ಸೊ ಫಸ್ಟ್ ಆಫ್ ಆಲ್, ಕನ್ನಡಿಗರು ಯು ಕೆ, ಕನ್ನಡ ಬಳಗ ಯು ಕೆ ಹಾಗೂ ಕಹೋ ಕರುನಾಡ ಅನಿವಾಸಿ ಹಿಂದೂಗಳ ಒಕ್ಕೂಟ, ಸೊ ಮೂರು ಸಂಸ್ಥೆಗಳು ಸೇರಿ ಇದನ್ನ ಈ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ನಮ್ಮ ಮಧ್ಯ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಇದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ವಾರ್ಮ್ ವೆಲ್ಕಮ್ ಸರ್, ಕಂಗ್ರ್ಯಾಚುಲೇಷನ್ಸ್. ಯಾಕೆಂದ್ರೆ ನಿನ್ನೆ ತಾನೇ ನಾವು ನ್ಯೂಸ್ ನೋಡಿದ್ವಿ, ಮೈಸೂರು ಕೊರೋನಾ ಫ್ರೀ ಆಗಿದೆ ಇದು ಅಂತ ಒಳ್ಳೆ ವಿಶೇಷ ಸುದ್ದಿ ಇದು. ಸೊ ಎಲ್ಲಾ ಕಡೆ ಶೇರ್ ಆಗ್ತಾ ಇತ್ತು. ಸೊ ಕಂಗ್ರ್ಯಾಚುಲೇಷನ್ಸ್ ಸರ್. ಹಾಗೆ ಕಾರ್ಯಕ್ರಮವನ್ನ ವಿಶೇಷವಾಗಿ ನಮ್ಮ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಪ್ರಸ್ತುತ ಮಾಡ್ಲಿಕ್ಕೆ ನಾನು ನಮ್ಮ ರವೀಂದ್ರ ಜೋಶಿ ಅವರು, ಅವರು ಪತ್ರಕರ್ತರು ಕೂಡ ಹಾಗೆ ನನ್ನ ತುಂಬಾ ಆತ್ಮೀಯ ಗೆಳೆಯರು ಕೂಡ, ಅವರು ಮೈಸೂರಿನಲ್ಲೇ ಇರೋದ್ರಿಂದ ಅವರಿಗೆ ಈ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡ್ಲಿಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ರಿಗೂ ಸುಸ್ವಾಗತ, ಅಂಡ್ ಈ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳೋಣ. ನಮ್ಮ ಯು ಕೆ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಮೆಚ್ಚಿಕೊಂಡು ಬರ್ತಾ ಇದ್ದಾರೆ ನಿಮ್ ಜೊತೆ ಮಾತಾಡ್ಲಿಕ್ಕೆ ಪ್ರತಾಪ್ ಸಿಂಹ ಅವರೇ. ಸೊ ನಾನು ಓವರ್ ಟು ರವೀಂದ್ರ ಜೋಶಿ ಅವರಿಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಹೇಳಿದಾಗೆ ಪ್ರತಾಪ್ ಸಿಂಹ ಅವರು ಎಂಥ ಸವಾಲನ್ನು ಎದುರಿಸಿ ಈ ಸಲ ಗೆದ್ದುಬಿಟ್ರು ಅಂದ್ರೆ, ಇವತ್ತು ನಮ್ಮ ಮೈಸೂರು ಯಾವ್ದು ರೆಡ್ ಝೋನ್ ಅಂತೇಳಿ ಎಲ್ಲರೂ, ನಾನು ಯಾವ್ದಾರ ಊರಿಗೆ ಫೋನ್ ಮಾಡಿದಾಗ ನಿಮ್ದು ಕೊರೋನಾ ಮೈಸೂರು ಅಲ್ವಾ ಅನ್ನೋರು ಆಗಿದ್ದು. ಇವತ್ತು ಯೂಶುವಲಿ ಏನಾಗತ್ತೆ ಕೊರೋನಾದಲ್ಲಿ, ಫಸ್ಟ್ ಪ್ರಿಲಿಮಿನರಿ ಕಾಂಟ್ಯಾಕ್ಟು, ಸೆಕೆಂಡರಿ ಕಾಂಟ್ಯಾಕ್ಟು, ಕಮ್ಯುನಿಟಿ ಲೆವೆಲ್ ಅಂತ ಎದುರಿಸ್ಕೊಂಡು ಹೋಗ್ತದೆ. ಮೈಸೂರಿನಲ್ಲಿ ಇವರು ಹಗಲು ರಾತ್ರಿ ಅಹರ್ನಿಶಿದ್ದು ದುಡಿದಿರೋದ್ರಿಂದ ಸಂಖ್ಯೆ ಒಂದು ಫಸ್ಟ್ಗೆ ಸ್ಟ್ಯಾಗ್ನೆಂಟ್ ಆಯ್ತು, ಎರಡನೇದ್ದು ಕಡಿಮೆ ಆಗ್ತಾ ಬಂತು. ಅದು ಬಹುಶಃ ಪ್ರತಾಪ್ ಸಿಂಹನಂತ ದಿಟ್ಟ ಸಂಕಲ್ಪ ಹೊಂದಿರೋರು ಇಲ್ಲದೆ ಹೋಗಿದ್ರೆ ಸಾಧ್ಯನೇ ಇರಲಿಲ್ಲ. ಯಾಕೆಂದ್ರೆ ಇಡೀ ದೇಶದಲ್ಲಿ ಎಲ್ಲಿಯೂ ಈ ರೀತಿಯಾದಂತ ರಿಸಲ್ಟ್ಗಳು, ಫಲಿತಾಂಶಗಳು ಎಲ್ಲಿಯೂ ಸಿಕ್ಕಿಲ್ಲ. ಅದಕ್ಕೆ ಪ್ರತಾಪ್ ಸಿಂಹ ಅವರಿಗೆ ಅನಿವಾಸಿ ಕನ್ನಡಿಗರು, ಮೈಸೂರಿಗರು, ಕರ್ನಾಟಕದ ಎಲ್ಲ ಜನತೆ ಹಾಗೂ ಭಾರತದ ಎಲ್ಲ ನಾಗರಿಕರ ಪರವಾಗಿ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವ್ರದ್ದು ಬಹಳ ಟೈಟ್ ಶೆಡ್ಯೂಲ್ ಇದೆ ಪ್ರತಾಪ್ ಸಿಂಹ ಅವ್ರದ್ದು, ನನ್ಗೆ ಗೊತ್ತಿರೋ ಹಾಗೆ. ಅವ್ರಿಗೆ 5 ನಿಮಿಷ ಪುರುಸೊತ್ತಿಲ್ಲಿ ಈಗಲೂ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ಇದ್ರು. ಅವರು ಈಗ ನಮ್ ಜೊತೆ ಸೇರ್ಲೇಬೇಕು ಅನ್ನೋ ಕಾರಣಕ್ಕೋಸ್ಕರ, ಹಳೆ ಡೇಟ್ ಕೊಟ್ಟರು ಅಂತ ಕಮಿಟ್ಮೆಂಟ್ಗೋಸ್ಕರ ನಮ್ ಜೊತೆ ಇದ್ದಾರೆ. ತಮ್ಮೆಲ್ಲರ ಯು ಕೆ ಕನ್ನಡಿಗರು ಎಲ್ಲರ ಪರವಾಗಿ ಅವ್ರಿಗೆ ಮತ್ತೊಂದ್ಸಲ ಸ್ವಾಗತ ಕೋರ್ತಾ, ನಾನು ತಮ್ಮೆಲ್ಲರ ಪರವಾಗಿ ಕೆಲವು ಪ್ರಶ್ನೆಗಳನ್ನ ಇಲ್ಲಿ ಪ್ರತಾಪ್ ಸಿಂಹ ಸರ್ ಕೇಳ್ತಾ ಇದ್ದೀನಿ. ಮೊದಲೇದಾಗಿ ಸುನೀಲ್ ಅವರು ನಮ್ಮನ್ನು ಕೇಳ್ತಾರೆ, ಅವರು ಪ್ರತಾಪ್ ಸಿಂಹ ಅವರ ಸುಮಾರು 2 ದಶಕದ ಅಭಿಮಾನಿ ಅಂತವ್. ಅವ್ರು ಕಾಲಂಬರಿ ತಾಯಿರೋವಾಗಿಂದ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ, ಅವ್ರ ಎಲ್ಲಾ ಪುಸ್ತಕಗಳನ್ನು ಓದಿದ್ದೀನಿ. ಅವರು ಇದ್ದಕ್ಕಿದ್ದ ಹಾಗೆ ರಾಜಕಾರಣಕ್ಕೆ ಬಂದ್ರು. ರಾಜಕಾರಣವನ್ನ ತಮ್ಮ ಪತ್ರಿಕೋದ್ಯಮ ಜೀವನಕ್ಕೂ, ಪತ್ರಕರ್ತನ ಸ್ವಭಾವಕ್ಕೂ, ರಾಜಕಾರಣಿಯ ಸ್ವಭಾವಕ್ಕೂ ವ್ಯತ್ಯಾಸ ಇರುತ್ತೆ. ಹೀಗಿರುವಾಗ ಅದನ್ನ ಹೇಗೆ ರಿಲೇಟ್ ಮಾಡ್ತೀರಿ ಅಂತ ಕೇಳ್ತಾರೆ ಒಂದು. ಎರಡನೇದ ಅವ್ರದ್ದು ಇನ್ನೊಂದು ಪ್ರಶ್ನೆ ಏನಂದ್ರೆ, ನೀವು ಸಂಸದರಾಗಿರುವುದು ಮೈಸೂರಿಗೆ ಮತ್ತು ಕೊಡಗಿಗೆ ಬಹಳ ದೊಡ್ಡದಾದಂತಹ ಕ್ಷೇತ್ರ ಮತ್ತು ಇದು ಪ್ರವಾಸಿ ಕೇಂದ್ರ, ಇದನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ನೀವು ಆಲೋಚಿಸಿದಿರಿ ಅಂತ ಸುನೀಲ್ ಅವರು ಕೇಳ್ತಾ ಇದ್ದಾರೆ. ಪ್ರತಾಪ್ ಸರ್, ಸುನೀಲ್ ಅವರಿಗೆ ಧನ್ಯವಾದಗಳು. ಯಾಕೆಂದ್ರೆ ಒಂದು 13 ವರ್ಷದ ನನ್ನ ಪತ್ರಿಕೋದ್ಯಮದ ಜೀವನ, ಈಗ ಸಂಸದನಾಗಿ 6 ವರ್ಷ ಆಯ್ತು, ಈ ಒಂದು 19-20 ವರ್ಷ ಏನಿದೆ ಇದನ್ನಿಷ್ಟನ್ನು ಕೂಡ ಗಮನಿಸ್ಕೊಂಡು ಬಂದು ನನ್ನ ಬಗ್ಗೆ ಒಂದು ಪ್ರೀತಿನ ಗೌರವನ ಇಟ್ಕೊಂಡಿದ್ರಿ. ಹಾಗಂದ್ರೆ ನನ್ನ ಹೆಜ್ಜೆ ಹೆಜ್ಜೆಗೂ ಕೂಡ ನೀವು ನೋಡಿದಿರಿ, ನೀವು ಏನು ಒಂಥರ ಓರೆಗಲ್ಲಿಗೆ ಹಚ್ಚಿ ಗಮನಿಸಿದ್ರಿ ಅಂತ ನಾನು ಭಾವಿಸ್ತೇನೆ. ಹಾಗೆ ನಮ್ಮ ಗಣಪತಿ ಭಟ್ರಿಗೆ ಧನ್ಯವಾದವನ್ನು ಹೇಳಿಕ್ ಬಯಸ್ತೇನೆ. ಯಾಕಂದ್ರೆ ಇಂಥದೊಂದು ವೇದಿಕೆಯನ್ನ ಎಲ್ರಿಗೂ ಸಿಗೋದಿಲ್ಲ. ಈ ವೇದಿಕೆ ಈ ವೇದಿಕೆಯನ್ನ ಒದಗಿಸ್ಕೊಟ್ಟಿದ್ರಿ. ನಮ್ಮ ರವೀಂದ್ರ ಜೋಶಿ ಅವರು ನಮ್ಮ ಏನೋ ಒಂದು ಒಂದು ಸ್ನೇಹ ವಿಶ್ವಾಸ ಅನ್ನೋದು ಅದಕ್ಕೆ ಒಂದು ಕೊಂಡಿ ವಿಶ್ವೇಶ್ವರ ಭಟ್ರು, ನಮ್ಮ ಈಗ ವಿಶ್ವವಾಣಿಯ ಸಂಪಾದಕರಾಗಿರುವಂತ ವಿಶ್ವೇಶ್ವರ ಭಟ್ರು ನನ್ನನ್ನು ಬೆಳೆಸಿ ಈ ಸ್ಥಾನದವರೆಗೂ, ನಾನು ರಾಜಕೀಯದಲ್ಲೂ ಕೂಡ ಈ ಸ್ಥಾನಕ್ಕೆ ಬರಬೇಕು ಅಂದ್ರೆ ವಿಶ್ವೇಶ್ವರ ಭಟ್ರೇ ಕಾರಣ. ಇವತ್ತೆಲ್ಲರೂ ಒಂದ್ ರೀತಿಯಲ್ಲಿ ಗುರುತು ಪರಿಚಯದವರು ಜೊತೆಗೆ ಒಂದು ಸಂವಾದ ತರ ಆಗ್ತಾ ಇದೆ. ಈಗ ನೇರವಾಗಿ ಹೇಳ್ಬೇಕು ಅಂತಂದ್ರೆ, ಈ ನನ್ಗೆ ಏನು ಮೈಸೂರು ಕೊಡಗಿನ ಬಗ್ಗೆ ಏನ್ ಕನಸಿದೆ ಅನ್ನೋದಕ್ಕೆ, ನನ್ಗೆ 2014ರಲ್ಲಿ ನಾನು ಒಂದ್ ರೀತಿಯಲ್ಲಿ ಅನಾಮತ್ತಾಗಿ ಬಂದು ರಾಜಕಾರಣಕ್ಕೆ ಬಂದವನು ಬಂದು ಈ ಭಾಗದಲ್ಲಿ ಯಾರು ಗೆಲ್ಲಕ್ ಸಾಧ್ಯ ಇಲ್ಲ ಅಂತಲೇ ಎಲ್ಲರಿಗೂ ಅನ್ಸ್ಬಿಟ್ಟಿತ್ತು. ಯಾಕೆಂದ್ರೆ ಇಲ್ಲಿನ ಕ್ಯಾಸ್ ಕಾಂಬಿನೇಷನ್ ಇರ್ಬೋದು, ಪ್ರತಿಯೊಂದನು ಕೂಡ ಬಹಳ ವಿಚಿತ್ರವಾಗಿದೆ ಇಲ್ಲಿ. ಹಾಗಾಗಿ ಇಲ್ಲಿ ಮೈಸೂರು ಅಷ್ಟು ಸುಲಭ ಇಲ್ಲ. ಇಲ್ಲಿ ಮೈಸೂರಿನಲ್ಲಿ ಮಹಾರಾಜರನ್ನು ಕೂಡ ಒಂದ್ಸರಿ ಗೆಲ್ಸಿರಿ ಇನ್ನೊಂದ್ಸರಿ ಸೋಲ್ಸ್ತಾರೆ, ಆತರ ಪರಿಸ್ಥಿತಿ ಇತ್ತು. ಅದರಲ್ಲೂ 30 ವರ್ಷದಲ್ಲಿ ನಾನೇ 2ನೇ ಸರಿಗೆ ಆಯ್ಕೆ ಆಗಿರೋದು ನಾನೇ. ಹಾಗಾಗಿ ಇದು ಎಷ್ಟು ಕಷ್ಟದ ಕ್ಷೇತ್ರ ಅಂತ ನೀವು ಅರ್ಥನ ಮಾಡ್ಕೊಳ್ಬಹುದು. ಆದ್ರೆ 2014ರಲ್ಲಿ ನಾನು ಆಯ್ಕೆ ಆದಾಗ ನನ್ನ ಮುಂದೆ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಮಾಡಿದೆ.
ಅದರಲ್ಲಿ ಏನು ಅಂತಂದ್ರೆ ಮೈಸೂರಿನಲ್ಲಿ 12 ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, 83 ಡಿಗ್ರಿ ಕಾಲೇಜ್ ಇದೆ, ಬಟ್ ವೇರ್ ಆರ್ ದಿ ಜಾಬ್ಸ್ ಅಂತ ಜನ ಕೇಳೋರು. ಅಂಡ್ ವೈರ್ ಅಂಡ್ ಸಾಫ್ಟ್ವೇರ್ ಕಂಪನಿ ಸಿಟಿಂಗ್ ಬೇಸ್ ಇಯರ್ ಅಂತ ಅನ್ನೋರು. ಈ ಒಂದು ಕೂರ್ಗಳ್ ಇಂಡಸ್ಟ್ರಿಯಲ್ ಏರಿಯಾ, ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾ, ತಾಂಡಪುರ ಇಂಡಸ್ಟ್ರಿಯಲ್ ಏರಿಯಾ, ಕಡಕೋಳ ಇಂಡಸ್ಟ್ರಿಯಲ್ ಏರಿಯಾ, ಹೀಗೆ ಒಂದು 15,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಇದ್ರು ಕೂಡ ಅಂತ ಹೇಳ್ಕೊಳ್ಳೋ ಕಂಪನಿಗಳು ಬಂದಿರಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ಆ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಅಲ್ಲಿ ನನ್ಗೆ ಗೊತ್ತಾಗಿದ್ದೇನು ಅಂತಂದ್ರೆ, ಮೈಸೂರಿನಲ್ಲಿ ಚಂದವಾದ, ಇಡೀ ದೇಶದಲ್ಲಿ ಅತ್ಯಂತ ಸುಂದರವಾದ ಅರಮನೆ ಇದೆ. ನಮ್ಮ ಕಣ್ಮನವನ್ನ ತಳಿಸೋದಕ್ಕೆ ಒಂದು ಅಂದ್ರೆ ಸೆಳಿಲಿ ಅದು ತಣಿಸೋದಕ್ಕೋಸ್ಕರ ನಮಗೆ ಬೃಂದಾವನ್ ಗಾರ್ಡನ್ಸ್ ಇದೆ. ನಮ್ಮನ್ನ ಮಕ್ಕಳನ್ನು ಕೂಡ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡಲಿಕ್ಕೆ ಮೃಗಾಲಯ ಇದೆ. ಭಕ್ತಿಗೆ ಚಾಮುಂಡಿ ಇದ್ದಾಳೆ. ನಮ್ಮ ಎಕ್ಸ್ಕರ್ಷನ್ಗೆ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದಲ್ಲಿ ಬಂಡೀಪುರ ಮತ್ತು ನಾಗರಹೊಳೆ ಅಭಯಾರಣ್ಯಗಳಿದೆ. ಆದ್ರೂ ಕೂಡ ಮೈಸೂರು ಯಾಕೆ ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಕನೆಕ್ಟಿವಿಟಿ ಪ್ರಾಬ್ಲಮ್. ಅದು ಬೀಟ್ ರೋಡ್ ಇರ್ಬೋದು, ರೈಲ್ ಇರ್ಬೋದು, ಅಥವಾ ಏರ್ ಕನೆಕ್ಟಿವಿಟಿ ಇರ್ಬೋದು. ಹಾಗಾಗಿ ನಾನು ಬಂದು ಅದ್ಕೊಳ್ಳಿ ಮೂರನ್ನ ಇಂಪ್ರೂವ್ ಮಾಡೋದಕ್ಕೆ ನಾನು ಫೋಕಸ್ ಮಾಡಿದೆ. ಒಂದು, ಇವತ್ತು ಬೆಂಗಳೂರು ಮೈಸೂರು ನಡುವೆ 10 ಪಥದ ರಾಷ್ಟ್ರೀಯ ಹೆದ್ದಾರಿ ಏನ್ ಮಾಡ್ತಾ ಇದ್ದೆ, 10-lane ಹೈವೇ ಎಂಟೈರ್ಲಿ ಫಂಡೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್, ಅದು ಮೋದಿ ಗವರ್ಮೆಂಟ್ ಮಾಡ್ತಾ ಇದೆ. 7,550 ಕೋಟಿ ರೂಪಾಯಿ. 2018 February 19 ಮೋದಿಜಿಯವರು ಮೈಸೂರಿಗೆ ಬಂದಾಗ ಘೋಷಣೆ ಮಾಡಿರು. 20 ಮರುದಿನನೇ ಕ್ಯಾಬಿನೆಟ್ ಕಮಿಟಿ ಅನ್ನು ಎಕನಾಮಿಕ್ ಅಫೇರ್ಸ್ ಅಪ್ರೂವಲ್ ಕೊಡ್ತು. March 24 ಗುದ್ದಲಿ ಪೂಜೆ ಮಾಡಿದ್ರು. ಅದಾದ ನಂತರ ಲ್ಯಾಂಡ್ ಅಕ್ವಿಷನ್ ವರ್ಕ್ ಸ್ಟಾರ್ಟ್ ಆಯ್ತು. ಇವಾಗ 30% ವರ್ಕ್ ಅನ್ನು ಕಂಪ್ಲೀಟ್ ಮಾಡಿದೀವಿ. 2022 ಜನವರಿಗೆ ನಿಮ್ಗೆ 10-lane ಹೈವೇ ಮೈಸೂರು ಬೆಂಗಳೂರು ನಡುವೆ ಹ್ಯಾಂಡ್ ಓವರ್ ಮಾಡ್ತೀವಿ. 90 ಅಲ್ಲಿ ಕೆಂಗೇರಿಯಿಂದ ಮೈಸೂರನ್ನ ತಲುಪಬಹುದು. ಹಾಗೆ ಮೈಸೂರು ಸುತ್ತ ಇದ್ದಂತ ರಿಂಗ್ ರೋಡ್, ಅದನ್ನ ಹಿಂದೆ ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯುವಲ್ ಮಿಷನ್ ಅಂತ ಏನಿತ್ತು, ಅದರಲ್ಲಿ ದುಡ್ಡು ಕೊಟ್ಟಿದ್ರು ಕೂಡ ಎಲ್ಲ ಹಳ್ಳಾಡಿಸಿದ್ರು. ಅದನ್ನು ಕೂಡ 3 ಜೆ ಎನ್ ಆರ್ಮಿಗೆ ಏನು ಎಕ್ಸ್ಟೆನ್ಷನ್ ಕೊಡಿಸಿ ಅದನ್ನು ಕಂಪ್ಲೀಟ್ ಮಾಡಿಸಿ ಆ 42 ರಿಂಗ್ ರೋಡ್ ಇವತ್ತು ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ದೀನಿ. ಈಗ ಆಸ್ಫಾಲ್ಟ್ ಕೂಡ 156 crores. ಇದು ಎಲ್ಲ ನಮ್ಮ ನಿಯಂತ್ರಣಕ್ಕೆ ತಗೊಂಡ್ರೆ ನನಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಏರ್ಪೋರ್ಟ್ ಕಂಪ್ಲೀಟ್ಲಿ ನಾನ್ ಫಂಕ್ಷನ್ ಅಲ್ಲಿ ಇತ್ತು. 2007 ಅಲ್ಲಿ ಅದಕ್ಕೂ ಕನ್ಸ್ಟ್ರಕ್ಷನ್ ಮುಗಿದಾದ ನಂತರ, ಅಂದ್ರೆ 1948 ಅಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಏರ್ಪೋರ್ಟ್ ನಮ್ಮಲ್ಲಿ ಇಲ್ಲಿ ಬಂದಿತ್ತು. ಅದು ಬಂದಾದ್ರೂ ಕೂಡ ಅಂದ್ರೆ ಪ್ರೈವೇಟ್ ಏರ್ಪೋರ್ಟ್ ಆಗಿ ಮಹಾರಾಜರದಾಗಿ ಬಂದಿತ್ತು, ಆದ್ರೆ ಅದು ಡಿಫಂಕ್ಟ್ ಆಗಿತ್ತು. ಅದಕ್ಕೆ ಇವತ್ತು 9 ಹೊಸ ಫ್ಲೈಟ್ ಗಳನ್ನ ತಗೊಂಡ್ಬಂದು, ಒಂದೊಂದು ನಗರಕ್ಕೆ ಎರಡೆರಡು ಕೂಡ ಕನೆಕ್ಟಿವಿಟಿ, 9 ಕಡೆಗೆ ಕನೆಕ್ಟಿವಿಟಿ ಕೊಡಿಸಿದೆ. ಇವತ್ತು ಅದು ಏರ್ಪೋರ್ಟ್ ನ ಎಕ್ಸ್ಪಾನ್ಷನ್ ಮಾಡ್ತಿದ್ವಿ. ಇದೇ ನಮ್ಮ ಇಡೀ ದೇಶದಲ್ಲಿ ಮೊದಲನೇ ಏರ್ಪೋರ್ಟ್. ಮೇಲ್ಗಡೆ ರನ್ವೇ ಇರ್ತದೆ, ಕೆಳಗಡೆ ಹೈವೇ ಇರ್ತದೆ. ಇದು ಬೇರೆ ದೇಶಗಳಲ್ಲಿ ಇದೆ, ಆದ್ರೆ ನಮ್ಮ ದೇಶದಲ್ಲಿ ಪರ್ಮಿಷನ್ ಕೊಡೋದಕ್ಕೆ ನಿಮ್ಗೆ ಈ ಅಡ್ಮಿನಿಸ್ಟ್ರೇಟಿವ್ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಒಂಥರ ಲೆಥಾರ್ಜಿಕ್ ಆಟಿಟ್ಯೂಡ್ ಇದೆ, ಯಾವ ರೀತಿ ರಿಗ್ರೆಸಿವ್ ಮೈಂಡ್ ಸೆಟ್ ಇದೆ ಅನ್ನೋದು ನಿಮ್ ಅರ್ಥನೂ ಕೂಡ ಮಾಡ್ಕೊಳಕ್ ಆಗಲ್ಲ. ರಾಜಕಾರಣಿಗಳನ್ನ ಆಗಾಗ ಬೈತಿರ್ತೀರಿ, ಆದ್ರೆ ಅಧಿಕಾರಿಗಳಷ್ಟು ಭ್ರಷ್ಟರು, ಅಧಿಕಾರಿಗಳಷ್ಟು ಒಂದು ರಿಗ್ರೆಸಿವ್ ಮೈಂಡ್ ಸೆಟ್ ನಿಮ್ಗೆ ಗೊತ್ತಾಗೋದಿಲ್ಲ. ಅದನ್ನು ಹೊಡೆದಾಡಿ 4 ಹೊಡೆದಾಡಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ವರ್ಗೂ ಕೂಡ ಎಸ್ಕಲೇಟ್ ಮಾಡ್ಬಿಟ್ಟು ಪರ್ಮಿಷನ್ ತಗೊಂಡ್ಬಂದಿದ್ದೀನಿ. ಇವಾಗ ಸ್ಟೇಟ್ ಗವರ್ಮೆಂಟ್ ಸ್ವಲ್ಪ ಲ್ಯಾಂಡ್ ಕೊಡಬೇಕು, ಅದನ್ನ ಎಕ್ಸ್ಪಾನ್ಷನ್ ಮಾಡಿ ಬ್ರ್ಯಾಂಡ್ ನ್ಯೂ ಏರ್ಪೋರ್ಟ್ ಅನ್ನ ಮಾಡ್ತೀವಿ. 9 ಫ್ಲೈಟ್ ಅನ್ನು ಕೂಡ ತಂದಿದ್ದೀನಿ. ಇನ್ನೊಂದು ಟ್ರೈನ್ ಏನು ಅಂತಂದ್ರೆ, ಯಾರೇ ಬರಲಿ ನೀವು ತಿಳ್ಕೊಳ್ಳಿ, ಮೋದಿಯವರು 2014 ಈ ದೇಶದ ಪ್ರಧಾನಿ ಆಗೋಕ್ಕಿಂತ ಮೊದಲು, ನೀವು ಹಿಂದಿಂದ ಎಷ್ಟು ವರ್ಷ ಹಿಂದೆ ಬೇಕಾದ್ರೂ ಹೋಗಿ, ಟ್ರೈನ್ ಯಾವಾಗ ಅನೌನ್ಸ್ ಆಗ್ತಿತ್ತು, ಹೊಸ ರೈಲ್ವೆ ಲೈನ್ ಗಳು ಯಾವಾಗ ಅನೌನ್ಸ್ ಆಗ್ತಿತ್ತು ಅಂತಂದ್ರೆ, ಬಜೆಟ್ ಬಂದಾಗ ಮಾತ್ರ. ರೈಲ್ವೆ ಬಜೆಟ್ ಅಂತ ಸಪರೇಟ್ ಮಾಡಿಸೋರು. ಆ ರೈಲ್ವೆ ಬಜೆಟ್ ಏನ್ ಗೊತ್ತಾ ನಿಮಗೆ, ರೈಲ್ವೆ ಬಜೆಟ್ ಗೆ ಏನ್ 1,000 crore ಅಂತ ಇರ್ತದೆ. ಆ ದುಡ್ಡನ್ನು ಕೊಡೋದು ಯಾರು, ಫೈನಾನ್ಸ್ ಮಿನಿಸ್ಟರ್ ಕೊಡೋದು. ಫೈನಾನ್ಸ್ ಮಿನಿಸ್ಟರ್ ಅವರು ಆ ಫೈನಾನ್ಸ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ 8,000 crore ಹಾಕೋರು ಡಿಪಾರ್ಟ್ಮೆಂಟ್ ಇಂದ ಡಿಪಾರ್ಟ್ಮೆಂಟ್ ಕೊಡೋದಕ್ಕೆ. ಮೋದಿ ಅವರು ಇದನ್ನು ಕೂಡ ಬಡದು ರೈಲ್ವೆ ಪ್ರತ್ಯೇಕ ರೈಲ್ವೆ ಬಜೆಟ್ ಬೇಡ, ಅದನ್ನ ಫೈನಾನ್ಸ್ ಬಜೆಟ್ ಏನ್ ಮಂಡಿಸ್ತೀವಿ ಅದರೊಳಗಡೆ ತಗೊಂಡ್ಬಂದ್ರು. ಹಾಗೆ ಅವ್ರು ತಂದಿದ್ದು ಇನ್ನೊಂದೇನು ಉದಾಹರಣೆ, ಏನು ಗುರುತರವಾದಂತ ಒಂದು ಬದಲಾವಣೆ ಏನಂತಂದ್ರೆ, ಈ ಟ್ರೈನ್ ಒಂದ್ಸರಿ ನಮ್ಗೀಗ ಒಂದು ಮೈಸೂರು ಬೆಂಗಳೂರಿಗೆ ಒಂದು ಟ್ರೈನ್ ಕೇಳಿರ್ತೀನಿ ನಾನು, ಆ ಟ್ರೈನ್ ಮಿಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಬಜೆಟ್ ವರ್ಗೂ ಕಾಯ್ಬೇಕಿತ್ತು. ಈ ಬಜೆಟ್ ಕಾಯುವಂತದನ್ನ ಪ್ರಶ್ನೆನೆ ತೆಗೆದಾಕ್ಬಿಟ್ಟು ರೆಗ್ಯುಲರ್ ಇಂಟರ್ವಲ್ ನಲ್ಲಿ ನಿಮ್ಗೆ ಟ್ರೈನ್ ಅನ್ನ ಮಿನಿಸ್ಟ್ರಿ ಇದು ಒಳ್ಳೇದು ಕೊಡ್ಬೇಕು ಅಂತ ಅನ್ಸಿದ್ರೆ ಕೊಡ್ಬಹುದು ಅಂತ ಹೇಳ್ಬಿಟ್ಟು ಆ ಒಂದು ಮುಕ್ತ ಅವಕಾಶನ ಕೊಟ್ರು. ಹಾಗಾಗಿ ಪಿಯೂಷ್ ಗೋಯಲ್ ಅಂತ ಒಂದು ಒಳ್ಳೆ ಮಂತ್ರಿ ನಮ್ಗೆ ಸಿಕ್ಕಿದ್ರು. ನಾನ್ ನಿಮ್ಗೆ ಹೇಳ್ತೇನೆ, ಲೆಕ್ಕ ಹಾಕಿ ನಿಮ್ಗೆ ಹೇಳ್ತೇನೆ, ಮೈಸೂರಿಂದ ಮೈಸೂರು ನಮ್ದು ಒಂಥರ ಲ್ಯಾಂಡ್ ಲಾಕ್ಡ್ ಸಿಟಿ ಇದು. ಈ ಕಡೆ ತಮಿಳ್ನಾಡಿಗೆ ಹೋಗಕ್ಕಾಗಲ್ಲ, ಕೇರಳಕ್ಕೆ ಹೋಗಲ್ಲ, ಈ ಕಡೆ ಮಂಗಳೂರಿಗೆ ಹೋಗ್ಬೇಕು ಅಂದ್ರೆ ಕೊಡಗನ ಬೆಳೆಸೋಬೇಕು ಅಂದ್ರೆ ತಮಿಳ್ನಾಡು ನಮಗೆ ಬಾರ್ಡ್ರು, ಕೇರಳ ಬಾರ್ಡ್ರು, ಆದ್ರೆ ನಮ್ಗೆ ಎಂಟ್ರಿ ಇಲ್ಲ ನಿಮ್ಗೆ ಟ್ರೈನ್ ಕನೆಕ್ಟಿವಿಟಿಗೆ. ಹಾಗಾಗಿ ಏನೇ ಹೊಸ ತಂದ್ಬೇಕು ಅಂದ್ರೆ ಮೈಸೂರಿಗೆ ಪ್ರತ್ಯೇಕವಾಗಿ ತರಬೇಕು. ಹಾಗಾಗಿ ಇವತ್ತು ನಾನು ಮೈಸೂರಿಂದ ಚೆನ್ನೈಗೆ, ಮೈಸೂರಿಂದ ಹೈದರಾಬಾದ್ಗೆ, ಮೈಸೂರಿಂದ ತ್ರಿವೇಂಡ್ರಮ್ಗೆ, ದಕ್ಷಿಣ ಭಾರತದ 3 ಮುಖ್ಯ ರಾಜಧಾನಿ ನಗರಗಳಿಗೆ ಡೈರೆಕ್ಟ್ ಟ್ರೈನ್ ಕನೆಕ್ಟಿವಿಟಿ, ಡೈಲಿ ಟ್ರೈನ್ ಕನೆಕ್ಟಿವಿಟಿನ ಕೊಟ್ಟಿದ್ದೀನಿ. ಅದಾದ ನಂತರ
ವಿಶ್ವಮಾನವ ಎಕ್ಸ್ಪ್ರೆಸ್ ಅನ್ನು ತಗೊಂಡ್ಬಂದೆ ಮೈಸೂರು ಟು ಹುಬ್ಳಿ, ಅದು ಸಂಜೆ ಚಾಮುಂಡಿ ಎಕ್ಸ್ಪ್ರೆಸ್ ಅನ್ನ ಡಿಕಂಜೆಸ್ಟ್ ಮಾಡ್ಲಿಕ್ಕೆ ಅಂತಂದೆ. 5:20ಕ್ಕೆ ಹೊಸ ಬ್ರ್ಯಾಂಡ್ ನ್ಯೂ ಮೆಮು ತಗೊಂಡ್ಬಂದೆ, ಯಾಕಂದ್ರೆ ಮೆಮು ಬೆಂಗಳೂರು ಮೈಸೂರು ಓಡಾಡ್ಲಿಕ್ಕೆ ಬರೀ 30 ರೂಪಾಯಿ. 6:50ಕ್ಕೆ ಮತ್ತೊಂದು ಮೆಮುನ್ನು ತಗೊಂಡ್ಬಂದೆ, ರಾತ್ರಿ 10:00ವರೆಗೆ ಇನ್ನೊಂದು ಮೆಮುನ್ನು ತಗೊಂಡ್ಬಂದೆ. ಅದ್ರ ಏನು ಜಡ್ ಜೊತೆಗೆ ಒಟ್ಟು 8 ಟ್ರೈನ್ ಅನ್ನು ತಗೊಂಡ್ಬಂದಿದ್ದೀನಿ. ಅದ್ರ ಜೊತೆಗೆ ರೈಲ್ವೆ ಡಬ್ಲಿಂಗ್ ಅನ್ನು ಕಂಪ್ಲೀಟ್ ಮಾಡಿಸಿದೆ. ಟಿಪ್ಪು ಆರ್ಮರಿ ಅಂತ ಶ್ರೀರಾಮಪಟ್ಟಣದಲ್ಲಿ ಮಧ್ಯದಲ್ಲಿ ಕೂತ್ಕೊಂಡಿತ್ತು, ಅದು ಎಂಟರ್ ಆರ್ಮರಿನ ಆ ಕಡೆಗೆ ಚೇಂಜ್ ಮಾಡಿಸಿದೆ. ಒಂದು ಈ ರೈಲ್ವೆ ನಲ್ಲಿ ಇವತ್ತು ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ಹೋದ್ರೆ ಅದರದ್ದು ಮಾಡರ್ನೈಸೇಷನ್ ಕೂಡ ಮಾಡಿಸಿದ್ದೀನಿ, ಎಲ್ಲ ಕೆಲಸ ಆಗಿದೆ. ನಿಮ್ ಜೊತೆಗೆ ಮೈಸೂರಿಗೆ ಏನು ರೋಡ್ ಅದು ನಿಮಗೆ ಹೈವೇ ಹೇಳಿದೆ, ಅದ್ರ ಜೊತೆಗೆ ಮಡಿಕೇರಿಗೂ ಕೂಡ 4-ಲೈನ್ ಹೈವೇನ ಮಾಡಿಸ್ತಾ ಇದ್ದೀನಿ. ಶ್ರೀರಾಮಪಟ್ಟಣದಿಂದಲೇ ಡಿವಿಯೇಷನ್ ಕೊಡಿಸ್ತಾ ಇದ್ದೀನಿ, ಯಾಕಂದ್ರೆ ಮಡಿಕೇರಿಗೆ ಹೋಗುವಂತವ್ರು ಇರ್ಬೋದು, ಕೇರಳಕ್ಕೆ ಹೋಗುವಂತವ್ರು ಇರ್ಬೋದು, ಅಥವಾ ಹುಣಸೂರು ಪಿರಿಯಾಪಟ್ಟಣಕ್ಕೆ ಹೋಗುವಂತಿರೋರು ಮೈಸೂರಿಗೆ ಯಾಕೆ ಅನಗತ್ಯವಾಗಿ ಬರಬೇಕು, ಕಂಜೆಷನ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಕಡೆ ಡೈವರ್ಷನ್ ಮಾಡಿದ್ದೀನಿ. ಜೊತೆಗೆ ದೇಶದ ಮೊದಲನೇ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಕೂಡ ಮೈಸೂರಿಗೆ ತಗೊಂಡ್ಬಂದಿದ್ದೀನಿ. ನಾನು ನಿಮ್ಗೆ ಹೇಳ್ತಾ ಹೋದ್ರೆ ತುಂಬಾ ವಿಚಾರಗಳನ್ನ ಹೇಳ್ತಾ ಹೋಗ್ಬೋದು. ಪ್ರತಾಪ್ ಸಿಂಹ ಅವ್ರ ಸ್ಪೆಷಾಲಿಟಿ ಏನಂದ್ರೆ ಬರೆಯುವಾಗಲಿ ಮಾತಾಡುವಾಗಲಿ ನಿಖರತೆ ಮತ್ತು ಅಂಕಿ ಅಂಶಗಳ ಸಮೇತ ಮಾತನಾಡುವುದರಿಂದ ಬೇರೆ ರಾಜಕಾರಣಿಗಳಿಗಿಂತ ಭಿನ್ನ ಅಂತ ಸುನೀಲ್ ಅವ್ರು ಕೇಳಿದ ಪ್ರಶ್ನೆಗೆ ಈ ಉತ್ತರ ಬಹಳ ಅತ್ಯಂತ ಯೋಗ್ಯ ಸೂಕ್ತವಾದ ಉತ್ತರ ಅಂತ ಅನ್ಸುತ್ತೆ. ಯಾಕೆಂದ್ರೆ ಬೇರೆಯವ್ರು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋದನ್ನ ಕೇಳಿದೀವಿ, ನಾನು ಇದು ಮಾಡಿದೀನಿ ಮಾಡಿ ತೋರಿಸಿದೀನಿ ಅಂತ ಪ್ರತಾಪ್ ಅವ್ರು ಹೇಳಿರೋದ್ರಿಂದ ಇದು ಪತ್ರಕರ್ತನಾಗಿ ರಾಜಕಾರಣಿ ಆಗಿರೋದ್ರಿಂದ ಆಗಿರುವ ಲಾಭ ಇದು ಅಂತ ನಾನು ಭಾವಿಸ್ತೇನೆ. ಸುನೀಲ್ ಅವರೇ ನಿಮ್ಮ ಪ್ರಶ್ನೆಗೆ ಧನ್ಯವಾದಗಳು, ನಿಮ್ಗೆ ಇದರಿಂದ ತೃಪ್ತಿ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಈಗ ನಮ್ಮ ಜೊತೆ ಈಗ ಅಲ್ಲಿಂದ ವಲಸೆ ಬರ್ಲಿಕ್ಕೆ ಸಮನ್ವಯ ಮಾಡ್ತಾ ಇರುವಂತ UK ಹೈಕಮಿಷನ್ ಜೊತೆ ಒಡನಾಟ ಇಟ್ಕೊಂಡಿರುವಂತ ಸಂತೋಷ್ ಪಾಟೀಲ್ ಅವರು ಒಂದ್ ನಿಮಿಷ ತಮ್ಮ ಅನುಭವ ಈಗ ಏನ್ ನಡೀತಾ ಇದೆ ಅನ್ನೋದನ್ನ ಒಂದ್ ನಿಮಿಷದಲ್ಲಿ ದಯವಿಟ್ಟು ಹೇಳ್ಬೇಕು ಅಂತ ಕೇಳಿ. ಸಂತೋಷ್ ಪಾಟೀಲ್ ಓವರ್ ಟು ಸಂತೋಷ್ ಪಾಟೀಲ್. ನಮಸ್ಕಾರ ರವೀಂದ್ರ ಜೋಶಿ ಅವರೇ. ನಮಸ್ಕಾರ ಪ್ರತಾಪ್ ಸಿಂಹ ಅವರೇ. ನನ್ನ ಹೆಸರು ಸಂತೋಷ್ ಪಾಟೀಲ್ ಅಂತ. ಸೊ ನಮ್ಮ ಭಾರತದಲ್ಲಿ ಏನ್ ಕಷ್ಟ ಜನ ಅನುಭವಿಸ್ತಾ ಇದಾರೆ ಅದಕ್ಕಿಂತ ತುಂಬಾ ಜಾಸ್ತಿ ಕಷ್ಟ UKಯಲ್ಲಿ ಜನ ಅನುಭವಿಸ್ತಾ ಇದ್ದಾರೆ. ಸೊ ಅದರ ಒಂದು ಅಂಕಿಅಂಶ ನೀವು ಅಂಕಿಅಂಶದಿಂದ ಹೇಳಿದ್ರಿ, ಅದರಿಂದ ನಾನು ಅಂಕಿಅಂಶದಿಂದ ಶುರು ಮಾಡ್ತೀನಿ. ಇವಾಗ UKಯಲ್ಲಿ ಮೊರ್ಟಾಲಿಟಿ ರೇಟ್ ಡೆತ್ ರೇಟ್ ಇರೋದು ಮೋರ್ ದನ್ 40,000 ಪೀಪಲ್ ಹ್ಯಾವ್ ಡೈಡ್ ಇನ್ UK ಬಿಕಾಸ್ ಆಫ್ ದಿಸ್ ಪ್ಯಾಂಡಮಿಕ್. ಸೊ ದಟ್ ಜಸ್ಟ್ ಗಿವ್ಸ್ ಹೌ ಇಟ್ ಈಸ್. ಅಂಡ್ UK ಇಸ್ ಜಸ್ಟ್ ಲಿಟಲ್ ಬಿಗ್ಗರ್ ದನ್ ಕರ್ನಾಟಕ ಅನ್ಬಹುದು. ಸೊ ಕರ್ನಾಟಕಕ್ಕಿಂತ ಸ್ವಲ್ಪ ದೊಡ್ಡದಿದ್ಬಿಟ್ಟು ನಮ್ಮ ಡೆತ್ ರೇಟ್ ಇರೋದು 40,000. ಸೊ ಅದರಿಂದ ತುಂಬಾ ಜನ ಇಲ್ಲಿ ಭಾರತೀಯರು ಇಲ್ಲಿ ಬಂದು ನೆಲೆಸಿರುವ ಭಾರತೀಯರು ಮತ್ತೆ ಪ್ರವಾಸಿ ಭಾರತೀಯರು ಏನ್ ಬಂದಿದ್ದಾರೆ ಅವರಿಗೆಲ್ಲ ತುಂಬಾ ಕಷ್ಟ ಅನುಭವಿಸ್ತಿತ್ತು. ಎಷ್ಟೊಂದು ಜನ ಇಲ್ಲಿ ಬಂದ್ಬಿಟ್ಟು ಸಿಕ್ಕಾಕೊಂಡಿದ್ರು, ಯಾಕಂದ್ರೆ ಸಡನ್ ಆಗಿ ಗವರ್ಮೆಂಟ್ ಲಾಕ್ಡೌನ್ ಭಾರತದಲ್ಲಿ ಗವರ್ಮೆಂಟ್ ಲಾಕ್ಡೌನ್ ಮಾಡಿರೋದ್ರಿಂದ ಎಲ್ಲರಿಗೂ ತುಂಬಾ ತೊಂದರೆ ಆಗಿತ್ತು. ಸ್ವಲ್ಪ ನಾನು ಅದೇ ನೀವು ಅಂಕಿಅಂಶ ಹೇಳಿದ್ರೆ ಅದಕ್ಕೆ ಒಂದು ಕೆಲವೊಂದು ಅಂಕಿಅಂಶಗಳನ್ನ ಹೇಳ್ತೀನಿ. ಮೊದಲು ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಸ್ಟೇಟ್ ಗವರ್ಮೆಂಟ್ಗೆ ಧನ್ಯವಾದ ಹೇಳೋದಕ್ಕೆ ನಾನು ಬಯಸ್ತೀನಿ. ಯಾಕಂತಂದ್ರೆ ಮೊದಲು 6 ಫ್ಲೈಟ್ ಸ್ಟಾರ್ಟ್ ಮಾಡಿದ್ರು, ಅದರಿಂದ ಸುಮಾರು 1,700 ಜನ ಇಲ್ಲಿಂದ ಲಂಡನ್ ಇಂದ ವಾಪಸ್ ಇವಾಗ ಭಾರತಕ್ಕೆ ತಲುಪಿದ್ದಾರೆ. ಅವರೆಲ್ಲ ತುಂಬಾ ಕಷ್ಟದಲ್ಲಿದ್ರು, ಅವ್ರ ಕಷ್ಟ ನೋಡಿದ್ರೇನೆ ನಮಗೆ ಒಂಥರ ಬೇಜಾರಾಗ್ತಾ ಇತ್ತು. ಕೆಲವೊಂದು ಜನರು ಕ್ಯಾನ್ಸರ್ ಪೇಷಂಟ್ ಇದ್ರು, ಕೆಲವೊಂದು ಜನರು ಪ್ರೆಗ್ನೆಂಟ್ ವುಮನ್ ಇದ್ರು, ಅವರೆಲ್ಲ ಅಂದ್ರೆ ಇನ್ನೂ ಕೆಲವೊಂದು ಜನರು ಈ ತರ ಇದ್ರು ಅಂದ್ರೆ ವೈಫ್ ಇಂಡಿಯಾದಲ್ಲಿ ಇದಾರೆ, ಪ್ರೆಗ್ನೆಂಟ್ ಇದಾರೆ, ಅವತ್ತು ಹಸ್ಬೆಂಡ್ ಇಲ್ಲಿದ್ದಾರೆ. ಸೊ ಅವ್ರು ನೋಡ್ಕೊಳ್ಳೋರಲ್ಲಿ ಇಂಡಿಯಾದಲ್ಲಿ ಯಾರು ಇಲ್ಲ. ಈ ತರ ಎಲ್ಲ ತುಂಬಾ ವಿಚಿತ್ರವಾದ ಸನ್ನಿವೇಶಗಳೇನಿದ್ವು, ಬಟ್ ಭಾರತ ಸರ್ಕಾರ ಅದನ್ನ ಎಲ್ಲರಿಗೂ ಅವರಿಗೆ ಸುಲಭತೆಯಿಂದ ಮಾಡಿಕೊಟ್ಟು 6 ಫ್ಲೈಟ್ ಕಳಿಸಿದೆ. ನೆಕ್ಸ್ಟ್ ವೀಕ್ ಮತ್ತೆ ಇನ್ನೂ 5 ಫ್ಲೈಟ್ ಹೋಗ್ತಾ ಇದೆ. ಇನ್ನೂ 1,500 ಜನ ಹೋಗ್ತಾ ಇದಾರೆ ಬೇರೆ ಬೇರೆ ಸಿಟಿಗಳಿಗೆ. ಅದಾದ್ಮೇಲೆ ಔಟ್ ಆಫ್ 230 ಫ್ಲೈಟ್ ಸೆಕೆಂಡ್ ಅಂಡ್ ಥರ್ಡ್ ಫೇಸ್ ಅಲ್ಲಿ ಇಟ್ಟಿರೋದ್ರಲ್ಲಿ ನಮ್ ಭಾಗನು ತುಂಬಾ ಇದೆ. ಸೊ ಅದರಿಂದ ನಾವು ಇಲ್ಲಿಂದ ಯಾರ್ಯಾರು ಇದಾರೆ, ಯಾರ್ಯಾರು ತೊಂದರೆಯಲ್ಲಿದ್ದಾರೆ, ಅವರೆಲ್ಲ ಹೋಗೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೆಲವೊಂದು ಅಂಕಿ ಅಂಶಗಳನ್ನು ಹೇಳ್ತೀನಿ ನಾನು ನಿಮಗೆ. ಇಲ್ಲಿ UKಯಲ್ಲಿ ಸುಮಾರು 118 ಆರ್ಗನೈಸೇಷನ್ಸ್ ದಿ ಕೇಮ್ ಟುಗೆದರ್. ಅವೆಲ್ಲ ಇಂಡಿಯನ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಇನಿಷಿಯೇಟಿವ್ ಅನ್ನು ಅಪ್ರಿಶಿಯೇಟ್ ಮಾಡೋದಕ್ಕೆ ಸುಮಾರು 118 ಆರ್ಗನೈಸೇಷನ್ ಜೊತೆಗೂಡಿ ಮೋದಿ ಅವರು ಮಾಡ್ತಾ ಇರೋ ಇನಿಷಿಯೇಟಿವ್ ಮತ್ತೆ ಜನರು ಅದಕ್ಕೆ ಸ್ಪಂದಿಸ್ತಾ ಇರೋದನ್ನ ನೋಡ್ಬಿಟ್ಟು ತುಂಬಾ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಸೊ 118 ಆರ್ಗನೈಸೇಷನ್ಸ್, ಸುಮಾರು 340 ಆರ್ಗನೈಸೇಷನ್ಸ್ ಜೊತೆಗೂಡಿ ಇಲ್ಲಿ ಜನರು ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇಲ್ಲಿ ಬಂದಿರೋ ಪ್ರವಾಸಿ ಭಾರತೀಯರಾಗಿರ್ಬೋದು, ಯಾರ್ಯಾರು ತೊಂದರೆಯಲ್ಲಿದ್ದಾರೆ ಅವರಿಗೆ ಫುಡ್ ಸಪ್ಲೈ ಅಥವಾ ಮೆಡಿಕಲ್ ಸಪ್ಲೈ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಆರ್ಗನೈಸೇಷನ್ಸ್ ಹೈ ಕಮಿಷನ್ ಜೊತೆಯಲ್ಲಿ ಗೂಡ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ.
ಯುಕೆ ಹೈ ಕಮಿಷನ್ ನನಗೆ ಬೇರೆ ಹೈ ಕಮಿಷನ್ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ನಾನು ಹೇಳ್ಬೇಕಂದ್ರೆ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಹೈ ಕಮಿಷನ್ ದಟ್ ಐ ಹ್ಯಾವ್ ಸೀನ್. ಅಂಡ್ ಪ್ರಾಬಬಲಿ ಲಿಟಲ್ ಮೋರ್ ಟು ಟೆಲ್ ಈಸ್ ದ ಹೈ ಕಮಿಷನರ್ ಹ್ಯಾಸ್ ರಿಟೈರ್ಡ್ ಬಟ್ ಇಟ್ ಈಸ್ ಫಂಕ್ಷನಿಂಗ್ ಸೋ ವೆಲ್ ಆಕ್ಚುಲಿ. ಸೊ ಈ ಕ್ರಿಬಿಡಿಯಲ್ಲಿ ನಮ್ಮ ಹೈ ಕಮಿಷನರ್ ರಿಟೈರ್ ಆಗಿದ್ದಾರೆ. ಸೊ ಅದರಲ್ಲಿ ಆದರೂ ಅದು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಭಾರತೀಯ ಸಂಸ್ಥೆಗಳೇನಿದೆ, ಸೇವಾ ಡೇ ಮತ್ತೆ ಅಕ್ಷಯ ಪಾತ್ರ, ಸ್ವಾಮಿನಾರಾಯಣ ಟೆಂಪಲ್ ಮತ್ತೆ ಗುರುದ್ವಾರಗಳು ಇವತ್ತು ನಮ್ಮ ಜನರಿಗೆ ಮಾತ್ರವಲ್ಲ ಬ್ರಿಟಿಷರಿಗೂ ಊಟ ಅಂದ್ರೆ ಊಟ ಕೊಡೋದನ್ನು ತಯಾರಿ ಮಾಡ್ತಾ ಇವೆ. ಅಂದ್ರೆ ಹಾಸ್ಪಿಟಲ್ಗೆ ಊಟ ಸಪ್ಲೈ ಮಾಡ್ತಾ ಇದ್ದಾರೆ, ಫುಡ್ ಬ್ಯಾಂಕಿಗೆ ಫುಡ್ ಊಟ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ನಾಟ್ ಜಸ್ಟ್ ಫಾರ್ ಅಸ್, ಬಟ್ ಅವರಿಗೂ ಊಟವನ್ನು ಸಪ್ಲೈ ಮಾಡುವ ಕೆಲಸವನ್ನು ಇವತ್ತು ಇಲ್ಲಿ ನಮ್ಮ ಸಂಸ್ಥೆಗಳು ಮಾಡ್ತಾ ಇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸಂತೋಷ್ ಪಾಟೀಲ್ ಅವರೇ, ನಿಮ್ಗೆಲ್ಲ ವಂದೇ ಭಾರತ್ ಯೋಜನೆ ಇದು ಕೊಲ್ಲಿ ಯುದ್ಧದ ನಂತರ ಆಗಿರುವಂತಹ ಅತಿ ದೊಡ್ಡ ವಲಸೆ ಗಮನದಲ್ಲಿರ್ಬೋದು. ಇದ್ರ ಬಗ್ಗೆ ಬಹಳಷ್ಟು ಜನ ಬಹಳಷ್ಟು ಟೀಕೆ ಮಾಡಿದ್ರು, ಆದ್ರೆ ಎಷ್ಟು ಅನಿವಾರ್ಯತೆ ಇದೆ ಅನ್ನೋದು ಒಬ್ಬ ಪ್ರಧಾನಿ ಎಷ್ಟು ಚೆನ್ನಾಗಿ ಅರ್ಥಕೊಂಡ್ರು, ಎಷ್ಟು ಚೆನ್ನಾಗಿ ಸ್ಪಂದಿಸಿದ್ರು ಅನ್ನೋದಕ್ಕೆ ಇವತ್ತದ್ ಸಾಕ್ಷಿ ಆಗತ್ತೆ. ಇದಕ್ಕೆಲ್ಲ ಪ್ರತಾಪ್ ಸಿಂಹ ಅನ್ನುವಂತ ಸಂಸದರಿದ್ದಾಗ ಇಂತ ಕೆಲಸಗಳು ಸಾಧ್ಯ ಆಗ್ತವೆ. ಯಾಕೆಂದ್ರೆ ಒಬ್ಬ ಕ್ಯಾನ್ಸರ್ ಪೇಷಂಟ್ ಅಲ್ಲಿಂದ ಇಲ್ಲಿಗೆ ಬಂದು ಐರ್ಲೆಂಡ್ ಇಂದ ಹೇಗೆ ಬಂದಿದ್ರು ಅಂತ ನಾನು ಇಲ್ಲಿ ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಅದಕ್ಕಾಗಿ ಪ್ರತಾಪ್ ಸಿಂಹನಂತವ್ರು ಎಷ್ಟು ಕೆಲಸ ಮಾಡಿದ್ರು ಅಂತ ನಮ್ ಗಮನದಲ್ಲಿರ್ಬೇಕು. ಹಾಗೆ ಅಮೆರಿಕದಲ್ಲಿ ಒಬ್ಬ ವಿದ್ಯಾರ್ಥಿ ಹತ್ಯೆ ಆದಾಗ ಆತನ ಪಾಲಕರಿಗೆ ಇಲ್ಲಿಂದ ಕಳಿಸ್ಲಿಕ್ಕೆ ಅವ್ರು ಮಾಡಿರೋ ಕೆಲಸಗಳನ್ನ ನಾವಿಲ್ಲಿ ಸ್ಮರಿಸಬೇಕಾಗತ್ತೆ. ದೇಶವನ್ನ ಪ್ರತಿನಿಧಿಸುವಂತ ಸಂಸದರ ಜನಪ್ರತಿನಿಧಿಗಳು ಈ ರೀತಿ ಬೇರೆ ದೇಶದಲ್ಲಿ ಇವರು ಅವರಿಗೆ ಸ್ಪಂದಿಸುವುದೇನಿದೆಯಲ್ಲ, ಅದು ನಮ್ಮ ಮಾನವೀಯತೆ, ನಮ್ಮ ಅಂತಃಕರಣ, ನಮ್ಮ ಕಕ್ಕುಲತೆಯನ್ನು ತೋರಿಸುತ್ತೆ. ಸಂತೋಷ್ ಪಾಟೀಲ್ ಅವರೇ, ನಿಮ್ಮ ಈ ಸೇವೆ ಯಾವತ್ತೂ ಭಾರತ ದೇಶ ಮರೆಯಲ್ಲ. ತಮ್ಮ ಸೇವೆ ಹೀಗೆ ನಿರಂತರವಾಗಿ ನಡೀಲಿ. ಈಗ ನಮ್ಮ ಜೊತೆ ಐರ್ಲೆಂಡ್ನಿಂದ ಡಬ್ಲಿನ್ನಿಂದ ಒಬ್ರು ಸೇರ್ಕೊಂಡಿದ್ದಾರೆ, ಸುರೇಶ್ ಮರಿಯಪ್ಪ ಅಂತ. ಅವ್ರದ್ದು ಬಹಳ ವಿಶೇಷವಾದ ಪ್ರಶ್ನೆ ಏನಂದ್ರೆ, ಎಲ್ರು ಈಗ ಈ ಕಡೆ ಬಂದ್ಬಿಟ್ಟಿರ್ತಾರೆ, ವಾಪಸ್ ಅವ್ರಿಗೆ ಯುರೋಪ್ಗೆ ಹೋಗೋಕ್ಕಾಗಲ್ಲ, ಅಥವಾ ಯುರೋಪ್ ಅಲ್ಲಿ ಇದ್ರೆ ಭಾರತಕ್ಕೆ ಬರೋಂತ ಸಂದರ್ಭದಲ್ಲಿ ಈಗ ವೀಸಾ ಸಮಸ್ಯೆ ಆಗಿದೆ, ಕೆಲವೊಬ್ರಿಗೆ ವೀಸಾ ಎಕ್ಸ್ಪೈರ್ ಆಗ್ಬಿಟ್ಟಿರತ್ತೆ, ಅದಕ್ಕೆ ಮತ್ತೆ ಅವ್ರು ಹೋಗ್ಲಿಕ್ಕೆ ಯಾವ ರೀತಿ, ಯಾಕಂದ್ರೆ ಎಷ್ಟೋ ಎಂಬಸಿಗಳು ಇನ್ನು ಓಪನ್ ಆಗಿಲ್ಲ, ಕಾನ್ಸುಲೇಟ್ಗಳು. ಈ ಸಂದರ್ಭದಲ್ಲಿ ಭಾರತ ದೇಶ ಇದಕ್ಕೆ ಹೇಗೆ ಸ್ಪಂದಿಸತ್ತೆ ಅಂತ ಪ್ರತಾಪ್ ಸಿಂಹ ಅವ್ರಿಗೆ ಕೇಳ್ತಾ ಇದ್ರೆ, ಸುರೇಶ್ ಮಾರಿಯಪ್ಪ ಅವರು ಈ ಪ್ರಶ್ನೆ ಕೇಳ್ತಾ ಇದ್ರೆ, ಐರ್ಲೆಂಡ್ ನ ಕನ್ನಡ ಸಂಘದವರು ಡಬ್ಲಿನ್ನಿಂದ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಒಂದು ಪಾಟೀಲ್ರಿಗೂ ಕೂಡ ಧನ್ಯವಾದಗಳು, ಹಾಗೆ ಸುರೇಶ್ ಮರಿಯಪ್ಪ ಅವ್ರಿಗೆ ಹೇಳುವಂಥದ್ದು ಇಷ್ಟನೇ. ನೀವು ನೋಡಿ, ಈ ಕೋವಿಡ್ ನಮ್ಗೆ ಏನ್ ಕಲಿಸ್ತು ಅಂತಂದ್ರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ನೀವು ಹಳ್ಳಿ ಕಡೆ ಹೋಗಿ, ನೀವು ಹೊರಗಡೆ ಒಂದು ಬಕೆಟ್ ಒಂದು ಮಗ್ಗು ಇಟ್ಟಿರ್ತಾರೆ, ಅಂದ್ರೆ ಮನೆ ಒಳಗಡೆ ಹೋಗ್ಬೇಕು ಅಂತಂದ್ರೆ ಕಾಲ್ ತೊಳೆದು ಮನೆ ಬಾ, ಕೈ ತೊಳೆದು ಊಟ ಮಾಡು ಅಂತ ಹೇಳರು. ಆಯ್ತಾ, ಇದನ್ನ ಕೋವಿಡ್ ಮತ್ತೆ ನಮಗೆ ನೆನಪು ಮಾಡ್ಕೊಳ್ತು. ಮೋದಿ ಅವರು 2014 ಅಕ್ಟೋಬರ್ 2 ಒಂದ್ ಮಾತು ಹೇಳಿದ್ರು, ಏನಂತಂದ್ರೆ ಮಹಾತ್ಮ ಗಾಂಧೀಜಿಯವರು ನಮಗೆ ಸ್ವತಂತ್ರ ಭಾರತವನ್ನು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಗೆ ಅತ್ಯಂತ ಪ್ರಿಯವಾದದ್ದು ಸ್ವಚ್ಛತೆ ಆಗಿತ್ತು. ನಾವು ಕನಿಷ್ಠ ಸ್ವತಂತ್ರ ಭಾರತವನ್ನು ಕೊಟ್ಟಂತ ವ್ಯಕ್ತಿಗೆ ಸ್ವಚ್ಛ ಭಾರತವನ್ನಾದ್ರೂ ಕೊಡೋಣ ಅಂತ ಹೇಳಿದ್ರು. ಆನಂತರ ನಮ್ಮ ಮನಸ್ಥಿತಿನಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಬಂತು. ಆದ್ರೆ ಈ ಕೋವಿಡ್ ಬಂದಾದ ನಂತರ ಇದು ಹಳ್ಳಿನಲ್ಲಿ ಯಂಕಣ ಶೀನಣ್ಣನಿಂದ ಹಿಡಿದು ಮೇಲ್ಗಡೆವರೆಗೂ ಪ್ರತಿಯೊಬ್ಬರಿಗೂ ಕೂಡ ಸ್ವಚ್ಛತೆ ಬಗ್ಗೆ, ನಮ್ಮ ಪರಂಪರೆ ಹಿಂದೆ ಯಾಕೆ ಕಾಲ್ ತೊಳ್ಕೊಂಡು ಒಳಗಡೆ ಬಾ, ಕೈ ತೊಳ್ಕೊಂಡು ಊಟ ಮಾಡು ಅಂತ ಹೇಳೋದನ್ನು ಕೂಡ ನೆನಪು ಮಾಡಿಕೊಡ್ತು. ಅದ್ರ ಜೊತೆಗೆ ನೀವೆಲ್ಲರೂ ಕೂಡ ಯುಕೆ ನಲ್ಲಿ ಹೋಗಿ ನೀವೆಲ್ಲ ನೆಲೆಸಿದಿರಿ. ನಾನು 2014 ನಾನು ಬಂದಿದ್ದೆ ಅಲ್ಲಿ ಕಿಂಗ್ಸ್ ಕಾಲೇಜ್ ಲಂಡನ್ ಅಲ್ಲಿ, ಒಂದು 5 ಒಂದು ಸರ್ಟಿಫಿಕೇಶನ್ ಕೋರ್ಸಿಗೂ ಕೂಡ ಬಂದಿದ್ದೆ. ನಮಗ್ ಖುಷಿ ಆಗೋದು ಏನು ಅಂತಂದ್ರೆ, ಒಂದ್ ಕಾಲದಲ್ಲಿ ಏನಿತ್ತು ಅಂತಂದ್ರೆ, ಎಲ್ಲರೂ ಈ ಕೋವಿಡ್ ಬರೋದಕ್ಕಿಂತ ಮೊದ್ಲು ನಮ್ಮನ್ನ ಏನ್ ಹೇಳೋರು ಹೇಳಿ, ಈ ಭಾರತದಲ್ಲಿ ಜೀವಕ್ ಬೆಲೆ ಇಲ್ಲ, ಮನುಷ್ಯರ ಬೆಲೆ ಇಲ್ಲ, ಇದೊಂಥರ ಏನೋ ನಾಯಿಗಳು ರೋಡ್ ಸೈಡ್ ಅಲ್ಲಿ ಸತ್ತೋದಕ್ಕೆ ಮನುಷ್ಯರ ತರ ಅಂತ ಭಾವಿಸ್ತಾ ಇದ್ರು. ನೋಡಿ, ಇವತ್ತು ಈ ಕೋವಿಡ್ ಬಂದಾದ ನಂತರ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲ ಅನ್ನೋದು ಬೇರೆ ದೇಶಗಳಲ್ಲಿ ಅಷ್ಟೇನೆ, ಭಾರತದಲ್ಲಿ ಅತಿ ಹೆಚ್ಚು ಬೆಲೆಯನ್ನ ಕೊಡ್ತೀವಿ ಅನ್ನೋದನ್ನು ಮೋದಿ ಜಿ 21 ಲಾಕ್ಡೌನ್, ಅದು 19 ಎಕ್ಸ್ಟೆನ್ಷನ್, ಪ್ರತಿ ಹಂತದಲ್ಲೂ ಕೂಡ ಅವರು ನಡ್ಕೊಂಡ ರೀತಿ ಏನಂತಂದ್ರೆ, ನಮ್ಗೆ ಅಂದ್ರೆ ಪ್ರಾಣ ಇದ್ರೆ ತಾನೇ ಉಳಿದಿದ್ದು, ಪ್ರಾಣನ ಫಸ್ಟ್ ಉಳಿಸ್ಬೇಕು. ಮನೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆನಲ್ಲಿ ನಮ್ಮ ಹಿರಿಯರಿದ್ದಾರೆ, ತಂದೆ ತಾಯಿಂದಿರ್ಬೋದು, ಅಜ್ಜ ಅಜ್ಜಂದಿರಬಹುದು, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವರ ಪ್ರಾಣ ರಕ್ಷಣೆಯನ್ನು ಮಾಡ್ಬೇಕು ಅಂತ ಹೇಳಿ ಮೊದಲನೇ ಒಂದು ಅದಕ್ಕೆ ಆದ್ಯತೆಯನ್ನ ಕೊಟ್ರು. ಅಂದ್ರೆ ಜೀವಕ್ಕೆ ಹೆಚ್ಚು ಬೆಲೆಯನ್ನು ಕೊಡುವಂತವ್ರು ನಾವು ಅಂತ ಹೇಳಿ ಮತ್ತೆ ಜಗತ್ತಿಗೆ ಒಂದು ರೀತಿಯಲ್ಲಿ ಒಂದು ಸಂದೇಶವನ್ನು ಕೊಟ್ಟರು. ಹಾಗೆ ಜಗತ್ತು ಸಂಕಷ್ಟದಲ್ಲಿದ್ದಾಗ ನಮಗೆ ಏನು BCG ವ್ಯಾಕ್ಸಿನ್ ಗೆ ನಮ್ದು ಮಾತ್ರೆಗಳು ಏನಿತ್ತಲ್ಲ HCQ ಅದನ್ನ ಕೊಡುವಂತ ಸಂದರ್ಭದಲ್ಲಿ, ಏ ನಮ್ ದೇಶಕ್ಕೆ ಬೇಕಾಗುತ್ತೆ, ಬೇರೆದು ಕೊಡಬಾರ್ದು ಅಂತ ಏನೇನೋ ಏನೆಲ್ಲ ವಾದ ವಿವಾದಗಳು ಬಂದಾಗಲೂ ಕೂಡ ಎಲ್ಲಾ ದೇಶಗಳಿಗೂ ಕೂಡ ಮಾತ್ರೆಗಳನ್ನು ಕೂಡ ಕಳಿಸಿಕೊಟ್ರು. ಅಂದ್ರೆ ವಸುದೈವ ಕುಟುಂಬಕಂ ಅಂತ ಹೇಳ್ತೀವಲ್ಲ ನಾವು, ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಏನ್ ಹೇಳ್ತೀವಲ್ಲ, ಅದು ಅದನ್ನ ಮತ್ತೊಂದ್ಸರಿ ಅಂದ್ರೆ ಎಲ್ರಿಗೂ ನಮ್ಮೆಲ್ರಿಗೂ ಕೂಡ ನಮ್ಮ ಪ್ರಧಾನಿ ಮನವರಿಕೆಯನ್ನು ಮಾಡಿಕೊಟ್ರು.
ನಾನು ನಿಮಗೆ ಈಗ ಈ ಒಂದು ಇವ್ಯಾಕ್ಯುವೇಶನ್ ಏನಿದೆಯಲ್ಲ ಈ ವಂದೇ ಭಾರತ್ ಅಂತ ಹೇಳ್ಬಿಟ್ಟು ನಾವು ಇವ್ಯಾಕ್ಯುವೇಶನ್ ಮಾಡ್ತಾ ಇದೀವಿ. ಈಗ ಒಂದು ಯಾರೋ ಟೂರಿಸ್ಟ್ ಆಗಿ ಹೋಗಿರ್ತಾರೆ, ನೀವೇ ನಿಮ್ಮ ಯು ಕೆ ನೆಲೆಸಿರ್ತೀರಿ, ನೆಲೆಸಿರುವಂತರು ಅಥವಾ ಯಾವ್ದೇ ದೇಶದಲ್ಲಿ ನೆಲೆಸಿರು, ನಿಮ್ ತಂದೆ ತಾಯಿದ್ರು ನಿಮ್ಮನ್ನ ನೋಡಕ್ ಬಂದಿರ್ತಾರೆ, ಅವ್ರು ವಾಪಸ್ ಹೋಗ್ಬೇಕಾಗಿರ್ತದೆ, ಅಲ್ಲಿ ಬಂದು ಲಾಕ್ಡೌನ್ ಆಗ್ಬಿಟ್ಟಿರ್ತಾರೆ. ನಿಮ್ಗೆ ಒಂದು ನೀವ್ ನೋಡಿ ನಿಮ್ದೇ ಬೇರೆ ದೇಶಗಳದ್ದು ಆರೋಗ್ಯ ಬಂದು ಏನು ಹೆಲ್ತ್ ಸಿಸ್ಟಮ್ ಅಂತ ಏನಿದೆಲ್ಲ ಚಂದವಾಗಿದೆ. ಲೆವೆಲ್ ಒನ್, ಲೆವೆಲ್ ಟೂ, ಲೆವೆಲ್ ತ್ರೀ ಅಂದ್ರೆ ನಿಮಗೆ ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು, ಸೆಕೆಂಡರಿ ಹೆಲ್ತ್ ಸೆಂಟರ್ ಇರ್ಬೋದು, ಟೆರ್ಸರಿ ಕೇರ್ ಇರ್ಬೋದು, ನಿಮ್ದೆಲ್ಲ ಚೆನ್ನಾಗೇ ಇರ್ಬೋದು. ಆದ್ರೆ ಅತ್ಯಂತ ಸರಳವಾಗಿ ಯಾವ್ದಕ್ಕೂ ಮೆಡಿಸಿನ್ ಸಿಗೋದು ನಮ್ಮ ದೇಶದಲ್ಲೇ ಸಿಗುತ್ತೆ. ನಮ್ಮಲ್ಲಿ ಅಷ್ಟು ಒಳ್ಳೆ ವೈದ್ಯರು ಇದ್ದಾರೆ. ಹಾಗಾಗಿ ಎಷ್ಟೋ ಜನಕ್ಕೆ ಏನಾಗಿರುತ್ತೆ, ಈ ಸಂದರ್ಭ ಬಂದಾಗ ಅಯ್ಯೋ ನಮ್ಮ ದೇಶಕ್ಕೆ ಹೋಗ್ಬಿಡ್ಬೇಕು, ನಮ್ಮಲ್ಲಿ ಅಲ್ಲೇ ಚಿಕಿತ್ಸೆ ತಗೊಳ್ಬೇಕು, ನನ್ನ ಜೀವ ಹೋಗುತ್ತೆ ಅಂದ್ರೂ ನನ್ನ ದೇಶದಲ್ಲೇ ಹೋಗ್ಬೇಕು, ಈ ತರದ ಒಂದು ಭಾವನೆ ಇತ್ತು. ಇದನ್ನ ಅರ್ಥ ಮಾಡಿಕೊಂಡು ಮೋದಿ ಅವರು ಕೂಡಲೇ ಈ ಸರ್ವಿಸ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ನೀವು ವಾಪಸ್ ಅಲ್ಲಿಗೆ ಹೋಗ್ಬೇಕು ಅಂತ ತಿಳ್ಕೊಳ್ಳಿ, ಈ ಒಂದು ಇನ್ನೊಂದು ಬಂದು 10-15 ದಿನ ಅಲ್ಲಿಂದ ಬರುವಂತವ್ರಿಗೆ ನಾವು ವ್ಯವಸ್ಥೆಯನ್ನು ಮಾಡ್ತಿದ್ರು, ಹೋಗುವಂತವ್ರಿಗೂ ಕೂಡ ಆ ದೇಶದಲ್ಲಿ ಮತ್ತೆ ನಮಗೆ ಅವಕಾಶ ಕೊಡ್ಬೇಕಲ್ಲ. ಎಷ್ಟು ದೇಶಗಳು ಇವಾಗ ವೀಸಾನ ಇಶ್ಯೂ ಮಾಡೋದನ್ನ ನಿಲ್ಲಿಸಿದ್ದಾರೆ, ಹಾಗಾಗಿ ಅದಕ್ಕೂ ಕೂಡ ವ್ಯವಸ್ಥೆ ಆಗ್ತದೆ. ಇದು ಇದೆಲ್ಲ ಸೆಟ್ಲ್ ಆಗ್ಬೇಕು ಅಂತಂದ್ರೆ ಇನ್ನು 2-3 months ಎಲ್ಲ ತಗೊಳುತ್ತೆ. ದಯವಿಟ್ಟು ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ, ಖಂಡಿತ ನೀವೆಲ್ಲೇ ಇದ್ರು ಕೂಡ ನಮ್ಮವರು, ನೀವು ನಿಮ್ಮನ್ನ ರಕ್ಷಣೆ ಮಾಡ್ಬೇಕಾದ್ದು ನಿಮ್ಮ ಮನಸ್ಸಿನಲ್ಲಿರೋದನ್ನ ಅರ್ಥ ಮಾಡಿಕೊಂಡು ನಿಮ್ಗೆ ನಾವು ನಿಮ್ಮ ರಕ್ಷಣೆಗೆ ಅಥವಾ ನಿಮ್ಮ ಅದಕ್ಕೆ ಸ್ಪಂದಿಸುವಂತದನ್ನು ಕೂಡ ನಾವು ಮಾಡ್ಲೇಬೇಕಾಗುತ್ತೆ. ತಿಳ್ಕೊಳ್ಳಿ, ಅನಿವಾಸಿ ಪ್ರವಾಸಿ ಭಾರತೀಯ ದಿವಸ್ ಅಂತ ಏನಿದೆಯಲ್ಲ ಅದನ್ನು ಪ್ರಾರಂಭ ಮಾಡಿದ್ದು ನಮ್ಮ ವಾಜಪೇಯಿ. ಅದಾದ ನಂತರ ನಿಮಗೆ ಏನು ಏನು ನಿಮ್ಗೆ ಏನು ಡ್ಯುಯಲ್ ಸಿಟಿಸನ್ಶಿಪ್ ಅನ್ನು ಕೊಡುವಂತದನ್ನು ಕೂಡ ಪ್ರಾರಂಭ ಮಾಡಿದ್ದು ನಮ್ಮ ಸರ್ಕಾರ, ನಮ್ಮ ಲೀಡರ್ಗಳು ಮಾಡಿರುವಂತದ್ದು. ಇವಾಗ್ಲೂ ಕೂಡ ನಿಮಗೆ ಟ್ವಿಟರ್ ಅಲ್ಲಿ ಒಂದು ಟ್ವೀಟ್ ಹಾಕಿದ್ರು ಕೂಡ ರೆಸ್ಪಾಂಡ್ ಮಾಡುವಂತದ್ದು, ನೀವು ಪಾಸ್ಪೋರ್ಟ್ ಕಳ್ಕೊಂಡು ಎಲ್ಲ ಸ್ಟಕ್ ಆಗಿರ್ತೀರಿ, ನಿಮಗೆ ಅಂತವನು ಕೂಡ ಸಹಾಯಕ್ಕೆ ಧಾವಿಸುವಂತದ್ದು. ಎಲ್ಲಾ ದೇಶಗಳಲ್ಲಿ ಎಂಬೆಸಿ ಇತ್ತು, ಎಂಬೆಸಿ ಎಲ್ಲಿ ಕೆಲಸ ಮಾಡ್ತಿತ್ತು, ಎಂಬೆಸಿ ಅಂದ್ರೆ ಏನ್ ಗೊತ್ತಾ ನಿಮಗೆ, ಅವ್ರು ಡಿಪ್ಲೊಮ್ಯಾಟಿಕ್ ಲ್ಯಾಂಗ್ವೇಜ್ ನೋಡ್ಬೇಕು ನಿಮಗೆ, ಎಲ್ಲಿ ಒಂದ್ ಪದನ ಪ್ರತಿಯೊಂದು ಪದನ ಹಿಡ್ಕೊಂಡು ಅಳದು ತೂಗ್ತಾ ಕೂತಿರ್ತಾರೆ. ಅಳದು ತೂಗೋದ್ಬಿಟ್ರೆ ಏನು ಮಾಡ್ತಾ ಇರ್ಲಿಲ್ಲ. ಒಂದು ಡೇರಿಂಗ್ ಆಗಿ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಅನ್ನ ಕಂಡಕ್ಟ್ ಮಾಡುವಂತದ್ದು ಇರ್ಬೋದು, ಒಂದು ಪರ್ಸನಲ್ ಟಚ್ ಇರ್ಬೋದು, ಇದನ್ನ ಸುಷ್ಮಾ ಸ್ವರಾಜ್ ಅವರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಮೋದಿ ಅವರ ನೇತೃತ್ವದಲ್ಲಿ. ಇವತ್ತು ನೋಡಿ, ಸುಷ್ಮಾ ಸ್ವರಾಜ್ ಅವರು, ಆಕೆ ಒಂದು ತಾಯಿ, ಅವರ ಮಗಳಿಗೆ ಏನೋ ಬಾನ್ಸುರಿ ಸ್ವರಾಜ್ಗೆ ಮಾತ್ರ ತಾಯಿ ಅಲ್ಲ, ಇಡೀ ಭಾರತೀಯರಿಗೆ ಆಕೆ ತಾಯಿ ಅನ್ನೋದನ್ನ ಆಕೆ ಟ್ವಿಟರ್ ಮುಖಾಂತರವಾಗಿ ಯಾವ ರೀತಿ ರೆಸ್ಪಾಂಡ್ ಮಾಡ್ತಿದ್ರು ಅದ್ರ ಮುಖಾಂತರ ಮನವರಿಕೆಯನ್ನು ಮಾಡಿಕೊಟ್ರು. ಇವತ್ತು ಅದೇ ಒಂದು ಪರಂಪರೆಯನ್ನ ಅವರ ಅನುಪಸ್ಥಿತಿಯಲ್ಲಿ ಜೈಶಂಕರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಆದ್ರೂ ನಾವು ಸುಷ್ಮಾ ಸ್ವರಾಜ್ ಅವರನ್ನ ಒಂದೊಂದ್ಸರಿ ಮಿಸ್ ಮಾಡ್ಕೊಳ್ತೀವಿ. ಅದೊಂದು ಅವ್ರದೊಂದು ಪರ್ಸನಲ್ ಟಚ್ ಬೇರೆ ಇತ್ತು. ಆದ್ರೆ ನಿಮ್ ಬಗ್ಗೆ ಸರ್ಕಾರ, ನೀವೆಲ್ಲೇ ಇರಿ, ಆದ್ರೆ ನಿಮ್ ಬಗ್ಗೆ ಯೋಚನೆ ಮಾಡ್ತದೆ. ಕತಾರ್ನಲ್ಲಿ ಸಮಸ್ಯೆ ಆದಾಗ್ಲೂ ಕೂಡ ಸೌದಿ ಹತ್ರ ಮಾತಾಡ್ಬಿಟ್ಟು ನೀವು 2 hours ಏರ್ ಸ್ಟ್ರೈಕ್ ಅನ್ನ ನಿಲ್ಲಿಸ್ಬೇಕು ಅಂತ ಕೇಳ್ಕೊಂಡು ಮಧ್ಯದಲ್ಲಿ ಇವ್ಯಾಕ್ಯುವೇಟ್ ಮಾಡಿದ್ದು ನೀವು ನೋಡಿದಿರಿ. ಅದೇ ರೀತಿಯಲ್ಲಿ ಇದೇ ಅಫ್ಘಾನಿಸ್ತಾನದಲ್ಲಿ ಹೋಗಿ ಏನು ಪಾದ್ರಿಗಳು ಇಲ್ಲಿ ಬಂದು ಕನ್ವರ್ಷನ್ ಮಾಡ್ತಾರೆ, ಆ ಪಾದ್ರಿಗಳನ್ನು ಕೂಡ ಅಲ್ಲಿ ಹೋಗಿ ಸಿಕ್ಕಾಕೊಂಡಾಗ್ಲೂ ಕೂಡ ಅವ್ರನ್ನ ಹಾಸ್ಟೆಲ್ ಜಗ್ ಇಟ್ಕೊಂಡನ್ನು ಅವ್ರನ್ನ ಬಿಡಿಸಿ ತಂದಿದ್ದು ನೀವು ನೋಡಿದಿರಿ. ಇರಾಕ್ ನಲ್ಲಿ 29 ನಮ್ಮ ನರ್ಸ್ ಗಳನ್ನು ಹೋಗಿ ಅವ್ರು ಹಾಸ್ಟೆಲ್ ಜಗ್ ಇಟ್ಕೊಂಡಿದಾಗ್ಲೂ ಕೂಡ ಅವಾಗ ಏನೇನ್ ಡಿಪ್ಲೊಮ್ಯಾಟಿಕ್ ಚಾಲನಲ್ಲಿ ಏನೇನ್ ಮಾಡಿದ್ರು, ಏನೇನ್ ನೀವು ಗದರಿಸುವಂತ ಕೆಲಸ ಮಾಡಿದ್ರು ಕೂಡ ಅವ್ರನ್ನ ಸೇಫ್ ಆಗಿ, ಮಹಿಳೆಯರನ್ನ ನೀವು ಐಸಿಸ್ನವ್ರು ಹಿಡ್ಕೊಂಡಾಗಿ ವಾಪಸ್ ನಿಮ್ಗೆ ಸೇಫ್ ಆಗಿ ಕರ್ಕೊಂಡ್ ಬರೋ ಸಾಧ್ಯನೇ ಇಲ್ಲ. ಆದ್ರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಕೆಲಸವನ್ನ ಮಾಡಿದ್ದಾರೆ, ಖಂಡಿತ ನಿಮಗೆ ಸ್ಪಂದಿಸ್ತೀವಿ. ಸ್ವಲ್ಪ ಏನು ಅಂತಂದ್ರೆ 130 crore ಭಾರತೀಯರು, ನಿಮ್ ತಿಳ್ಕೊಳ್ಳಿ, ಯು ಕೆ ನಲ್ಲೋ ಅಥವಾ ಇಟಲಿಯಲ್ಲೋ ಅಥವಾ ಅಮೆರಿಕದಲ್ಲೋ ಆದಾಗೆ ಈ ತರ ಪ್ರಾಣ ಹೋಗಿತ್ತು ಅಂತಂದ್ರೆ ಇಲ್ಲಿ ತಿಳ್ಕೊಳ್ಳಿ, ಈ ದೇಶ ನಮ್ಮ ದೇಶದಲ್ಲಿ ಜನ ಒಳ್ಳೆಯವರಿದ್ದಾರೆ ಎಲ್ಲ ಹೌದು, ಈಗಿನ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ನೀವ್ ಎಷ್ಟೇ ಒಳ್ಳೆ ಕೆಲಸ ಮಾಡಿ ಅದನ್ನ ಬೈಯೋ ಅಂತವ್ರಿಗೆ ನೀವು ಕಡಿಮೆ ಇಲ್ಲ, ಅವ್ರು ಬೈತಾನೆ ಅಂತಾರೆ. ಇಂತ 130 crore ಸುರೇಶ್ ಮಾರಿಯಪ್ಪ ಅವ್ರ ವಿಶೇಷತೆ ಏನಂದ್ರೆ ಅವ್ರ ಸ್ವಂತಕ್ಕಾಗಿ ಪ್ರಶ್ನೆ ಏನ್ ಕೇಳಿಲ್ಲ, ಭಾರತದಲ್ಲಿ ಸಿಗಾಕೊಂಡ್ಬಿಟ್ರು, ಯುರೋಪ್ ಹೋಗ್ಲಿಕ್ಕೆ ವೀಸಾ ಎಲ್ಲ ಎಕ್ಸ್ಪೈರ್ ಆಗ್ಬಿಟ್ಟಿದೆಯಲ್ಲ ಜನರದು, ಅದಕ್ಕೆ ಏನ್ ಮಾಡ್ತಿದ್ರಿ ಪಾಪ ಅವ್ರದ್ದು ಕಳಕಳಿ ಆನ್ ಬಿಹಾಫ್ ಆಫ್ ಆಲ್ ದಿ ಇಂಡಿಯನ್ಸ್. ಈಗ ಸುರೇಶ್ ಕಟ್ಟಪ್ಪ ಅವ್ರು ಬಂದಿದಾರ, ಖಂಡಿತ ಖಂಡಿತ ಅವ್ರ ಭಾವನೆಗಳಿಗೆ ನಾವು ಸ್ಪಂದಿಸ್ತೀವಿ. ಸುರೇಶ್ ಘಟ್ಟಪ್ಪ ಬಂದಿದ್ದಾರೆ, ಸುರೇಶ್ ಘಟ್ಟಪ್ಪ ಅವರು ಕೌನ್ಸಿಲರ್ ಸ್ವಿಂಟನ್ ನಲ್ಲಿ. ಸುರೇಶ್ ಘಟ್ಟಪ್ಪ ಅಂತ ಹೇಳಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದಾರೆ ಸರ್, ಪ್ರತಾಪ್ ಸರ್ ಈಸ್ ಅ ಕೌನ್ಸಿಲರ್ ಇನ್ ಸ್ವಿಂಟನ್. ನಮ್ ಜೊತೆ 1 minute, 30 seconds, 1 minute ಮಾತಾಡ್ತಾರೆ ಸರ್. ಸುರೇಶ್ ಘಟ್ಟಪ್ಪ ನಮಸ್ಕಾರ ಸರ್, ನಾನು ಇಲ್ಲಿ ಕೌನ್ಸಿಲರ್ ಆಗಿದ್ದೀನಿ ಸ್ವಿಂಟನ್ ನಲ್ಲಿ. ನನ್ನ ಪ್ರಶ್ನೆ ಏನಂದ್ರೆ, ಈ ಕೆಲವು ಪತ್ರಿಕೆಗಳು ಓದ್ತಾ ಇರ್ತೀನಿ ನಾನು, ಇಲ್ಲಿ ಇಲ್ಲಿ ಇಂಗ್ಲೆಂಡಿಗೆ ಬಂದು ಸುಮಾರು ಒಂದು 16 ಆದ್ರೂ ತಾಯ್ನಾಡಿನ ನಂಟು ಬಿಟ್ಟಿಲ್ಲ. ಸೊ ಅದರಿಂದ ಫಾಲೋ ಮಾಡ್ತಾ ಇರ್ತೀನಿ ಕನ್ನಡ ಪೇಪರ್ಸ್ ನ್ಯೂಸ್ ಎಲ್ಲಾನು.
ಈಗ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಅಲ್ಲಿ ಕನ್ನಡನ ಏನೋ ಇನ್ನೊಂದು ಆಯ್ಕೆ ಭಾಷೆ ಅಂತ ತಗೊಂಡಿಲ್ಲ ಅಂತೇಳಿ ಸುಮಾರು ಜನ ಕೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆ ಇನ್ನೊಂದೇನಂತಂದ್ರೆ, ಇಲ್ಲಿ ಎಲ್ಲಾ ಕನ್ನಡ ಸಂಸ್ಥೆಗಳಿರ್ಬೋದು ಅಥವಾ ನ್ಯಾಷನಲ್ ಇದು ಇನ್ಸಾ ಇರ್ಬೋದು, ಸೊ ತುಂಬಾ ಸಂಸ್ಥೆಗಳು ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲರಿಗೂ ಫ್ರೀ ಊಟ ಆಗಲಿ ಅಥವಾ ಸ್ಟೂಡೆಂಟ್ಸ್ಗಾಗ್ಲಿ ಅಥವಾ ಇಲ್ಲಿ ಇಲ್ಲಿ ಲೋಕಲ್ಸ್ಗೆ, ನಾವು ಕೌನ್ಸಿಲ್ ಏನೋ ಅಂದ್ರೆ ಕೌನ್ಸಿಲರ್ ಅಂತಂತಲ್ಲ, ಬಟ್ ಅದೇ ನಾವು ಇದನ್ನ ಸ್ವಿಂಡನ್ ವಾಲಂಟಿಯರ್ಸ್ ಮಾಡಿಕೊಂಡು ಸುಮಾರು ಇದುವರೆಗೂ 1,300 ಊಟ ಫ್ರೀ ಕೊಟ್ಟಿದೀವಿ ಇದುವರೆಗೂ 30 ದಿವಸ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ಈಗ ನಮ್ ಜೊತೆ ನಾರ್ದರ್ನ್ ವೆಂಬ್ಲೆ ಇಂದ ತೇಜು ಅಂತ ಮತ್ತೆ ಡಾನ್ ಕ್ಯಾಸ್ಟರ್ ಇಂದ ಅರುಣ್ ಅಂತ ಇಬ್ರು ಪ್ರಶ್ನೆ ಕೇಳಿದಾರೆ ಸರ್, ಪ್ರತಾಪ್ ಸರ್. ಈಗ ಈ ವಂದೇ ಭಾರತ್ ಸೆಕೆಂಡ್ ಆದ್ಮೇಲೆ ಈಗ ನೆಕ್ಸ್ಟ್ ಎವಾಕ್ಯುಯೇಷನ್ ಫ್ಲೈಟ್ ಯುಕೆ ಇಂದ ಯಾವಾಗ ಹೊರಡುತ್ತೆ ಏನಾರ ತಮ್ಗೆ ಐಡಿಯಾ ಇದೆಯಾ ಅಂತ? ನನ್ಗೆ ಒಂದು ಚಾರ್ಟ್ ಬಂದಿದೆ, ನಾನು ಕಳಿಸ್ಕೊಡ್ತೀನಿ ನಿಮಗೆ, ಯಾವ್ಯಾವ ಫ್ಲೈಟ್ ಯಾವ್ಯಾವ ದೇಶದಿಂದ ಯಾವ ಟೈಮ್ ಹೊರಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಚಾರ್ಟ್ ಅನ್ನ ನಿಮ್ಗೆ ಕಳಿಸ್ಕೊಡ್ತೀನಿ, ಅದನ್ನ ಶೇರ್ ಮಾಡ್ಕೊಳ್ಳಿ. ಈಗ ಒಂದು ಸುರೇಶ್ ಅವರೇನ ನಾನು ಒಂದ್ ಮಾತನ್ನ ಕೇಳಿದ್ರು, ಈ ನಮ್ಮ ಕನ್ನಡವನ್ನ ಇಲ್ಲಿ ಪರೀಕ್ಷಾ ಮಾಧ್ಯಮವಾಗಿ ನಾವ್ ಯಾಕೆ ತಗೊಳ್ಳೋದಕ್ಕೆ, ಇದೆಲ್ಲ ವಿಚಾರಗಳು ಸುಮಾರು ಸರಿ ಈ ಟ್ವಿಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಒಂದಷ್ಟು ಜನ ಇದ್ದಾರೆ, ನನಗೆ ಅವ್ರನ್ನೆಲ್ಲ ಹೆಸರಿಸ್ಲಿಕ್ಕೆ ಹೋಗಲ್ಲ, ಅವ್ರು ಯಾವಾಗ ನೋಡಿದ್ರು ಕೂಡ ಕನ್ನಡದ ಬಗ್ಗೆ ಹೇಳ್ತಾ ಇರ್ತಾರೆ. ಇಂಥವ್ರು ಎಷ್ಟೋ ಜನಕ್ಕೆ ಕನ್ನಡ ಓದಂತದನ್ನ ಕಲಿಸಿದವ್ರೆ ನಾವು, ವಿಜಯ ಕರ್ನಾಟಕದಲ್ಲಿ ವಿಶ್ವೇಶ್ವರ ಭಟ್ರ ನೇತೃತ್ವದಲ್ಲಿ ಕಾಲಂ ಬರೆದ್ಬಿಟ್ಟು ಇವ್ರಿಗೆ ಕಲ್ಸಿದೀವಿ, ಆದ್ರೆ ನಮಗೆ ಕನ್ನಡ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಅವರಿಗೆ ಒಂದು ಏನೋ ಅವರಿಗೆ ಶುದ್ಧವಾಗಿ ಭಾಷೆನ ಮಾತಾಡ್ಲಿಕ್ಕೆ ಬರ್ತಾ ಇದ್ರು ಕೂಡ ಹೇಳ್ಕೊಡ್ತಾ ಇರ್ತಾರೆ, ಇರ್ಲಿ ಬಿಡಿ ಅವ್ರ ಬಗ್ಗೆ ಅಂತಲ್ಲ. ಇದು ಈಗ ಮೆಟ್ರೋದಲ್ಲಿ ಏನು ಹಿಂದಿ ಯಾಕೆ ಹಾಕ್ಬೇಕು ಅಂತ ಎಲ್ಲ ಸುಮಾರು ಜನ ಬಬ್ಬೆ ಸ್ಟಾರ್ಟ್ ಮಾಡಿರು. ಏನು ನ್ಯಾಷನಲ್ ಹೈವೇಗಳಲ್ಲಿ ಯಾಕೆ ಹಿಂದಿ ಬರ್ಬೇಕು ಅಂದ್ರು? ಸರ್, ಈ ತ್ರಿಭಾಷಾ ಸೂತ್ರ ಅಂತ ಏನಿದೆಯಲ್ಲ, ಈ ತ್ರಿಭಾಷಾ ಸೂತ್ರವನ್ನ ಮಾಡಿದಂತವ್ರು ಯಾರು ಅಂತ ಹೇಳಿದ್ರೆ 1969 ಇಂದಿರಾ ಗಾಂಧಿ ಅವ್ರು ಮಾಡಿದ್ದು. ಕೇಂದ್ರ ಸರ್ಕಾರದ ಪ್ರಾಯೋಜಿತ ಏನು ಪ್ರಮುಖ ಯೋಜನೆಗಳು ಏನಿರ್ತವೆ ಅಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿ ಎರಡನ್ನೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲಿಂಕ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ನಾವು ಕೇಳಿದೆ. ಅಂದ್ರೆ ಇದು ಏನೋ ಇದು ಅವೆಲ್ಲ ಅಧಿಕೃತ ಭಾಷೆಗಳಿವ, ಆದ್ರೆ ಇದಕ್ಕೆ ರಾಷ್ಟ್ರ ಭಾಷೆಯನ್ನ ಸ್ಥಾನಮಾನ ಕೊಟ್ಟಿಲ್ಲ. ಆದ್ರೆ ಇದು ಒಂದು ವ್ಯಾವಹಾರಿಕ ಭಾಷೆಯಾಗಿ ಇದನ್ನ ಬಳಸ್ತೀವಿ. ಇದು ಬೇರೆ ಕಡೆ ಅವ್ರು ಬಂದಾಗ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಅವರೇ ಮಾಡಿದ್ದು. ಮತ್ತೆ ಸ್ಥಳೀಯ ಭಾಷೆ ಏನಿದೆ ಅದನ್ನ ಫಸ್ಟ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಇಂಗ್ಲಿಷ್ ಇರ್ತದೆ, ನೆಕ್ಸ್ಟ್ ಹಿಂದಿ ಇರ್ತದೆ. ಇದು ನಿಮ್ಗೆ ಚೆನ್ನೈ ಮೆಟ್ರೋಕ್ಕೆ ಹೋಗಿ ಅಥವಾ ನಿಮ್ಗೆ ಕೇರಳದಲ್ಲಿ ಮೆಟ್ರೋಕ್ಕೆ ಹೋಗಿ, ನಿಮ್ಗೆ ಎಲ್ಲ ಕಡೆ ಇದೆ. ಇದನ್ನ ಮೋದಿ ಅವರು ಮಾಡಿದ್ದಲ್ಲ, ಆದ್ರೆ ನಮ್ ಕರ್ನಾಟಕದಲ್ಲಿ ಏನು ಅಂತ ಹೇಳ್ಬಿಟ್ರೆ ಸಿದ್ದರಾಮಯ್ಯನವರು ಕೂಡ ಮಾತಾಡ್ತಾರೆ. ಸಿದ್ದರಾಮಯ್ಯನವರಿಗೆ ನಾನು ಒಂದು ಸಭೆ ಒಳಗಡೆನೆ ಕೇಳಿದೆ, ಸರ್ ಇಲ್ಲ ನಮ್ಮ ಹುಣಸೂರು ಪಿರಿಯಾಪಟ್ಟಣಕ್ಕಾಗಿ ಕೇರಳಕ್ಕೆ ಹೋಗುವಂತ ರಸ್ತೆನಲ್ಲಿ ಮಲಯಾಳಿಗಳೆಲ್ಲ ಬಂದು ಮಲಯಾಳದಲ್ಲಿ ಬೋರ್ಡ್ ಹಾಕೊಂಡಿದ್ದಾರೆ, ಫಸ್ಟ್ ಇದನ್ನ ತೆಗೆಸಿ ನೀವು ಕನ್ನಡದ ಬಗ್ಗೆ ಭಾಷಣ ಹೇಳಕ್ಬಿಟ್ಟು ಅಂತಂದ್ ನಾನು ಅವ್ರನ್ನು ಕೇಳಿದ್ದೆ. ಇದು ಈ ಕನ್ನಡ ಅಂತ ಹೇಳ್ಬಿಟ್ಟು ಬಹಳ ಜನ ಚಳವಳಿ ಮಾಡ್ತಾರಲ್ಲ, ಅವ್ರದ್ರ ವ್ಯಾಲಿಡ್ ಪಾಯಿಂಟ್ಸ್ ಏನಿದೆ ಅದನ್ನ ಖಂಡಿತ ನಾವು ತಗೊಳ್ತೀವಿ. ಆದ್ರೆ ಅದನ್ನ ಬಿಜೆಪಿ ಅವರು ಬಂದು ಹಿಂದಿ ಹೇರ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಇಷ್ಟು ಕೂಡ ಪೂರ್ವಗ್ರಹ ಪೀಡಿತವಾದದ್ದು. ನರೇಂದ್ರ ಮೋದಿ ಅವರಷ್ಟೇನೆ ನಮ್ಮಲ್ಲಿ ಪ್ರತಿಯೊಬ್ಬ, ಈಗ ಒಂದೊಂದು ಜಾರ್ಖಂಡಿನಿಂದ ಕರ್ನಾಟಕಕ್ಕೆ ಬರಬೇಕು, ಜಾರ್ಖಂಡದ ಸಂಸ್ಕೃತಿನ ಇಲ್ಲಿ ತೋರಿಸ್ಬೇಕು, ಇಲ್ಲಿದ ಸಂಸ್ಕೃತಿನ ಅಲ್ಲಿ ಕೂಡ ಪ್ರಚುರ ಪಡಿಸ್ಬೇಕು, ಅಲ್ಲಿನ ಭಾಷೆಯಲ್ಲಿ ಒಂದು 100 ಪದಗಳನ್ನ ಕಲಿಬೇಕು, ಈ ತರದ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದಂತವ್ರು ಮೋದಿಯವರು. ಮೋದಿಯವರು ಇವತ್ತು ಕೂಡ ನೋಡಿ, ಅವರು ಏನೋ ಹಿಂದಿ, ಅವ್ರಿಗೆ ಹಿಂದಿಯನ್ನ ಯಾವುದೇ ದೇಶದಲ್ಲಿ ಹೋಗ್ಲಿ ಅದೇನೋ ರಿಟರ್ನ್ ಆಗಿರೋ ಬರ್ದನ್ನ ಇಟ್ಕೊಂಡ್ಬಿಟ್ಟು ಓದ್ಬೋದಿತ್ತು ಅಥವಾ ಟೆಲಿಪ್ರಾಂಪ್ಟರ್ ಇಟ್ಕೊಂಡೇ ಹೇಳ್ಬೋದಿತ್ತು. ನಿಮ್ಮ ಫೇಸ್ಬುಕ್ ನಿಮ್ಮ ಹೆಡ್ ಆಫೀಸ್ಗೆ ಬಂದಾಗ್ಲೂ ಕೂಡ ಅವ್ರು ಇಂಟ್ರಾಕ್ಟ್ ಮಾಡಿದಾಗ್ಲೂ ಕೂಡ ಹಿಂದಿಯಲ್ಲೇ ಮಾಡಿದ್ದಾರೆ, ನಮ್ ಭಾಷೆ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ದಾರೆ. ತಿಳ್ಕೊಳ್ಳಿ, ಇವ್ರು ಈ ಕೆಲವ್ರು ವಿರೋಧಿಸಂತರು ಹಿಂದೆ ಏನೋ ಅಂಬೇಡ್ಕರ್ ಅವರು ಈ ದೇಶದ ಮೊದಲನೇ ಕಾನೂನು ಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ, ಆಗ ಏನಂದ್ರೆ ಅಧಿಕೃತವಾದ ಸರ್ಕಾರ 1953 ಬಂತು. ಅದಕ್ಕಿಂತ ಮೊದಲಿದ್ದಂತ ಸರ್ಕಾರದಲ್ಲಿ ಅವ್ರು ಕೂಡ ಮಂತ್ರಿ ಆಗಿದ್ದಾಗ್ಲೂ ಸಂಸ್ಕೃತನ ರಾಷ್ಟ್ರ ಭಾಷೆಯಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. ನೀವ್ ಯಾವ ಭಾಷೆ ತಗೊಳ್ಳಿ ಸಂಸ್ಕೃತದ ಪದ ಇಲ್ವಾ, ಇಲ್ಲಿ ಬಂದ್ರೆ ನಮ್ ಕನ್ನಡದಲ್ಲಿ ಕೆಲವರು ಹೇಳ್ತಿರ್ತಾರಲ್ಲ ಅವ್ರು ಸಂಸ್ಕೃತನು ಕೂಡ ವಿರೋಧಿಸ್ತಾ ಇರ್ತಾರೆ. ಈ ಚರ್ಚೆಗೆ ಬಹಳ ದೀರ್ಘವಾಗಿ ಮಾಡ್ಬೇಕಾಗುತ್ತೆ, ಇಲ್ಲಿ ಬೇಡ. ಆದ್ರೆ ಇವತ್ತು ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲೂ ಕೂಡ ನೀವು ಕನ್ನಡದಲ್ಲೇ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತ ಏಕಮಾತ್ರ ಮತ್ತು ಮೊದಲನೇ ಸರ್ಕಾರ ಅದು ಮೋದಿ ಸರ್ಕಾರ ಅಷ್ಟೇನೆ. ಇನ್ನು ಇವತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಇದನ್ನು ತುಂಬೋದನ್ನು ಕೂಡ ಇವತ್ತು ಕನ್ನಡದಲ್ಲೇ ಮಾಡ್ತಾ ಇದೀವಿ. ಹಾಗೆ ನಿಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಟಿಕೆಟ್ ಇದೆಯಲ್ಲ, ಟಿಕೆಟ್ ನಲ್ಲೂ ಕೂಡ ಇವತ್ತು ಕನ್ನಡದಲ್ಲಿ ಟಿಕೆಟ್ ಇಶ್ಯೂ ಮಾಡುವಂಥದ್ದು ಕೂಡ ನಾವು ಮಾಡಿದೀವಿ. ಇವಕ್ಕೆಲ್ಲ ಬಹಳ ದೊಡ್ಡ ಇನ್ನೂ ಒಂದು 10 ವರ್ಷ ಬೇಕಾಗ್ತದೆ. ಎಲ್ಲ ಕಡೆನೂ ಕೂಡ ನಮ್ಮ ದೇಶೀಯ ಭಾಷೆಗಳ ಬಗ್ಗೆ ನಮಗೆ ಫಸ್ಟ್ ಅಭಿಮಾನ ಬರಬೇಕು. ನಮ್ಮಲ್ಲಿ ಒಂದ್ ರೀತಿ ಏನಾಗಿದೆ ಅಂದ್ರೆ ನಾವೇ ಅಭಿಮಾನ ಶೂನ್ಯರಾಗಿದ್ದೀವಿ. ಇದನ್ನ ಮರೆತು ಬಿಟ್ಟು ನಾವೇ
ಬೇರೆ ಏನೋ ಬೇರೆ ಏನೋ ಸರ್ಕಾರ ಬಂದು ಏನೋ ಹೇರ್ತಾ ಇದೆ ಅಂತ ಹೇಳ್ಬಿಟ್ಟು ದೂಷಣೆ ಮಾಡುವಾಗ ಇದೊಂಥರ ಆತ್ಮವಂಚನೆ ಮಾತುಗಳಾಗ್ತದೆ. ಕೆಲವರು ಅದನ್ನ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಇನ್ನೊಂದ್ಸರಿ ಬೇಕಾದ್ರೆ ಡಿಸ್ಕಸ್ ಮಾಡೋಣಂತೆ. ಇವಾಗ ಬೇರೆ ವಿಚಾರಕ್ಕೆ ಹೋಗೋಣ. ಸುರೇಶ್ ಘಟ್ಟಪ್ಪರ್ ಅವರು ಅಲ್ಲಿ ಕೂತು ನಮ್ಮ ಕನ್ನಡದ ಬಗ್ಗೆ ಎಷ್ಟು ಕಳಕಳಿ ತೋರಿಸ್ತಾ ಇರೋದು ನಿಜಕ್ಕೂ ನಮಗೆ ಅವರು ಅಭಿನಂದನೀಯರು. ತಾವು ಕೌನ್ಸಿಲರ್ ಆಗಿ ಇಷ್ಟೆಲ್ಲ ಕೇಳಿದ್ರಲ್ಲ ಸರ್, ನಮ್ಗೆ ಬಹಳ ಸಂತೋಷ ಆಗಿದೆ. ಈಗ ಶಿವ ಅವರು ಒಂದು ವಿಶೇಷವಾದ ಪ್ರಶ್ನೆ ಕೇಳಿದಾರೆ ಸರ್, ಏನಂದ್ರೆ ಭಾರತದಲ್ಲಿ ಲಾಕ್ಡೌನ್ ಯಾವಾಗ ಮುಗಿಬಹುದು ಅನ್ನೋಂತ ಒಂದು ಪ್ರಶ್ನೆ. ಇದಾದ್ಮೇಲೆ ಭಾರತದ ಎಕಾನಮಿಯನ್ನು ಹೇಗೆ ಇಂಪ್ರೂವ್ ಮಾಡ್ತೀರಿ, ಅದ್ರ ಬಗ್ಗೆ ಏನಾದರೂ ಆಲೋಚನೆಗಳು ಯಾವ ರೀತಿ ನಡೀತಾ ಇದೆ ಅಂತ ಒಂದು ವಿಸ್ತೃತವಾದ ಪ್ರಶ್ನೆಯನ್ನು ಕೇಳಿದಾರೆ ಸರ್. ಇವಾಗ ಜೀವ ಉಳಿಸಿದೀವಿ, ಈಗ ಜೀವನವನ್ನು ಉಳಿಸ್ಬೇಕು, ಆ ಹಂತದಲ್ಲಿ ನಾವೆಲ್ಲ ಇದೀವಿ. ಈಗ 17ನೇ ತಾರೀಕು ನಿಮಗೆ ಏನು ನಾಳೆ ನಮಗೆ ಲಾಕ್ಡೌನ್ ವರ್ಚುವಲಿ ಮುಗೀತದೆ. ನಾವ್ ಏನು ಒಂದ್ ಸ್ವಲ್ಪ ಏನೋ ಏನು ಹಾಟ್ಸ್ಪಾಟ್ ಗಳಂತ ಗುರುತಿಸಿದೀವಿ, ಅಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಅಂತ ಮುಂದುವರಿತದೆ. ನೀವ್ ಒಂದ್ ಅರ್ಥ ಮಾಡ್ಕೊಳ್ಬೇಕು, ಮೋದಿಯವರು ದೇಶವನ್ನು ಉದ್ದೇಶಿಸಿ ಈ ಹಿಂದೆ ಮಾತಾಡಿದಾಗ್ಲೂ ಕೂಡ ಹೇಳಿದ್ರು, ನೋಡಿ ನಮ್ಮ ಹತ್ರ ಬಂದಾಗ ನೋಡಿ ನಮ್ ಇಡೀ ಕರ್ನಾಟಕವನ್ನು ತಗೊಳ್ಳಿ. ಕರ್ನಾಟಕದಲ್ಲಿ VRDL ಅಂತ ಹೇಳ್ಬಿಟ್ಟು ವೈರಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಲ್ಯಾಬೋರೇಟರೀಸ್ 4 ಇದ್ದಿದ್ದು 2017 ಅಲ್ಲಿ ನಾನೇ ಕೆಆರ್ ಹಾಸ್ಪಿಟಲ್ಗೆ ಮೋದಿ ಸರ್ಕಾರದಿಂದ 5 ಕೋಟಿ ರೂಪಾಯಿ ತಗೊಂಡ್ಬಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಅದು ಆ ಲ್ಯಾಬ್ ಅನ್ನ ತಗೊಂಡ್ಬರೋ ಮೈಸೂರಲ್ಲಿ ಇರ್ಲಿಲ್ಲ. ಒಂದ್ ಕಾಲದಲ್ಲಿ ಇಡೀ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು, ಆದ್ರೆ ಮೈಸೂರಿನಲ್ಲಿ ಒಂದು VRDL ಪಾಸ್ಪೋರ್ಟ್ ಸೇವಾ ಕೇಂದ್ರನು ಇರಲಿಲ್ಲ, ಅದೆಲ್ಲ ತಗೊಂಬಂದಿದ್ದಾನೆ. ಆಗ ನಮ್ಗೇನಾಯ್ತು, 4 ಕೂಡ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇದ್ದು ಈ 4 ಲ್ಯಾಬ್ಗಳು. ಉತ್ತರ ಕರ್ನಾಟಕದಲ್ಲಿ ಹೇಳಿದ್ರು ಏನ್ ನಮ್ಮ ಓಟ್ ಬೇಕು, ನಮ್ಮನ್ನೆಲ್ಲ ನಿರ್ಲಕ್ಷ್ಯ ಮಾಡ್ತೀರಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಖುಷಿ ವಿಚಾರ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಮೇ ಎಂಡ್ ಒಳಗಡೆ VRDL ಏನು ಲ್ಯಾಬೊರೇಟರೀಸ್ ಇದೆಯಲ್ಲ ಅದು 30 ಜಿಲ್ಲೆಗಳಿಗೂ ಒಂದೊಂದಾಗುತ್ತೆ. ಅದು ಜೂನ್ ಅಂತ್ಯದೊಳಗಡೆ 60 ಒಂದೊಂದು ಜಿಲ್ಲೆಗೆ 2 ಲ್ಯಾಬ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಎಲ್ಲ ಕೆಲಸ ಕಾರ್ಯಗಳು ಕೂಡ ಏನು ನಡೀತಾನೆ ಇದೆ. ಜೊತೆಗೆ ಒಂದು PPE ಕಿಟ್ಸ್ ಗಳಿರ್ಲಿಲ್ಲ, ಹಾಗೆ ನಮ್ಮ ಹತ್ರ N95 ಮಾಸ್ಕ್ ಗಳಿರ್ಲಿಲ್ಲ. ಇಡೀ ಒಂದು ನಾವು ಹೆಲ್ತ್ ಸೆಕ್ಟರ್ ಬಗ್ಗೆ ನಾವು ಏನು ಗಮನವನ್ನೇ ಕೊಡ್ತಾ ಇರಲಿಲ್ಲ. ಆದ್ರೆ ಕೋವಿಡ್ ಬಂದಾದ ನಂತರ 130 ಜನಸಂಖ್ಯೆಯನ್ನ ಕಾಪಾಡೋದಕ್ಕೆ ಹೆಲ್ತ್ ಸೆಕ್ಟರ್ನ ನಾವು ಯಾವ ರೀತಿ ಅಣಿಗೊಳಿಸ್ಬೇಕು ಅನ್ನೋದನ್ನು ಕೂಡ ಕಲಿಸ್ತು, ಮತ್ತೆ ಲಾಕ್ಡೌನ್ ಅನ್ನು ಮಾಡುವಂತ ಒಂದು ಸಂದರ್ಭ ಏನಿದೆಯಲ್ಲ ಆ ಪೀರಿಯಡ್ ಅದನ್ನ ಯಾಕೆ ಬಳಸ್ತು ಅಂತಂದ್ರೆ ಸಂಖ್ಯೆಗಳು ಜಾಸ್ತಿ ಆದ್ರೂ ಕೂಡ ಅದಕ್ಕೆ ನಾವು ಸನ್ನದ್ಧರಾಗ್ಬೇಕಲ್ಲ, ನಮ್ಮನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಈ ಟೈಮ್ ಅನ್ನ ಬಳಸ್ಕೊಂಡು. ಈಗ ನಮ್ದು 1,00,000 ಕೇಸ್ ಇನ್ನೂ ಆಗ್ಲಿ, ನಮ್ಮ ಹತ್ರ ಏನು ತಲೆಬಿಸಿ ಇಲ್ಲ, ಮೈಸೂರಿನಲ್ಲಿ ಇನ್ನೂ 1,000 ಕೇಸ್ ಆಗ್ಲಿ, 1,000 ಕೇಸ್ ಅನ್ನು 1,000 ಐಸೋಲೇಷನ್ ಬೆಡ್ ಗಳನ್ನು ಕೂಡ ನಾವು ರೆಡಿ ಮಾಡಿ ಇಟ್ಟಿದೀವಿ. ಒಂದು ದಿನಕ್ಕೆ 1,000 ನಿಮಗೆ ಏನು ಇನ್ಫೆಕ್ಟೆಡ್ ಯಾರಾದ್ರೂ ಕೇಸ್ ಸಸ್ಪೆಕ್ಟೆಡ್ ಕೇಸಸ್ ಇದೆ ಅಂತ ತಿಳ್ಕೊಳ್ಳಿ, ನಿಮಗೆ ಅದನ್ನ ಕೋವಿಡ್ ಇದೆಯಾ ಇಲ್ವಾ ಅಂತ ಹೇಳಿ ಟೆಸ್ಟಿಂಗ್ ಅನ್ನ ಒಂದ್ ದಿನಕ್ಕೆ 1,000 ಜಾಸ್ತಿ ಮಾಡ್ತೀವಿ. ನಮ್ಮ ಹತ್ರ ಅಷ್ಟು ICMR ನವರು ನಮಗೆ ಇವತ್ತು ಕಿಟ್ಸ್ ಅನ್ನ ನಮಗೆ ಪ್ರೊವೈಡ್ ಮಾಡಿದ್ರೆ. ಒಂದ್ ಕಡೆ ಇದನ್ನೆಲ್ಲ ತಯಾರಿನ ಮಾಡ್ಕೊಂಡಿದೀವಿ. ಈಗ 20,00,000 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನ ಮೋದಿಯವರು ಯಾಕೆ ಅನೌನ್ಸ್ ಮಾಡಿದ್ರೆ ಅಂತಂದ್ರೆ, ಏನು ಇದು ಮೀಡಿಯಂ ಸ್ಮಾಲ್ ಮತ್ತೆ ಇರುವ ಎಂಟರ್ಪ್ರೈಸಸ್ ಏನೈತೆ ಇವರೆಲ್ಲ MSME ಗಳನ್ನ ನಾವ್ ಇವತ್ತು ಅವ್ರನ್ನ ಮೇಲೆತ್ತಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇನ್ಸೆಂಟಿವ್ಸ್ ಕೊಡ್ಲೇಬೇಕು. ನೋಡಿ ಬಹಳ ಜನ ಈಗ ನಿಮ್ ತಿಳ್ಕೊಳ್ಳಿ, ಕೆಲವೊಂದು ರಾಜಕಾರಣ ಮಾತಾಡಬಾರ್ದು ಅಂತ ಹೇಳ್ತಾರೆ. ಈಗ ನೀವೆಲ್ಲ ಹೊರಗಡೆ ದೇಶದಲ್ಲಿ ಹೋಗಿರುವಂತವ್ರು ಎಲ್ಲ ಹೋಗಿ ಒಂದ್ ಕಂಪನಿನಲ್ಲಿ ಕೆಲಸ ಮಾಡ್ತಿರ್ತೀರಿ, ನಿಮ್ದೇ ಸ್ವಂತನು ಕೂಡ ಪ್ರಾರಂಭ ಮಾಡಿರ್ಬೋದು. ಈ ನಿಮ್ಮೊಂದು ಕಂಪನಿಗೆ ಇತ್ತು ಅಂದ್ರೆ ನಿಮ್ಮಂತವ್ರು 4 ಕೆಲಸ ಇರ್ತೀರಿ. ನಾನು ಒಂದು ಏನು ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡೋದನ್ನು, ಕನ್ನಡಪ್ರಭದಲ್ಲಿ ಕೆಲಸ ಮಾಡೋದನ್ನ, ನನ್ನ ಸಂಸ್ಥೆ ಉದ್ದಾರ ಆಯ್ತು ಅಂತಂದ್ರೆ ನನ್ನಂತವ್ರಿಗೂ ಕೂಡ ಕೆಲಸ ಸಿಗುತ್ತೆ. ಈಗ ನೋಡಿ ನಮ್ಮ ಏನು ಲೇಬರ್ ಸೆಕ್ರೆಟರಿ, ಲೇಬರ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಮಣಿವಣ್ಣನ್, ಆ ಮಣಿವಣ್ಣನ್ ಬಗ್ಗೆ ಮಹಾನುಭಾವನ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಬೇಕಾದ್ರೆ ನಾನು ಅವ್ರನ್ನ ಒಂದ್ಸರಿ ಓಪನ್ ಡಿಬೇಟಿಗೆ ಬನ್ನಿ ಅಂತ ಕೂಡ ಕರೆದಿದ್ದೆ. ಮೈಸೂರಿನಲ್ಲಿ ಬಂದಾಗ ನರ್ಮ್ ಪ್ರಾಜೆಕ್ಟ್ ನಮ್ಮ ಜೋಶಿ ಅವ್ರನ್ನ ಕೇಳಿ, ಅವರು ಕಾರ್ಪೊರೇಷನ್ ಕಮಿಷನರು, ಮೂಡ ಕಮಿಷನರ್, ಎರಡು ವೇಕೆಂಟ್ ಇಟ್ಕೊಂಡ್ಬಿಟ್ಟು ಇವರು DEC ಕಾರ್ಪೊರೇಷನ್ ಕಮಿಷನರು, ಮೂಡ ಕಮಿಷನರು, 3 ಇವರೇ ಬಂದಿದ್ ದುಡ್ಡೆಲ್ಲ ಎಲ್ಲಿ ಹೋಯ್ತು ಅನ್ನೋದು ಡಿಬೇಟಿ ಬನ್ನಿ ಅಂತ ಕರೆದಿದ್ದೆ ನಾನು. ಇವ್ರೇನಂತ ಹೇಳ್ತಾರೆ, ಕಾರ್ಮಿಕರು ಯಾರಾದ್ರೂ ನಿಮ್ಮನ್ನ ತೆಗೆದುಹಾಕಿದ್ರೆ ನೀವು ಕಾರ್ಮಿಕ ನೀವು ಕೇಸ್ ಕೊಡಿ ಅಂತಂದ್ರು. ನೀವು 2 ಕಂಪನಿ, ನಿಮ್ದೆ ಒಂದ್ ಸಣ್ಣ ಕಂಪನಿ ಅಂತ ತಿಳ್ಕೊಂಡು 2 ನಿಮ್ಗೆ ನಡ್ಸಕ್ಕೆ ಆಗಿಲ್ಲ. ನಿಮ್ಮ ಹತ್ರ ಇದ್ದಿದ್ದು ಕೂಡ ಖರ್ಚು ಮಾಡಕ್ಕಾಗಿಲ್ಲ, ಹೊರಗಡೆ ಸಾಗಿಸಕ್ಕಾಗಿಲ್ಲ. ಕಂಪನಿಯವರು ಕಷ್ಟಪಡ್ತಾರೆ, ಹೆರಾಸ್ ಮಾಡಂತದ್ದು ಆಗಬಾರ್ದು. ಕಂಪನಿಯವರು ಇತ್ತು ಅಂತಂದ್ರೆ ಅವ್ರು 4 ಕೆಲಸ ಕೊಡ್ತಾರೆ. ಈ ಯೋಚನೆಯನ್ನು ಮಾಡಿಕೊಂಡೆ ಮೋದಿಯವರು ಇವತ್ತು ಇಷ್ಟು ಇನ್ಸೆಂಟಿವ್ಸ್ ಎಲ್ಲದನ್ನು ಕೂಡ ಘೋಷಣೆ ಮಾಡಿರುವಂತದ್ದು, ಅದರಲ್ಲಿ ಎಲೆಕ್ಟ್ರಿಸಿಟಿದು ಫಿಕ್ಸ್ಡ್ ಡೆಪಾಸಿಟ್ ಫಿಕ್ಸ್ಡ್ ಅಮೌಂಟ್ ಏನೇನಿದೆಯಲ್ಲ ಅದನ್ನು ಕಟ್ಟುವಂಥದ್ದನ್ನು ತೆಗೆಯುವಂಥದ್ದಿರ್ಬೋದು, ಅಥವಾ ಅವರಿಗೆ ನಿಮ್ಗೆ ಲೋನ್ಗೆ ಒಂದು ಮೊರಟೋರಿಯಮ್ ಕೊಟ್ಟಿರುವಂಥದ್ದಿರ್ಬೋದು, ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದೀವಿ. ಮೋದಿಯವರು ಏನಾದ್ರು 21ನೇ ಶತಮಾನ ಭಾರತಕ್ಕೆ ಸೇರಿದ್ದು, ಏಷ್ಯಾಕ್ಕೆ ಸೇರಿದ್ದು ಅಂತ ಹೇಳ್ತಿದ್ರಲ್ಲ, ಅದು ನಮ್ದು ಆಗ್ಬೇಕು ಅಂತಂದ್ರೆ ಅದು ಪೂರಕವಾಗಿ ಬಹಳಷ್ಟು ಕೆಲಸ ಆಗ್ಬೇಕು. ಅದಕ್ಕೆ ಈ 20,00,000 ಕೋಟಿ ರೂಪಾಯಿದು ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿದ್ರೆ ವಿಶ್ವಾಸ ಹೇಳಿ ನಾನು ನಿಮ್ಗೆ ಹೇಳ್ತೇನೆ,
ಬಂದ್ ನಾವು ನಾವು 2014 ಅಧಿಕಾರಕ್ಕೆ ಬಂದಾಗ ಒಂದು ದಿನ ಇದ್ದದ್ದು ಆವರೇಜ್ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಟೋಟಲ್ ಲೆಂತ್ ಇದ್ದಿದ್ದು 11 kilometers. ಇವತ್ತು 27 kilometers ತಗೊಂಡಿದ್ದೀವಿ, ಅದನ್ನ 100 kilometers ಗೆ ಏರಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ರೈಲ್ವೆ ಲೇನ್ ಇರೋದು 2-3 kilometers ಇತ್ತು, ಅದನ್ನ ಇವಾಗ 12 kilometers ತಗೊಂಡು ಹೋಗಿದ್ವಿ ಒಂದ್ ದಿನಕ್ಕೆ. ಇವತ್ತು ರೋಡ್ ಡೆವಲಪ್ಮೆಂಟ್, ಇವತ್ತು ಅಮೆರಿಕ ಯಾಕೆ ಬೆಳಿತಾಳೆ, 1929 ಗ್ರೇಟ್ ರಿಸೆಷನ್ ಬಂದಾಗ ಅವಾಗ ಜೋಸೆಫ್ ಹೂವರ್ ಇರ್ಬೋದು, ಹೂವರ್ ಡ್ಯಾಮ್ ಅನ್ನು ಕೂಡ ಕಟ್ಟಿದ್ರು ಅವಾಗ. ಅವಾಗ ಅಮೆರಿಕದಲ್ಲಿ ಏನ್ ಮಾಡಿದ್ರು, ಫ್ರೀವೇಸ್ ಅನ್ನು ಕಟ್ಟಿದ್ರು, ರೈಲ್ವೆ ಲೈನ್ ಅನ್ನು ಇಂಪ್ರೂವ್ ಮಾಡಿದ್ರು, ಅದೇ ರೀತಿ ಹೈವೇನ ಇಂಪ್ರೂವ್ ಮಾಡಿದ್ರು, ಡ್ಯಾಮ್ಸ್ ಅನ್ನು ಕಟ್ಟಿದ್ರು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದ್ರಿಂದಾಗಿ ಇವತ್ತು ಅಮೆರಿಕ ಉದ್ದಾರ ಆಯ್ತು. ಅದೇ ರೀತಿ ನಮ್ಮಲ್ಲಿ ಇವತ್ತು ಗ್ರಾಮೀಣ ರಸ್ತೆ ಬಗ್ಗೆ ಕೂಡ ಯೋಚನೆ ಮಾಡಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ತಂದ್ರು ವಾಜಪೇಯಿ. ಇಲ್ಲೂ ಕೂಡ ಮೋದಿ ಅವರು ಒಂದ್ ಕಡೆ ಹೈವೇ, ಇನ್ನೊಂದ್ ಕಡೆ ರೈಲ್ವೆ, ಇನ್ನೊಂದ್ ಕಡೆ ಉಡಾನ್ ಅಂತ. ನೀವು ಯೋಚನೆ ಮಾಡಿದ್ರ, ನೀವು ಉಡಾನ್ ಅಂತ ಒಂದು Tier 2, Tier 3 ಸಿಟಿಸ್ ಗೆ ಏರ್ ಕನೆಕ್ಟಿವಿಟಿ ಕೊಡೋದ್ರಲ್ಲಿ ನೀವ್ ಯಾವತ್ತರ ಯೋಚನೆ ಮಾಡಿದ್ರೆ, ಕರ್ನಾಟಕದಲ್ಲಿ ಇವತ್ತು 7 functional ಏರ್ಪೋರ್ಟ್ಸ್ ಇದೆ, ನಿಮ್ ಯಾವತ್ತರ ಕಲ್ಪನೆ ಮಾಡ್ಕೊಳ್ಳಿಕ್ ನಿಮ್ಗೆ ಸಾಧ್ಯ ಇತ್ತ ಹೇಳಿ? ಇವತ್ತು ಆಗಿದೆ ಅಂತಂದ್ರೆ ಇಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿದರೆ. ಇಂಡಸ್ಟ್ರಿ ಒಂದೊಂದು Tier 2, Tier 3 ಸಿಟೀಸ್ ಗೆ ಹೋಗ್ಬೇಕು ಅಂತ ಕನ್ಸ್ಕೊಂಡಿದ್ದಾರೆ. ಇದಕ್ಕೆ ನೋಡಿ, ಈ ದೇಶದೊಳಗಡೆ ನಿಮ್ಗೆ ಎತ್ತು ಏರ್ಗಳಿತ್ತು, ಎಮ್ಮೆ ನೀರ್ಗಳಿತ್ತು ಅಂದ್ರೆ ಎಮ್ಮೆ ಬಹಳ ಜಾಸ್ತಿ ಇದಾವೆ, ಬರೀ ನೀರ್ಗಳೇರ ಜಾಸ್ತಿ. ನೀವ್ ಏನೇ ಮಾಡಿ ಪ್ರಶ್ನೆ ಮಾಡ್ತಾರೆ. ನೀವು ಬೇಕಾದ್ರೆ ಒಂದು ಒಂದು ನೆಟ್ಫ್ಲಿಕ್ಸ್ ಸೀರೀಸ್ ನೋಡಿ, ಅದರಲ್ಲಿ ಡೆಸಿಗ್ನೇಟೆಡ್ ಸರ್ವೈವರ್ ಅಂತ ಹೇಳ್ಬಿಟ್ಟು ಒಂದು ಸೀರೀಸ್ ಇದೆ ನೋಡಿ, ಒಬ್ಬ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದಾಗ ಎಷ್ಟು ಅಡಚಣೆ ಬರುತ್ತೆ ಅಂತ. ಮೋದಿಯವರು ಎಲ್ಲಾ ಅಡಚಣೆಗಳ ಹೊರತಾಗಿಯೂ ಎಲ್ಲದಕ್ಕೂ ಕೂಡ ಸಾಲ್ವ್ ಮಾಡಬೇಕು, ಒಂದು ಯಾವ ಸಮಸ್ಯೆನೂ ಕೂಡ, ಅದು ಬಾರ್ಡರ್ ಇರ್ಬೋದು, ಇನ್ನೊಂದ್ ಕಡೆ ಕಾವೇರಿಗೆ ಇರ್ಬೋದು, ಪ್ರತಿಯೊಂದು ಕೂಡ ಸಮಸ್ಯೆನ ತಾರ್ಕಿಕ ಅಂತಕ್ಕೆ ಒಂದು ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋಗುವಂತ ಪ್ರಯತ್ನವನ್ನ ಕಳೆದ 6 ವರ್ಷದಿಂದ ಮಾಡಿದರೆ. ಇವಾಗ ಇಂಡಸ್ಟ್ರಿಗೆ ನಾವು ಒತ್ತು ಕೊಡ್ಲೇಬೇಕು, ಯಾಕಂದ್ರೆ ಇಂಡಸ್ಟ್ರಿ ಬೆಳೆದ್ರೆ ಅಷ್ಟೇ ನಮ್ಮ ಮಕ್ಕಳಿಗೆ ಕೆಲಸ ಸಿಗ್ಲಿಕ್ಕೆ ಸಾಧ್ಯ, ಅವ್ರ ಸ್ವಂತ ಕಾಲ ಮೇಲೆ ನಿಂತ್ಕೊಳಕ್ಕೆ ಸಾಧ್ಯ. ಇದಕ್ಕೆ ಪೂರಕವಾಗಿ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ನಾನು ನಿಮ್ಮನ್ನ ಕೇಳುವಂಥದ್ದು ಇಷ್ಟೇ, ಇವತ್ತು ಒಂದು ಲಂಡನ್ ಬೆಳಿಬೇಕಾದ್ರೆ ಎಷ್ಟು ದೇಶದ ಲೂಟಿ ಮಾಡ್ಕೊಂಡು ತಗೊಂಡೋಗಲ್ಲ ಹಾಕಿದ್ದಾರೆ ಯೋಚನೆ ಮಾಡಿ. ನಾವು ನಮ್ ದೇಶದ ಜನ ದುಡಿದು ಬಿಟ್ಟು ನೀವು ಹೊರಗಡೆ ಹೋಗಿ ದುಡಿದು 4 ಕಾಸು ಕಳಿಸ್ತಿರಲ್ಲ, ಇದರಲ್ಲಿ ನಮ್ ದೇಶನ ಬೆಳೆಸ್ಬೇಕು, 130 crore ಜನಸಂಖ್ಯೆನ ನಾವು ನೋಡ್ಕೊಳ್ಬೇಕು. ಇದು ಬಹಳ ದೊಡ್ಡ ಜವಾಬ್ದಾರಿ ಇರ್ತದೆ. ಮೋದಿ ಅವರಿಗೆ ನಾನು ನಿಮ್ಮನ್ ಕೇಳ್ತೇನೆ, ನಾನು ನನ್ನ ಬಹಳ ಖಚಿತವಾದ ವಿಶ್ವಾಸ ಇದೆ, ಯಾಕೆಂದ್ರೆ ಮೋದಿ ಅವರ ಬಗ್ಗೆ ಯಾರೋ ಒಂದು ಅಕ್ಷರ ಬರೆದಿದ್ದಂಗೆ ನಾನು ಬರೆದವನು, ಅವರ ಬಯೋಗ್ರಫಿನೂ ಕೂಡ ಬರೆದವನು. ಅವರು ಯಾವಾಗ ಆಫೀಸ್ ಅನ್ನ ಬಿಡ್ತಾರೆ ಅವಾಗ ಹಿ ವಿಲ್ ಬಿ ದ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಅಂತ ಖಚಿತವಾದ ವಿಶ್ವಾಸ ಇದೆ. ಆ ಟೈಮ್ ಅಲ್ಲಿ ಕಡೆ ಇಂಥ ಯಾವ ಪ್ರಶ್ನೆಗಳು ಇರಲ್ಲ, ಅವರೆಲ್ಲದೂ ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಪ್ರತಾಪ್ ಸಿಂಹ ಅವರ ವಿಶೇಷತೆ ಏನಂದ್ರೆ, ಮೈಸೂರಿನಲ್ಲಿ ಒಂದು ಜುಬಿಲಿಯಂಟ್ ಫ್ಯಾಕ್ಟರಿಯಿಂದ ಕೊರೋನಾ ಬಂದ್ಬಿಟ್ಟಿದೆ ಅಂತ ಹೇಳಿ, ಆದ ಸಂದರ್ಭದಲ್ಲಿ ಜುಬಿಲಿಯಂಟ್ ಫ್ಯಾಕ್ಟರಿನ ಮುಚ್ಚಿಬಿಡ್ಬೇಕು ಅಂತ ಒಂದಿಷ್ಟು ಜನ ಮಾತಾಡಕ್ ಶುರು ಮಾಡಿದ್ರು ರಾಜಕಾರಣಿಗಳೇ. ಅವಾಗ ಪ್ರತಾಪ್ ಸಿಂಹ ಅವರು ಒಂದು ಮಾತು ಹೇಳ್ತಾರೆ, ಹೌದು ನೀವು ಅಲ್ಲಿ ಆಗಿರೋ ನ್ಯೂನತೆಯನ್ನ ಸರಿಪಡಿಸ್ಬೇಕು, ದಂಡನೆಯನ್ನ ಹಾಕಿ ಶಿಕ್ಷೆ ಕೊಡಿ, ಒಂದ್ ಫ್ಯಾಕ್ಟರಿನ ಮುಚ್ಚಿಸಿದ್ರೆ 1580 ಜನ ಎಲ್ಲಿಗೆ ಹೋಗ್ಬೇಕು, ಅವ್ರು ಯಾರು ಉದ್ಯೋಗ ಕೊಡ್ತೀರಿ ಅಂತ ಪ್ರಶ್ನೆ ಕೇಳಿದ್ರು. ಅದು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಬೇಕಾದಂತಹ ವಿಚಾರ. ಪ್ರತಾಪ್ ಅಂತವ್ರು ಇದ್ದಾಗ ಅಂತವು ಯೋಚನೆಗಳು ಆತರ ಮಾಡ್ಬೇಕು ಅಂತ, ಯಾವ್ದೋ ಒಂದು ತೊಂದರೆ ಆದ ತಕ್ಷಣ ಅದು ಫ್ಯಾಕ್ಟರಿನ ಮುಚ್ಚಿಬಿಟ್ರೆ 1580 ಜನ ಎಂಪ್ಲಾಯಿಗಳು ಎಲ್ಲಿ ಹೋಗ್ಬೇಕು ಅನ್ನೋಂತ ಪ್ರಶ್ನೆ ಬರುತ್ತೆ. ಆದ್ದರಿಂದ ಇವತ್ತು ಏನಾದ್ರೂ ಕೋವಿಡ್ ಪ್ಯಾಂಡಮಿಕ್ ಆಗದೆ ಹೋಗಿದ್ರೆ ಭಾರತ ದೇಶದ ವೇಗ ಎಲ್ಲಿರ್ತಿತ್ತು ಅಂತ ನಾವು ಆಲೋಚನೆ ಮಾಡ್ಲಿಕ್ಕೂ ಸಾಧ್ಯ. ಇಟ್ಸ್ ಸ್ಮಾಲ್ ಆರ್ ಇಟ್ ಇಸ್ ಅ ಬಿಗ್ ಸೆಟ್ ಬ್ಯಾಕ್ ಅಂತ ನಾವು ಭಾವಿಸಬಹುದು. ಈಗ ನಮ್ ಜೊತೆ ರವಿ ವೆಂಕಟೇಶ್ ಅಂತ ಹೇಳಿ, ಅಗೇನ್ ಸ್ವಿಂಡನ್ ಫ್ರಮ್ ಇದು ಕೌನ್ಸಿಲರ್ ಫ್ರಮ್ ಸ್ವಿಂಡನ್ ಲೈನ್ ಅಲ್ಲಿ ಇದಾರೆ ಗಣ ಅವರು. ರವಿ ವೆಂಕಟೇಶ್ ಅವರು, ರವಿ ರವಿ ಅವರು ಬನ್ನಿ ದಯವಿಟ್ಟು. ರವಿ ವೆಂಕಟೇಶ್ ಇದಾರ? ಕುಮಾರ್ ನಾಯಕ್ ಅವರು ಬಂದಿದ್ದಾರೆ. ರವಿ ಬಂದ್ರು, ಹಾ ಹೇಳಿ ರವಿ. ನಮಸ್ತೆ. ನಮಸ್ಕಾರ ರವೀಂದ್ರ ಜೋಶಿ ಅವರೇ, ಥ್ಯಾಂಕ್ ಯು. ಪ್ರತಾಪ್ ಸರ್ ಇದಾರೆ ನೋಡಿ ಸರ್, ಮಾತಾಡಿ ಸರ್. ಪ್ರತಾಪ್ ಸಿಂಹ ಅವರೇ ನಮಸ್ಕಾರ. ನಾನು ನಿಮ್ಮನ್ನ ಬೆತ್ತಲ ಜಗತ್ತು ಇಂದನು ನಾನು ಫಾಲೋ ಮಾಡ್ಕೊಂಡ್ ಬರ್ತೀನಿ. ಒಂದು ಟೈಮ್ ಅಲ್ಲಿ ನನ್ನ ಬ್ರೌಸರ್ ಅಲ್ಲಿ ಬುಕ್ ಮಾರ್ಕ್ ಆಗಿತ್ತು ನಿಮ್ ಬುಕ್ಸ್ ಗಳು. ಸೊ ಸುಮಾರು ವರ್ಷದಿಂದ ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ. ಮೇನ್ ಕ್ವಶನ್ ಏನು ಅಂದ್ರೆ, ನೀವು ಸಕ್ಸಸ್ ನ ಜರ್ನಲಿಸ್ಟ್ ಆಗೇ ಕಂಡಿದ್ರ ಇಡೀ ಇಂಡಿಯಾದಲ್ಲೇ ಎಲ್ಲಾ ಕಡೆನೂ ನಿಮ್ದು ಸಕ್ಸಸ್ ಇತ್ತು. ಒಂದು ಫೈರ್ ಬ್ರ್ಯಾಂಡ್ ಆಗಿ ಯಂಗ್ ಏಜ್ ಅಲ್ಲೇ ನೀವು ಜರ್ನಲಿಸ್ಟ್ ಆಗಿ ಬೆಳೆದ್ ನಿಂತಿದ್ರ. ಅದ್ರ ಮಧ್ಯ ನಿಮ್ಗೆ ಯಾವ ಒಂದು ಶಕ್ತಿ ನಿಮ್ಮನ್ನ ರಾಜಕೀಯಕ್ಕೆ ಬರೋ ತರ ಮಾಡ್ತು? ವಾಟ್ ಮೇಡ್ ಯು ಟು ಗೆಟ್ ಇನ್ ಟು ಪೊಲಿಟಿಕ್ಸ್ ಅಂಡ್ ವಿಚ್ ಪ್ರೊಫೆಷನ್ ಯು ಲೈಕ್, ಜರ್ನಲಿಸಂ ಆರ್ ಪೊಲಿಟಿಷಿಯನ್? ಸರ್ ಅನ್ನ ನಿಜ ಹೇಳ್ಬೇಕು ಅಂತ ಹೇಳಿ, ನನ್ ನಿಜ ಹೇಳ್ಬೇಕು ನೀವು. ಸಾರಿ, ಕೇಳಿಸ್ತಿಲ್ಲ ಕೇಳಿಸ್ತಿದ್ಯ ನಾನ್ ಮಾತಾಡುದು ಕೇಳಿಸ್ತಾ ಸರ್? ನಿಜ ಹೇಳ್ಬೇಕಂತಂದ್ರೆ
ನಾನು ಈ ಕ್ಷೇತ್ರಕ್ಕೆ ರಾಜಕಾರಣಕ್ಕೆ ಬರ್ಬೇಕು ಅಂತ ಯಾವತ್ತು ಕೂಡ ನನ್ನ ಕನಸನ್ನು ಕೂಡ ಕಂಡವನು. ನಾನು ಏನೋ ಏನೋ ನನ್ನ ಜೀವನದಲ್ಲಿ ಚಿಕ್ಕದ್ರಿಂದ ನಮ್ಮ ಅಪ್ಪ ತಲೆ ಒಳಗಡೆ IAS ಮಾಡ್ಬೇಕು ಮಾಡ್ಬೇಕು ಅಂತ ತಲೆಯಲ್ಲಿ ತುಂಬಿಸಿದ್ರು. ಅದನ್ನ ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ಮಾಸ್ಟರ್ ಡಿಗ್ರಿ ಎಲ್ಲ ಮುಗಿಸ್ಬಿಟ್ಟು ಬೆಂಗಳೂರಿಗೆ ಬಂದೆ. ಬಟ್ ಮನೆಯ ಪರಿಸ್ಥಿತಿ ಆಗಿತ್ತು ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಬೆಂಗಳೂರಿನಲ್ಲಿ ಉಳ್ಕೊಳಕ್ಕೆ ನಂಗೆ ಸಾಧ್ಯ ಇರಲಿಲ್ಲ. ಏನೋ IAS ಅನ್ನು ಪರ್ಸ್ಯೂ ಮಾಡ್ಬೇಕಾದ್ರೆ ರಾವ್ ಸ್ಟಡಿ ಸರ್ಕಲ್ಗೆ ಹೋದೆ 25,000 ಕೇಳಿದ್ರು ವರ್ಷಕ್ಕೆ. ಅದನ್ನು 20,000 ಎಲ್ಲಿಂದ ತರೋದು? ಅದಕ್ಕೋಸ್ಕರ ವಿಜಯ ಕರ್ನಾಟಕದಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅಲ್ಲಿ ನಾನು ಯಂಗ್ ಏಜ್ಗೆ ನನ್ನ ಕಾಲಂ ಬರೆಯುವಂತ ಅವಕಾಶವನ್ನು ಸೂರ್ ರಮಕಾಂತ್ ಅಂತ ಇದ್ರು ಅವ್ರು ಕೊಟ್ಟರು. ಆನಂತರ ವಿಶ್ವೇಶ್ವರ ಭಟ್ರು ಬಂದಾದ್ಮೇಲೆ ನಾನು ತುಂಬಾ ನನ್ನ ರಕ್ಷಣೆಯನ್ನು ಮಾಡಿದ್ರು, ನನಗಿನ್ನೂ ಎನ್ಕರೇಜ್ ಮಾಡಿದ್ರು. ಹೀಗೆ ಬರಿತಾ ಬರಿತಾ ಏನಾಯ್ತು ಅಂದ್ರೆ ಹಿಂದೆಲ್ಲ ಇಲ್ಲಿ ಸುಮ್ಮನೆ ಕೆಲವರು ರಾಜಕೀಯ ಆಗ್ತದೆ, ಕೆಲವ್ರನ್ನೆಲ್ಲ ವರ್ಗನು ಅಂತ ಬಾಂಧವರು ಅಂತ ಬರಿತಾ ಇದ್ರು. ನಾನು ಯಾರು ಬಾಂಧವರಲ್ಲ, ಎಲ್ಲರನ್ನು ಅವ್ರವ್ರದ್ದು ಕಮ್ಯುನಿಟಿ ಹೆಸರಿಡಿದ್ದೆ, ಕರೆಯಕ್ಕೆ ಶುರು ಮಾಡಿದೆ. ಅವ್ರು ಏನ್ ಹೇಳಿದಾಗ ನಾನು ಅದನ್ನು ಖಂಡಿಸ್ಲಿಕ್ಕೆ ಶುರು ಮಾಡಿದೆ. ನಾನು ಒಂದ್ಸರಿ ಏನೋ HD ದೇವೇಗೌಡರು ಮತ್ತು ಜಾಫರ್ ಷರೀಫ್ ಬೆಂಗಳೂರಿನಲ್ಲಿ, ನಿಮ್ಗೆ ಇರಾಕ್ ವಾರ ಆಯ್ತು ನಿಮ್ಗೆ ಗೊತ್ತಿರ್ಬೋದು, ಸದ್ದಾಮ್ ಹುಸೇನ್ ಪರವಾಗಿ ಒಂದು ದೊಡ್ಡ ರ್ಯಾಲಿ ಮಾಡ್ಬಿಟ್ರು. ನಾನು ಅದ್ ಕೇಳಿದೆ, ಈ ದೇವೇಗೌಡರು ಮತ್ತೆ ಜಾಫರ್ ಷರೀಫ್ ಅಂತವ್ರ ನಾಯಕರು ಇರುವಂತದ್ದು ಇದೆಯಲ್ಲ, ಇದು ನಮ್ ದೇಶ ದುರಂತ, ಇವರು ಇವ್ರೆ ನಮ್ಗೆ ಒಂದು ಕಳಂಕ ದೇಶಕ್ಕೆ ಅಂತ ನಾನು ಒಂದು ಲೇಖನ ಬರೆದ್ಬಿಟ್ಟೆ. ನಾನು ಇಷ್ಟಕ್ಕೂ ಭಾರತವೇ ಏಕೆ ಇರಾಕ್ ಅನ್ನು ಬೆಂಬಲಿಸಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಪರ್ಪಿಟ್ರೇಟರ್ ಅದು ಇದನ್ನೆಲ್ಲ ಹಾಕ್ಬಿಟ್ಟು ಇವ್ರಿಬ್ರು ಜಾಡಿಸಿದೆ. ಅಲ್ಲಿವರೆಗೂ ನಾನು ಇಂಟರ್ನ್ಯಾಷನಲ್ ಅಫೇರ್ಸ್ ಬಗ್ಗೆ ಬರೀತಿದ್ದನು, ಸ್ವಲ್ಪ ಲೋಕಲ್ ಟಚ್ ಕೊಟ್ಟಾದ ಕೂಡಲೇ ಎಲ್ಲರೂ ಏನ್ ಹೇಳಿದ್ರು, ಹೇ ನೀನು ಲೋಕಲ್ ಬಗ್ಗೆ ಬರೀ ಅಂತ ಹೇಳಿದ್ರು. ಆಮೇಲೆ ಭಟ್ರ ಹತ್ರ ಹೋಗಿ ಕೇಳಿದೆ, ನಾನು ಲೋಕಲ್ ಬರೀತೀನಿ ಅಂತ. ಆಯ್ತು ಬರೀ ಅಂತಂದ್ರು. ಆಮೇಲೆ ಎಲ್ಲ ಲೋಕಲ್ ಇಶ್ಯೂಸ್ ಬರೀಲಿಕ್ಕೆ ಶುರು ಮಾಡಿದೆ, ಎಲ್ಲರಿಗೂ ಜಾಡ್ಸಕ್ ಶುರು ಮಾಡಿದೆ. ನಮ್ಮ SL ಭೈರಪ್ಪನವ್ರು ಇರ್ಬೋದು, ಶತಾದನಿ ಗಣೇಶ್ ಅವ್ರು ಇರ್ಬೋದು, ಚಿದಾನಂದ ಮೂರ್ತಿ ಅವ್ರು ಇರ್ಬೋದು, ಇವ್ರಿಗೆ ಯಾರ್ಯಾರು ಈ ಲೆಫ್ಟಿಸ್ಟ್ ಗಳು ಕಾಡ್ತಾ ಇದ್ರಲ್ಲ ಅವ್ರನ್ನೆಲ್ಲರನ್ನು ಕೂಡ ನಾನು ಅಟ್ಟಾಡಿಸಿ ಹೊಡಿಲಿಕ್ಕೆ ಶುರು ಮಾಡಿದೆ ನನ್ನ ಲೇಖನಗಳ ಮುಖಾಂತರವಾಗಿ. ಹಾಗಾಗಿ ಏನಾಯ್ತು ಅದ್ರದ್ದು, ಭೈರಪ್ಪನವರನ್ನ ನೀವೇನಾದ್ರೂ ಟೀಕೆ ಮಾಡ್ಲಿಕ್ಕೆ ಹೋದ್ರೆ ಅದು ತಾರ್ಕಿಕವಾಗಿ ನೀವೊಂದು ತರ್ಕಬದ್ಧವಾಗಿ ಮಾಡಿ, ಏನಿಲ್ಲ ಅಂತ ಅವ್ರನ್ನ ಸುಮ್ಮನೆ ವೈಯಕ್ತಿಕವಾಗಿ ಅವ್ರ ಮೇಲೆ ಪೂರ್ವಗ್ರಹ ಪೀಡಿತರಾಗಿ ಒಂದೊಂದು ಅವ್ರ ಏನೋ ವೈದಿಕ ಸಂಪ್ರದಾಯವನ್ನೆಲ್ಲ ಪ್ರತಿಪಾದಿಸೋರು ಹಾಗೆ ಹೀಗೆ ಅಂತೆಲ್ಲ ಮಾಡೋರು. ಅವ್ರ ಪರವಾಗಿ ನಾವೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡು ಅವ್ರ ಬಗ್ಗೆ ಬರೀಲಿಕ್ಕೆ ಶುರು ಮಾಡಿದೆ. ಅದಾದ ನಂತರ ನಮ್ಗೆ ತುಂಬಾ ಜನ ನಮ್ಮನ್ನು ಸಪೋರ್ಟ್ ಮಾಡಿದ್ರು. ನಮ್ಮ ಮತಾಂತರ ಇರ್ಬೋದು, ಟೆರರಿಸಮ್ ಇರ್ಬೋದು, ಎಲ್ಲದ್ರ ವಿರುದ್ಧ ಬರಿತಾ ಇದ್ನಲ್ಲ, ಹಾಗಾಗಿ ನಮ್ದೊಂದು ಬೇರೆನೇ ಒಂದು ರೀತಿಯಲ್ಲಿ ನಮ್ಗೆ ಒಂದು ಪಾಪ್ಯುಲಾರಿಟಿ ಅಂತ ಬೆಳೀತು. ಆದ್ರೆ 2008 ಅಲ್ಲಿ ನನಗೆ ಅಚಾನಕ್ ಆಗಿ ಮೋದಿ ಅವ್ರ ಬಗ್ಗೆ ಬರೆಯುವಂತ ಒಂದು ಅವಕಾಶ ಸಿಕ್ತು. ಆಮೇಲೆ ನಾನು ನರೇಂದ್ರ ಮೋದಿ ಯಾರು ತುಳಿದ ಹಾದಿ ಅಂತ ಒಂದು ಪುಸ್ತಕ ಬರೆದೆ. ಅದು ಬರೆಯೋಕ್ಕಿಂತ ಮೋದಿ ಅವರ ಭಕ್ತಿ ನಂದು ಯಾವತ್ತು ಅಂತಂದ್ರೆ 2004 June 19 ಹರಕೆ ಕುರಿ ಹುಡುಕುತ್ತಿರುವ ವಾಜಪೇಯಿ ಅಂತ ಬರೆದಿದ್ದೆ. ನಾನು ವಾಜಪೇಯಿ ಅಂದ್ರೆ ನಂಗೆ ಬಹಳ ಪ್ರಾಣ. ಆದ್ರೂ ಕೂಡ ಆ ಗುಜರಾತ್ ವೈಲೆನ್ಸ್ ಅನ್ನೋದೇ ಇದು ಸೋಲಿಗೆ ಕಾರಣ ಅಂತ ಹೇಳ್ಬಿಟ್ಟು ಚಂದ್ರಬಾಬು ನಾಯ್ಡು ಮತ್ತೆ ವಾಜಪೇಯಿ ಹೇಳಿಕೆ ಕೊಟ್ಬಿಟ್ರು. ಆವಾಗ ಹರಕೆ ಕುರಿ ಹುಡುಕುತ್ತಿರುವ ವಾಜಪೇಯಿ ಅಂತ ಹೇಳ್ಬಿಟ್ಟು ಲೇಖನವನ್ನು ಬರೆದೆ. ಅಲ್ಲಿಂದ SIT ರಚನೆ ಆಯ್ತು, ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮು, ರಾಘವನ್ ನೇತೃತ್ವದಲ್ಲಿ ಈ ತೀಸ್ತಾ ಸಿತಲ್ ವಾರ್ಡ್ ಇವರೆಲ್ಲರೂ ಏನು ಒಂದು ಮೋಟಿವೇಟೆಡ್ ಕ್ಯಾಂಪೇನ್ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಎಲ್ಲ ಅಂಕಿಅಂಶ ಬರ್ಲಿಕ್ಕೆ ಶುರುವಾಯ್ತು. ಆವಾಗ ಮೋದಿ ಅವರ ಪರವಾಗಿ ಸತತವಾಗಿ ಬರದೆ 2008 ಅವ್ರ ಬುಕ್ ಅನ್ನು ಕೂಡ ಬರದೆ. ಹಾಗಾಗಿ ಮೋದಿ ಅವ್ರ ನಂಗೆ ಪರಿಚಯ ಆಯ್ತು. ಆನಂತರ ಅರುಣ್ ಜೇಟ್ಲಿ ಅವ್ರು ಬಂದಿದ್ರು ಪುಸ್ತಕ ಬಿಡುಗಡೆ. ಹಿಂಗೆಲ್ಲ ಇದು ಈ ಬರೆಯೋದ್ರಲ್ಲಿ ಮಾತ್ರ ನಾವು ಉಳಿಗೋಗಿದ್ದೆ. ಆದ್ರೆ 2014 ಸ್ವಲ್ಪ ಮೊದಲು ಅಂದ್ರೆ ಈ 2013 ನವೆಂಬರ್ ಡಿಸೆಂಬರ್ ಟೈಮ್ ಒಳಗಡೆ ಹಾಸನಗೆ ಹೋಗಿ ನಮ್ಮ ಊರಿಗೆ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದು, ನಾನು ಹಾಸನದಲ್ಲಿ ನಿಲ್ಸಿದ ಹುಡುಗರೆಲ್ಲ ಬಂದ್ರು, ಈ BJP ಹುಡುಗರೆಲ್ಲ ಬಂದು, ಅಣ್ಣ ನೀನು ಹಾಸನದಿಂದ ಎಲೆಕ್ಷನ್ ನಿಲ್ಲೋಣ ಅಂತ ಕೇಳಿದ್ರು ನನ್ಗೆ. ಏ ನನಗೂ ಎಲೆಕ್ಷನ್ ಏನ್ ಸಂಬಂಧ, ನಾನು ಸಂಬಳಕ್ಕೋಸ್ಕರ ದುಡಿಯೋನು ಈ ರಾಜಕಾರಣದಲ್ಲಿ ಎಲ್ಲಿ ಬರು ಅಣ್ಣ ನಿಂದೆ ಅಂದಂತ ಏನು ಬಹಳ ಜನ ಅಭಿಮಾನಿಗಳಿದಾರಣ ನಾವೆಲ್ಲ ನಿಂತ್ಕೊಳ್ತೀವಣ ಅಂತ ನನ್ನ ತಲೆ ಹುಳ ಬಿಟ್ಟವರಲ್ಲ. ಆಮೇಲೆ ಮನೆಗೆ ಬಂದಾದ್ಮೇಲೆ ಯೋಚನೆ ಮಾಡಿ ಮಾಡಿ ಕೊನೆಗೆ ಮೋದಿಯವರಿಗೆ ಒಂದು ಮೇಲ್ ಕಳಿಸ್ದೆ, ನಾನು ಎಲೆಕ್ಷನ್ಗೆ ನಿಲ್ಲುವಂತ ಆಸಕ್ತಿ ಹೊಂದಿದ್ದೀನಿ, ನನಗೆ ಉಡುಪಿ ಚಿಕ್ಕಮಗಳೂರು ಕೊಡಿ ಅಂತ ಕೇಳಿದೆ. ಯಾಕಂದ್ರೆ ಚಿಕ್ಕಮಗಳೂರು ನಾನು ಓದಿದ್ದು, ಇದು ಉಡುಪಿ ಯಾಕೆ ಅಂತ ಹೇಳಿದ್ರೆ ಕೋಸ್ಟಲ್ ಬೆಲ್ಟ್ ಅಲ್ಲೆಲ್ಲ ನಮ್ಮ ಅಭಿಮಾನಿಗಳು ಜಾಸ್ತಿ ಇದೆ. ಹಾಗಾಗಿ ನಮ್ಗೆ ಸ್ವಲ್ಪ ಏನು ವೆಚ್ಚ ಇಲ್ದಲೇ ಆರಾಮದಲ್ಲಿ ಸಂಘಟನೆ ಬಲದಲ್ಲಿ ಗೆಲ್ಬಹುದು, ಅದ್ರಲ್ಲಿ ನಂದೇ ಆದಂತ ಒಂದು ಇಮೇಜ್ ಇದೆಯಲ್ಲ ಅಂತ ನಾನು ಯೋಚನೆ ಮಾಡಿ ಕೇಳಿದೆ. ಕೊನೆಗೇನ ರಾಜಕೀಯದಲ್ಲಿ ಬಹಳ ಅದು ಇಲ್ಲಿ ಮೇಲು ಎಲ್ಲ ಆಯ್ತು. ಕೊನೆಗೇನಾಯ್ತು, ನಂದು 13 March ನಾನು ಟಿಕೆಟ್ ಅನೌನ್ಸ್ ಆಗ್ಬೇಕು, 12 ಸಂಜೆ ನಾನು ವಿಶ್ವೇಶ್ವರ ಭಟ್ರು ಹೋಗಿ ಸಂಘದವ್ರನ್ನೆಲ್ಲ ಭೇಟಿಯಾಗಿ ನಾಳೆ ನಿಂದು ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ರು. ಉಡುಪಿ ಚಿಕ್ಕಮಗಳೂರಿಂದ ಬರ್ತಾ ಇದ್ದೆ. ಬಂದಾದ್ಮೇಲೆ ನಾನು ಮನೆಗೆ ಹೊರಟೆ, ಆಫೀಸ್ ಹತ್ರ ಬಂದು ಕೆಲಸ ಮುಗಿಸಿ ಮನೆಗೆ ಹೊರಟೆ. ಫೋನ್ ಭಟ್ರಿಗೆ ಫೋನ್ ಮಾಡಿದೆ. ಭಟ್ರು ಹೇಳಿದೆ, ಸರ್ ಈ ಮೈಸೂರು ಅಂದ್ರೆ ಎಲ್ಲರೂ, ಸದಾನಂದ ಗೌಡರಿಗೆ ಆಫರ್ ಮಾಡಿದ್ರು, ಶೋಭಕ್ಕಂಗ ಆಫರ್ ಮಾಡಿದ್ರು, ಯಾರು ಕೂಡ ನಿಲ್ಲಕ್ಕೆ ಆಸಕ್ತಿ ತೋರಿಸ್ಲಿಲ್ಲ. ನಾನು ಕೇಳಿದೆ, ಸರ್ ಈ ಮೈಸೂರು ಅಂದ್ರೆ ಯಾರು ನಿಲ್ಲಕ್ಕೆ ಆಸಕ್ತಿ ತೋರಿಸ್ತಾ ಇಲ್ವಲ್ಲ, ನಾನ್ಯಾಕೆ ಮೈಸೂರಿಂದ ನೀನ್ ನಿಲ್ಬಾರ್ದು ಅಂತಂದೆ. ಕರೆ ಹೇಳ್ತಿದ್ಯಾ ಅಂತಂದ್ರು, ಹೌದು ಸರ್ ನಾವು ಏನು ಬರ್ದು ದೊಡ್ಡ ಪಟೇಲ್ರು ಅಂತ ಅನ್ಕೊಂಡ್ಬಿಟ್ಟಿದೀವಲ್ಲ, ನಮ್ ಯೋಗ್ಯತೆ ಟಫೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಟೆಸ್ಟ್ ಮಾಡ್ಕೊಳ್ಳೋಣ ಅಂತಂದೆ. ಆಮೇಲೆ ಮತ್ ಕರೆ ಹೇಳ್ತಿದ್ಯಾ ಅಂದ್ರೆ, ಹೌದು ಕರೆ ಹೇಳ್ತಿದ್ದೀನಿ ಅಂದೆ.
ಆಮೇಲೆ ಭಟ್ರು ಫೋನ್ ಮಾಡಿ ಹೇಳಿದ್ರು. ಆಮೇಲೆ ಮರುದಿನ ನಂದು ಮೈಸೂರಿಗೆ ಟಿಕೆಟ್ ಅನೌನ್ಸ್ ಆಯ್ತು. ನಿಜ ಹೇಳ್ಬೇಕು ಅಂದ್ರೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಒಂದ್ಸರಿ ಬಂದಿದ್ದವನು, ಇಲ್ಲೊಂದು ಎಂಟ್ರೆನ್ಸ್ ಎಕ್ಸಾಮ್ ಬಂದ್ರೆ ನಾನು ಮೈಸೂರೇ ನೋಡಿಲ್ಲ. ಕೊಡಗಲ್ಲಿ ಒಂದೇ ಒಂದು ನನ್ನ ಕ್ಲಾಸ್ಮೇಟ್ ಒಂದು ಎಂಗೇಜ್ಮೆಂಟ್ಗೆ ಹೋಗಿದ್ದೆ, ಗೊತ್ತಿಲ್ಲ ನನಗೆ. ಈ ಊರಿಗೆ ಬಂದಾಗ ಜನ ನನ್ನನ್ನು ಬಂದು ಗೆಲ್ಲಿಸಿದ್ರು. ನನಗೆ ಇದ್ಯಾವುದು ಕೂಡ ಅಂದ್ರೆ ನನಗೆ ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ದನಲ್ಲ, ಆದ್ರೆ ನನ್ಗೆ ಏನನ್ಸ್ತು ಅಂದ್ರೆ ಈ ಹುಡುಗರೆಲ್ಲ ಬಂದು ನನ್ನ ತಲೆ ಹುಳ ಬಿಟ್ಟಾದ್ಮೇಲೆ ನನ್ಗೆ ಏನನ್ಸ್ತು, ಮೋದಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ, ಅವ್ರನ್ನ ಅಂಥವ್ರಿಗೆ ಕೆಳಗಡೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಗುತ್ತೆ ಅಂತ ಮೋದಿ ಅವರಿಗೆ ಮೇಲ್ ಹಾಕಿದ್ದೆ. ಮೋದಿ ಅವ್ರ ಕೊನೆಗೆ ಯಾರಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅದ್ ಕೊಟ್ಟಿದ್ರು. ನಾನು ನಿಜ ಈ ಕ್ಷಣಕ್ಕೂ ಹೇಳ್ತೀನಿ, ಮೋದಿ ಅವರು ಈ ದೇಶದ ಪ್ರಧಾನಿ ಆಗಿರೋವರೆಗೂ ನಾನು ಅವ್ರ ಕೆಳಗಡೆ ಕೆಲಸ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ ಹೊರತು ನನಗೆ ಅದ್ರ ಆಚೆಗೆ ನಂಗೆ ರಾಜಕಾರಣ ಮಾಡ್ಬೇಕು ಅಂತ ನಂಗೆ ನಿಜಕ್ಕೂ ಹೇಳ್ತೀನಿ ಇಚ್ಛೆ ಇಲ್ಲ ನನಗೆ. ನಾನು ಆನ್ ರೆಕಾರ್ಡ್ ಹೇಳ್ತೀನಿ ನಿಮ್ಗೆ, ನಂದು ಬರವಣಿಗೆ ನಮ್ಗೆ ಒಂದ್ಸಲ ಊರ್ ತಿರ್ಬೇಕು ಅಂತ ಇರ್ತದೆ, ಇಂಥದ್ದು ಇಷ್ಟನೇ ಹೊರತು ಇಲ್ಲ. ಆದ್ರೆ ನಾನು ಒಬ್ಬ ಸಂಸದನಾಗಿದ್ದೀನಿ, ನನ್ನ ಟಾರ್ಗೆಟ್ 10 ವರ್ಷದಲ್ಲಿ ಒಂದು ಕ್ಷೇತ್ರಕ್ಕೆ ಒಬ್ಬ ಸಂಸದ ಏನೇನು ಕೆಲಸ ಮಾಡ್ಬೋದು ಅದನ್ನ 10 ಇಯರ್ಸ್ ಒಳಗಡೆ ಮುಗಿಸ್ಬೇಕು ಅಂತೇಳಿ ಒಂದು ಟಾರ್ಗೆಟ್ ಇಟ್ಕೊಂಡು ಅದೇ ಪತ್ರಕರ್ತನಲ್ಲಿ ಇರುವಂತ ದಾವಂತದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ನನ್ನೊಳಗಿನ ಪತ್ರಕರ್ತ ಇನ್ನು ಸತ್ತಿಲ್ಲ, ಅವ್ನು ಬದುಕಿದ್ದಾನೆ. ಅವನು ನನ್ನೊಳಗಿನ ರಾಜಕಾರಣಿನ ಯಾವತ್ತೂ ರಿವ್ಯೂ ಮಾಡ್ತಿರ್ತಾನೆ. ನಾನು ಇವತ್ತು ನಿಮ್ಗೆ ಆನ್ ರೆಕಾರ್ಡ್ ನಿಮ್ಗೆ ಹೇಳ್ತೇನೆ, ಯಾರಾದ್ರೂ ಬಂದ್ಬಿಟ್ಟು ಪುಕ್ಕಟಾಗಿ ಪ್ರತಾಪ್ ಸಿಂಹ 1 ರೂಪಾಯಿ ಕಾಫಿ ಕುಡಿದಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಇದ್ರ ಹೊರತಾಗಿ ನಾನು ರಾಜಕಾರಣವನ್ನು ಮಾಡ್ತಾ ಇದ್ದೀನಿ. ನಾನು ಮೈಸೂರು ನನ್ನ ಕೊಡಗಿನ ಜನರ ಬಗ್ಗೆ ನನ್ನ ಪ್ರೀತಿ, ನನ್ಗೆ ಅವ್ರ ಬಗ್ಗೆ ಗೌರವ ಯಾಕೆ ಅಂತಾರೆ, ನಾನು ಅವ್ರು ಏನೇ ಹೇಳಿದ್ರು ಕೂಡ ನಾನು ಕೆಲಸ ಮಾಡ್ತೀನಿ. ಅವ್ರ ಕೆಲಸಕ್ಕೋಸ್ಕರ ನಾನು ಯಾರ ಜೊತೆ ಬೇಕಾದ್ರೆ ಹೊರದಾಟನ ಕೂಡ ಮಾಡ್ತೀನಿ. ಯಾಕೆಂತಂದ್ರೆ ನನ್ನ ಹತ್ರ 22,000 ರೂಪಾಯಿ ಅಕೌಂಟ್ ಅಲ್ಲಿ ಇಟ್ಕೊಂಡು ಬಂದಿರೋನ ನನ್ನನ್ನು ಗೆಲ್ಸಿದವರು, ನನ್ನ ಮೈಸೂರು ಕೊಡಗಿನ ಜನ. ನನ್ನ 2nd ಎಲೆಕ್ಷನ್ ಟಫೆಸ್ಟ್ ಎಲೆಕ್ಷನ್ ಅಂದ್ರು ಸಿದ್ದರಾಮಯ್ಯ ಅವರು, ಅವ್ರಿಗೆ ಬೇಕಾದ ಕ್ಯಾಂಡಿಡೇಟ್ ಕಮ್ಯುನಿಟಿಗೆ ಎಲ್ಲ ನೋಡ್ಕೊಂಡು ಬಂದು ನನ್ನ ವಿರುದ್ಧ ಎಷ್ಟು ಜನ ಗ್ಯಾಂಗ್ ಅಪ್ ಆದ್ರು ನಮ್ಮ ರವೀಂದ್ರ ಜೋಶಿ ಅವ್ರನ್ನ ಕೇಳಿ ಒಳ ಹೊಡ್ತಾ ಎಲ್ಲ ಹಿಂಗಿದ್ರು ಬೇಡ. ಆದ್ರೂ ಕೂಡ ಜನ ನನ್ನ ಕಳಸರಿ 32,000 ಹೋಟೆಲ್ ಗೆಲ್ಸಿದ್ರು, ಈ ಸರಿ 1,39,000 ಹೋಟೆಲ್ ಗೆಲ್ಸಿದ್ರು ನನ್ನ. ಮೈಸೂರು ಇತಿಹಾಸದಲ್ಲಿ ಮಹಾರಾಜರನ್ನು ರಿಪೀಟ್ ಮಾಡಿರಲ್ಲ, ನನ್ನ ಮಾತ್ರ ರಿಪೀಟ್ ಮಾಡಿದ್ದು. ಹಾಗಾಗಿ ಇದು ಇಷ್ಟು ಒಳ್ಳೆ ಇದನ್ನ ಮಾಡಿದಾರಲ್ಲ, ಇವ್ರು ಋಣ ತೀರ್ಸೋದು ಅಷ್ಟೇನೆ ನನ್ನ ಕೆಲಸ. ನನಗೆ ನಿಜ ಹೇಳ್ಬೇಕು ಅಂತಂದ್ರೆ ಇವತ್ತೇನಾದ್ರು ಜೀವನದಲ್ಲಿ ನಾನು ಬಹಳ ಕಷ್ಟವನ್ನು ಅನುಭವಿಸಿದ್ದೆ. ಸಂಸದನಾದಾಗ ನನಗೆ ಬರ್ತಾ ಇದ್ದೆ ಸಂಬಳ 1,33,000, ಎಂ ಪಿ ಆದ್ಮೇಲೆ 1,09,000. ಈ ದಿನನಿತ್ಯ ನನಗೆ ಜಂಜಾಟ ಇತ್ತು. ಇವತ್ ನಿಮ್ಮೆಲ್ರಿಗೂ ಹೇಳ್ತೀನಿ, ನಮ್ಮ ಉಸ್ತುವಾರಿ ಸಚಿವರಾಗಿದ್ರು ವಿ ಸೋಮಣ್ಣ ಸಾಹೇಬ್ರು, ಅವ್ರು ಬಂದು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ದಸರಾ ಟೈಮಲ್ಲಿ ನಾವು ಓಡಾಡಿದ್ದೆಲ್ಲ ನೋಡ್ಬಿಟ್ಟು ಒಂದಿನ ಕೂಡ ಅಪ್ಪ ಏನೋ ಮಾಡ್ಕೊಂಡಿದೀಯಾ, ಬಾಡಿಗೆ ಮನೇಲಿ ಇದೀಯಾ, ಏನೋ ಇದು ಒಂದು ಸಮಸ್ಯೆ ಎಲ್ಲ ಕೇಳ್ಕೊಂಡು ಇವತ್ತು ನಂದೇ ಆದಂತ ಒಂದು ಏನೋ ಒಂದು ಸ್ವಂತ ಗೂಡನ್ನು ಕಟ್ಕೋಬೇಕು ಅಂತಂದ್ರು ಅದಕ್ಕೆ ನನ್ಗೆ ಸೋಮಣ್ಣ ಸಾಹೇಬ್ರು ನನ್ನ ಮಗನ ತರ ನೋಡ್ಬಿಟ್ಟು ನನ್ಗೆ ಸಹಾಯ ಮಾಡಿದ್ದು ಬಿಟ್ರೆ ನಾನು ಯಾರ ಹತ್ರನು ಹೋಗಿಲ್ಲ. ಯಾವುದೇ BJP ಯಾರೇ ಬೇಕಾದ್ರೆ ರಾಜಕಾರಣಿಗಳ ಹತ್ರ ಹೋಗಿ ನಾನು ಯಾರ ಮನೆ ಬಾಗಿಲಿಗೆ ಹೋಗಲ್ಲ, ಯಾರ ಹತ್ರ ಒಂದು ಲೆಟರ್ ಇಟ್ಕೊಂಡು ಕೂಡ ಹೋಗಲ್ಲ. ವೈಯಕ್ತಿಕ ಕೆಲಸಕ್ಕೆ ಅಂತ ನಾನು ಹಿಂದೆ ಸಿದ್ದರಾಮಯ್ಯನವರಿದ್ರು, ಅನಂತರ ಕುಮಾರಸ್ವಾಮಿ ಅವರಿದ್ರು, ಈಗ ಯಡಿಯೂರಪ್ಪ ಸಾಹೇಬ್ರು ಇದ್ರು, ಮೂರು ಜನ ಜೊತೆ ನನ್ನ ವೈಯಕ್ತಿಕ ಕೆಲಸವನ್ನು ಇಟ್ಕೊಂಡು ಯಾವುದೇ ಕಾಂಟ್ರಾಕ್ಟ್ ಕಮಿಷನ್ ಯಾವ ವಿಚಾರನೇ ಇರಲಿ ನಾನು ಇವತ್ತು ಯಾರ ಹತ್ರ ಹೋಗಿಲ್ಲ, ಮುಂದೇನು ಹೋಗಲ್ಲ. ನನ್ನ ಕ್ಷೇತ್ರದ ಜನರ ಕೆಲಸ ಅಂತಂದ್ರೆ ಯಾರ ಕಾಲ್ ಬೇಕಾದ್ರೂ ಹಿಡಿತೀನಿ. ಅಲ್ಲ, ನೀವ್ ಈ ರೀತಿ ಇರೋದ್ರಿಂದ ಅದಿಟ್ಟತನ ಬಂದಿದೆ, ಹಂಗ ಯಾರ ಹತ್ರ ಲೆಟರ್ ಹಿಡ್ಕೊಂಡು ಹೋಗ್ಬಿಟ್ರೆ ಈ ದಾರ್ಶ್ಯ ಬರ್ತಾನೆ ಇರ್ಲಿಲ್ಲ ಸರ್. ನಿಜವಾಗ್ಲು ಒಂದು ದಿಟ್ಟ ನಿರ್ಧಾರ, ದೃಢ ಸಂಕಲ್ಪ ಇರೋದ್ರಿಂದ ನೀವ್ ಈ ದಿಕ್ನಲ್ಲಿ ನಡೀತಾ ಇದ್ದೀರಾ, ನಿಮ್ ಶುಭವಾಗ್ಲಿ. ಅಡಚಣೆ ಒಂದ್ ಚಿಕ್ಕದು, ಯಾಕಂದ್ರೆ ಟೈಮ್ ನೋಡ್ತಾ ಇದ್ದೀನಿ, ನಾವು ಸುಮಾರು ಜನ ಕ್ವಶನ್ ಚಾಟ್ ಅಲ್ಲೂ ಹಾಕ್ತಾ ಇದಾರೆ, ಅವ್ರದೆಲ್ಲ ತುಂಬಾ ಬಂದಿದೆ ಸರ್. ಇನ್ನೊಂದು ನನ್ನ ಕಡೆ ಒಂದು 100 ಪ್ರಶ್ನೆ ಕೆಳಗಡೆ ಓಡ್ತಾ ಇದೆ. ಹಾ, ಓಡ್ತಾ ಇದೆ ಸರ್. ಪ್ರತಾಪ್ ಸಿಂಹ ಸರ್, ನಿಮ್ಮ ಮಾತುಕತೆ ತುಂಬಾ ಚೆನ್ನಾಗಿದೆ, ದಯವಿಟ್ಟು ನೀವು ಅಭ್ಯಂತರ ಇಲ್ಲ ಅಂದ್ರೆ ಒಂದ್ 15 ನಿಮಿಷ ದೂಡಬಹುದಾ ಅಂತ. 15 ದಿವಸ ಹೇಳಲ್ಲ, ಮಾತಾಡ್ತೀರ ಅಲ್ಲಿ ತನಕ. ಬಟ್ ಒಂದು 2 ಗಂಟೆವರೆಗೂ ಕಾಲ್ ಶೀಟ್ ತಗೊಂಡಿದೀವಿ ಸರ್. ಆಮೇಲೆ ಇನ್ನೊಂದು ಸರ್, ಇದು ಇವರು ಕುಮಾರ್ ನಾಯ್ಕ್ ಮಾತಾಡಕ್ಕಿಂತ ಮುಂಚೆ ಐ ತಿಂಕ್ ನೀರಜ್ ಪಾಟೀಲ್ ಅವ್ರು ಇದ್ರು, ಅವ್ರು ಬರಕ್ ಆಗಲ್ಲ ಅಂದ್ರು, ಇಲ್ಲ ಬಂದಿಲ್ಲ, ಮೆಸೇಜ್ ಕಳಿಸಿದ್ರು. ಅವ್ರು ಹೇಳಿದಾರೆ ಶುಭವಾಗ್ಲಿ ಇದಕ್ಕೆ ಅಂತ ಹೇಳಿದಾರೆ, ಅವ್ರೇನೋ ಬೇರೆ ಯೋಗ ಗುರು ಅವ್ರ ಜೊತೆ ಒಂದ್ ಬೇರೆ ವೆಬಿನಾರ್ ಇದೆಯಂತೆ, ಅದನ್ನ ಕಳಿಸಿ ಅಂತ ಅಂದ್ರು ಪ್ರತಾಪ್ ಸಿಂಹ ಅವರಿಗೆ. ನೀರಜ್ ಪಾಟೀಲ್ ನಿಮ್ ಪರಿಚಯ ಇರ್ಬೋದು, ಅವ್ರು ಕೇಳಿದಾರೆ. ಡಾಕ್ಟರ್ ನೀರಜ್ ಪಾಟೀಲ್ ಅವರಿಗೆ ನಾನೊಂದು ಧನ್ಯವಾದ ಹೇಳಿ, ನಿಮ್ಮ UK ಪಾರ್ಲಿಮೆಂಟ್ ಬರೀ MPs ಮಾತ್ರ ಒಳಗಡೆ ಹೋಗ್ತಾರೆ. ನಾನು ಇವಾಗ ಕನ್ನಡ ಕನ್ನಡದಲ್ಲಿ ನಿಮ್ಗೆ ಹೇಳ್ತೀನಿ, ನಾನು ಪಾರ್ಲಿಮೆಂಟ್ ಒಳಗಡೆ ಎಂಟ್ರಿ ಮಾಡಿಸಿದಾರೆ, ಸ್ಪೆಷಲ್ ಆಗಿ ಹೇಳಿದ್ದಾರೆ ಅಷ್ಟೇ, ತಿಳಿಸಕ್ ಇಷ್ಟಪಡ್ತೀನಿ. ಮೆಸೇಜ್ ಎಲೆಕ್ಷನ್ ಕ್ಯಾಂಪೇನ್ ಕೂಡ ನೀರಜ್ ಪಾಟೀಲ್ ಬಂದಿದ್ರು. ಹೌದು, ಐ ರಿಮೆಂಬರ್ ಸರ್. ಕುಮಾರ್ ನಾಯ್ಕ್ ಇದಾರ ಸರ್,
ಇದಾರೆ ಕುಮಾರ್ ನಾಯ್ಕ್ ಕನೆಕ್ಟ್ ಮಾಡಿ ಸರ್. ಕುಮಾರ್ ನಾಯ್ಕ್ ಇವರು ಸ್ವಿಂಡನ್ ನ ಕೌನ್ಸಿಲರ್ ಪ್ರತಾಪ್ ಸರ್. ಏನ್ ನಮ್ಮವರೆಲ್ಲ ಬಹಳ ಜನ ಅಲ್ಲಿ ಹೋಗಿ ರಾಜಕಾರಣಕ್ಕೆ ಇಳಿದಿದ್ದಾರೆ. ಹೌದು ಸರ್, ನಮ್ ಕರ್ನಾಟಕದವ್ರು ಬೇಕಷ್ಟು ಜನ ಇದ್ದಾರೆ. ಕುಮಾರ್ ನಾಯ್ಕ್ ಇದೀರಾ? ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ ಕುಮಾರ್ ನಾಯ್ಕ್. ಕುಮಾರ್ ನಾಯ್ಕ್ ನೋಡಿ ಅವ್ರು ಬರೋ ತನಕ ಡಾಕ್ಟರ್ ಉಮೇಶ್. ಸರ್ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕುಮಾರ್. ಆಸ್ ಹಿ ಮೆನ್ಷನ್, ಏನಿಲ್ಲ ಸರ್, ನಾನು ಮೈಸೂರವನು, ಮೈಸೂರಲ್ಲೇ ಮನೆ ಇದೆ, ಮೈಸೂರಿನ ಅಲ್ಲೇ ಸೆಟ್ಲ್ ಆಗ್ಬೇಕು ಅಂತಾನು ಆಸೆ ಇದೆ. ನಿಮ್ ಬಗ್ಗೆ ತುಂಬಾ ಕೇಳಿದೀವಿ. ಒಂದು ಪ್ರಶ್ನೆ ಇದು, ಎಲ್ಲಾರು ಸುಮಾರು ಜನಕ್ಕೆ ಈ ಪ್ರಶ್ನೆ ಇದೆ, ಈ ಪ್ರಶ್ನೆ ನಾನ್ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮೈಸೂರು ಕೊರೋನಾ ಮುಕ್ತ ಅಂತ ಡಿಸೈಡ್ ಆಗಿದೆ. ಅದ್ರ ಇಲ್ಲಿ ನಮ್ದು ಯು ಕೆ ನಲ್ಲಿ ಆಸ್ ಎ ಮೆಡಿಕಲ್ ಪ್ರೊಫೆಷನಲ್ ಐ ಥಿಂಕ್ ವಿ ಫೇಲ್ ಇನ್ ಕಂಟೈನಿಂಗ್ ದಿಸ್ ಕೊರೋನಾ. ಆಕ್ಚುಲಿ ನಾವು ಏನೇನ್ ಮಾಡ್ಬೇಕಾಗಿತ್ತು ಅದ್ ಮಾಡ್ಲಿಲ್ಲ. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಆಸ್ ಎ ಡಾಕ್ಟರ್ ವಾಟ್ ಐ ಹ್ಯಾವ್ ಸೀನ್ ಇನ್ ದ ಹಾಸ್ಪಿಟಲ್, ಹೊರಗಡೆ ಏನೇನ್ ಮಾಡ್ಬೋದಾಗಿತ್ತು ಅದು ಆಗಿಲ್ಲ. ಆದ್ರಿಂದ ನೀವು ಮೈಸೂರನ್ನ ಕೊರೋನಾ ಮುಕ್ತರಾಗಿ ಮಾಡಿದಿರಾ. ಸೊ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಸ್ವಲ್ಪ ಒಂದು ಇದು ಹೇಳಿದ್ರೆ, ನೀವು ಯಾವ ರೀತಿ ಮಾಡಿದ್ರಿ ಅಂತ ಹೇಳಿದ್ರಿ, ಅದನ್ನ ನಾವು ರೋಲ್ ಮಾಡ್ಲಾಗತ್ತೆ ತಗೋಬಹುದಾ ಏನು ಅಂತ ಒಂದನ್ನ ನೀವು ಸಂಕ್ಷಿಪ್ತವಾಗಿ ಹೇಳಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಇದು ಸುಮಾರು ಜನಕ್ಕೆ ಈ ಕ್ವಶನ್ ಇದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಅದನ್ನೊಂದು ಹೇಳಿ ಸರ್. ಸರ್, ಇದು ನಮ್ಗೆ ಕೊರೋನಾದ ಬಗ್ಗೆ ಗೊತ್ತಾದ ಕೂಡಲೇ, ಅಂದ್ರೆ 22ಗೆ ಮಾರ್ಚ್ 22ಗೆ ಜನತಾ ಕರ್ಫ್ಯೂ ಅಂತ ಮಾಡಿದ್ರು. ಇಮಿಡಿಯೇಟ್ ಆಗಿ ಲಾಕ್ಡೌನ್ ಅನ್ನು ಮುಂದುವರಿಸ್ತಾ ಹೋದ್ವಿ. 25ನೇ ತಾರೀಕಿಂದ ಅಫಿಷಿಯಲ್ ಆಗಿ 21 ದಿನಗಳ ಲಾಕ್ಡೌನ್ ಕೂಡ ಮುಂದುವರಿಸಿದ್ರು. ನಮಗೆ ಆ ಸಂದರ್ಭದಲ್ಲಿ 21ನೇ ತಾರೀಕಿಗೆ ಫಸ್ಟ್ ನಮಗೆ ಪಾಸಿಟಿವ್ ಕೇಸ್ ಬಂದು, ಯಾಕಂದ್ರೆ ದುಬೈಯಿಂದ ಒಬ್ರು ವ್ಯಕ್ತಿ ಬಂದ್ರು, ಇನ್ನೊಬ್ರು ದುಬೈಯಿಂದ, ಮತ್ತೊಬ್ರು ದುಬೈಯಿಂದ, 3 ಪಾಸಿಟಿವ್ ಕೇಸ್ ಬಂದ್ರು ಸರ್. ಇನ್ ಬಿಟ್ವೀನ್ ಜುಬ್ಲಿಯಂಟ್ ಅಲ್ಲಿ 26ನೇ ತಾರೀಕು P52 ಅಂತ ಹೇಳ್ಬಿಟ್ಟು ಆತನಿಗೆ ಕೊರೋನಾ ಬಂದಿರೋದು ಗೊತ್ತಾಯ್ತು. ನಾವು ಕೂಡ್ಲನ್ ಮಾಡಿದ್ ಏನು ಅಂತಂದ್ರೆ, P52 ಒಂದ್ ಕಂಪನಿ ಒಳಗಡೆ ಕೆಲಸ ಮಾಡ್ತಿದ್ದರಿಂದ, ಅದರಲ್ಲಿ 1350 ಜನ ಎಂಪ್ಲಾಯೀಸ್ ಇದ್ದಿದ್ರಿಂದ ಆತನ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಯಾರಿದ್ದಾರೆ ಅವ್ರನ್ನ ಅಷ್ಟು ಜನ ಕೂಡ 11 ಜನನ ಪತ್ತೆ ಮಾಡಿದ್ವಿ. ಅವರನ್ನೆಲ್ಲರನ್ನು ಕೂಡ ನಾವು ಕ್ವಾರಂಟೈನ್ ಮಾಡ್ಬಿಟ್ಟು ಅವರನ್ನ ಟೆಸ್ಟಿಂಗ್ ಕಳಿಸ್ತೀವಿ ಸರ್. 11 ಜನದಲ್ಲಿ 9 ಜನ ಪಾಸಿಟಿವ್ ಬಂದ್ಬಿಟ್ರು. ನಮಗೆ ಒಂದೇ ಸರಿ ಭಯ ಶುರು ಆಗ್ಬಿಡ್ತು, ಇದು ಏನೋದು ನಮ್ಮ ಕೈ ಮೀರಿ ಹೋಗ್ಬಿಡುತ್ತಂತ. ರಾತ್ರಿ 9 ಗಂಟೆಗೆ ನಮಗೆ ಟೆಸ್ಟ್ ರಿಪೋರ್ಟ್ ಬಂತು. ನಮ್ಮ ಉಸ್ತುವಾರಿ ಸಚಿವರಾಗಿದ್ರು ವಿ ಸೋಮಣ್ಣವರು, ನಾನು ಅವ್ರಿಗೆ ಎಲ್ಲಾ ಶ್ರೇಯಸ್ಸನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅವತ್ತು ಕುತ್ಕೊಂಡ್ಬಿಟ್ಟು ರಾತ್ರಿ DC ನಮ್ಮ ಅಭಿರಾಮ್ ಶಂಕರ್, SP ರಿಷಂತ್, ಸೋಮಣ್ಣವರು, ನಾನು 4 ಜನ ಕುತ್ಕೊಂಡು, ಈ ಸರ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಯಾವುದೇ ಗೈಡ್ಲೈನ್ಸ್ ಇಲ್ಲ, ಸ್ಟೇಟ್ ಗವರ್ಮೆಂಟ್ ಇಂದ ಯಾವುದೇ ಅಡ್ವೈಸರೀಸ್ ಇಲ್ಲ, ಏನ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಅವತ್ತೆ ಅನ್ಕೊಂಡು ನಂಜನಗೂಡನ್ನ ರೆಡ್ ಝೋನ್ ಅಂತ ಗುರುತು ಮಾಡಿ ಕಂಪ್ಲೀಟ್ ಕಟ್ ಆಫ್ ಮಾಡ್ಬಿಡ್ಬೇಕು ಅವ್ರನ್ನ ಅಂತ ಹೇಳ್ಬಿಟ್ಟು ಅವತ್ತೆ ಅಲ್ಲೇ ನಿರ್ಧಾರ ಮಾಡಿ, ಏನು ಜುಬ್ಲಿಯಂಟ್ ಫ್ಯಾಕ್ಟರಿ ನಲ್ಲಿ ಇದ್ದಂತ ಎಂಪ್ಲಾಯೀಸ್, ಅದರಲ್ಲಿ ರೆಗ್ಯುಲರ್ ಎಂಪ್ಲಾಯೀಸ್ 1087 ಇದ್ರು, 1087 ಏನು ಎಂಪ್ಲಾಯೀಸ್ ಮತ್ತೆ ಅವರ ಕುಟುಂಬ, ಅವರನ್ನ ಹೋಮ್ ಕ್ವಾರಂಟೈನ್ ಮಾಡಿದ್ರು. ಮನೆಯಲ್ಲೇ ಅವರನ್ನ ಏನ್ ಮಾಡಿದ್ರು, ಏನು ಬಂಧಿಸಿಟ್ಬಿಟ್ಟು ಒಂದ್ ರೀತಿ ಕ್ವಾರಂಟೈನ್ ಮಾಡಿದ್ರು. ಅವ್ರನ್ನ ಯಾಕೆ ಕಾಮನ್ ಫೆಸಿಲಿಟಿಗೆ ತರಲಿಲ್ಲ ಅಂತಂದ್ರೆ, ಒಬ್ಬನಿಗಿತ್ತು ಅವ್ನು ಊರಿಗೆಲ್ಲ ಹಣಿಸೋದ ಸಾಧ್ಯತೆ ಇದೆ. ಈಗ ಒಬ್ಬನಿಗಿತ್ತು ಅಂತಂದ್ರೆ ಹೋಮ್ ಕ್ವಾರಂಟೈನ್ ಮಾಡಿದ್ರು, ಅವ್ರ ಮನೆಯವ್ರಿಗೆ ಮಾತ್ರ ಹಬ್ಬಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಹೋಮ್ ಕ್ವಾರಂಟೈನ್ ಮಾಡುದು, ಹೈವೇನ ಡೈವರ್ಷನ್ ಮಾಡುದು, ಮನೆ ಹತ್ರಕ್ಕೆ ದಿನಸಿ ಏನ್ ಬೇಕು ಎಲ್ಲದನ್ನು ಕೂಡ ಮನೆಗೆ ತಗೊಂಡೋಗಿ ಕೊಡುವಂತ ಶುರು ಮಾಡಿದ್ದು. ಹಾಗೆ ಮೈಸೂರಿನಲ್ಲೂ ಕೂಡ 1011 ನ್ಯಾಯಬೆಲೆ ಅಂಗಡಿ ಇದಾವೆ, ಅಷ್ಟು ಜನರನ್ನ ಕರೆದ್ರು ನಾವು, ಫುಡ್ JD ಜಾಯಿಂಟ್ ಡೈರೆಕ್ಟರ್ನ ಕರೆದು, ನೀವು ನಾವು ಜನಕ್ಕೆ ಮನೆಯಿಂದ ಹೊರಗಡೆ ಬರಬೇಡಿ ಅಂತೇಳಿ, ಅವ್ರು ದಿನಸಿಗೆ ಅಂತ ಹೊರಗಡೆ ಹೋಗ್ತಾರೆ, ಅದಕ್ಕೆ ಅನಿವಾರ್ಯ ಹೋಗ್ಲೇಬೇಕಾಗ್ತದೆ ಅಂತೇಳಿ ಮನೆಗೆ ಹೋಗಿ ಈ ಒಂದು ಪಡಿತರ ಚೀಟಿನಲ್ಲಿ ಕೊಡುವಂತ ಎಲ್ಲಾ ಒಂದು ದಿನಸಿಗಳನ್ನ ನಾವು ಕೊಟ್ಟು, ತರಕಾರಿನೂ ಏನ್ ಮಾಡುದು ಅಂತ ಹೇಳಿದ್ರೆ, ಹಾಪ್ಕಾಮ್ಸ್ ಅವ್ರು ಇರ್ಬೋದು, APMC ಅವ್ರು ಇರ್ಬೋದು, ಅವ್ರನ್ನ ಕರೆದು ಕಾರ್ಪೊರೇಷನ್ ವೆಹಿಕಲ್ಗಳು 65 ವೆಹಿಕಲ್ಗಳು 65 ವಾರ್ಡ್ಗೆ ಇಟ್ಬಿಟ್ಟು, ತರಕಾರಿನ ಆ ವಾರ್ಡಿನ ಪ್ರತಿ ಬೀದಿಗೂ ಕೂಡ ಸ್ಕೇಲ್ ಅನ್ನು ಇಟ್ಕೊಂಡು ಅಲ್ಲೇ ಹೋಗಿ ಮನೆಯಿಂದ ಹೊರಗಡೆ ಬಂದು ತರಕಾರಿ ತಗೊಂಡು ಒಳಗಡೆ ಹೋಗುದು, ಈ ತರ ಮಾಡುದು ಸರ್. ಹಾಗಾಗಿ ಜನ ನಮಗೆ ಕೋಆಪರೇಟ್ ಮಾಡಿರು, ಅವ್ರಿಗೆ ಹೊರಗಡೆ ಹೋಗುವಂತ ಅನಿವಾರ್ಯತೆ ಏನಿತ್ತಲ್ಲ ಅದನ್ನೆಲ್ಲದನ್ನ ನಾವು ಏನು ನಿವಾರಿಸಿದ್ವು ಹೋಮ್ ಕ್ವಾರಂಟೈನ್ ಮಾಡಿದ್ರಿಂದಾಗಿ. ನಮಗನ್ನಿಸ್ತು ಇವ್ರು ಏನಿದ್ರು ಮನೆಯವ್ರಿಗೆ ಅಂಟಿಸ್ಬೋದು ಅಷ್ಟೇನೆ, ಅದಕ್ಕಿಂತ ಜಾಸ್ತಿ ಅಂಟಿಸಕ್ಕಾಗಲ್ಲ ಅನ್ನೋದು ನಮಗೆ ಖಚಿತವಾಯ್ತು. ಹಾಗಾಗಿ ನಾವಾಗ ಆ ನಂತರ ನಮ್ದು ಸಂಖ್ಯೆ ಏನು ಟೆಸ್ಟಿಂಗ್ ಜಾಸ್ತಿ ಮಾಡಿದಾಗಲೂ ಸಂಖ್ಯೆ ಏರ್ಲಿಕ್ಕೆ ಶುರುವಾಯ್ತು. ನಾವೊಂದು 5000 ಟೆಸ್ಟ್ ಮಾಡಿದಾದ ನಂತರ ನಮಗೆ 90 ಸಂಖ್ಯೆಗೆ ನಾವು ಬಂತು. ಇದೆಲ್ಲ ನಮ್ ಯಾಕೆ ಹೋಮ್ ಕ್ವಾರಂಟೈನ್ ಮಾಡೋದಕ್ಕೆ ಅವತ್ತು ವಿತೌಟ್ ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಅಥವಾ ಸ್ಟೇಟ್ ಗವರ್ಮೆಂಟ್ ಅಡ್ವೈಸರ್ ಇಂದಲೇ ನಾವು ಮಾಡಿದ್ದಿದೆಯಲ್ಲ, ಅದು ಕಮ್ಯುನಿಟಿ ಔಟ್ ಬ್ರೇಕ್ ಅಥವಾ ಟ್ರಾನ್ಸ್ಮಿಷನ್ ಆಗದಾಗೆ ನಾವು ತಡಿಲಿಕ್ಕೆ ಸಾಧ್ಯವಾಯ್ತು. ಇನ್ ಬಿಟ್ವೀನ್ ಏನ್ ಮಾಡುದು, PPE ಕಿಟ್ಸ್ ಗಳಿರ್ಬೋದು, N95 ಮಾಸ್ಕ್ ಗಳಿರ್ಬೋದು, ಇದಕ್ಕೆ ಏನೇನ್ ಬೇಕು ICMR ಅವ್ರ ಹತ್ರ ನಾವು ಎಕ್ಸ್ಟ್ರಾ ಡಿಮಾಂಡ್ ಮಾಡಿ ಖುದ್ದಾಗಿ ಮಾತಾಡ್ಬಿಟ್ಟು ಅವ್ರ ಹತ್ರ ತರಿಸ್ಕೊಂಡು, ನಾವು ಜನ ನಮಗೆ ತುಂಬಾ ಸಹಕಾರನು ಕೊಟ್ಟರು. ನಮ್ DC ಅದ್ಭುತವಾದ DC ಅಭಿರಾಮ್ ಶಂಕರ್, ನಮ್ಮ SP ರಿಷ್ಯಂತ್ ಒಳ್ಳೆ SP,
ಹಾಗೆ ನಮ್ಮೆಲ್ಲ ಅಧಿಕಾರಿಗಳಿರ್ಬೋದು, ಗುರುದತ್ ಹೆಗ್ಡೆ ಇರ್ಬೋದು, ಅದೇ ರೀತಿ ಕಮಿಷನರ್, ಪೊಲೀಸ್ ಕಮಿಷನರ್ ಚಂದ್ರಗುಪ್ತ ಇರ್ಬೋದು, ಡಿ ಸಿ ಪಿ ಒನ್ ಪ್ರಕಾಶ್ ಗೌಡ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಗೆ ಸಹಕಾರವನ್ನು ಕೊಟ್ಟರು. ನಾವೇನು ನಮ್ ಕಲ್ಪನೆ ನಾವ್ ಏನೇನು ಯೋಚನೆ ಮಾಡುದು ಅದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ರಿಂದಾಗಿ ಅಂದ್ರೆ ನಾವು ಮನೆಯಿಂದ ಹೋಗ್ದಲ್ಲಿ ಹೋಮ್ ಕ್ವಾರಂಟೈನ್ ಮಾಡಿದ್ದೆ ನಮ್ಮ ಒಂದು ಏನೋ ಇದು ಕಂಟ್ರೋಲ್ ಆಗ್ಲಿಕ್ಕೆ ಕಾರಣ. ತುಂಬಾ ಧನ್ಯವಾದ ಸರ್. ಸರ್, ಈಗ ಲಂಡನ್ ದೀಪ ಅವರು ಒಂದು ಪ್ರಶ್ನೆ ಕೇಳ್ತಾ ಇದಾರೆ. ಪ್ರತಾಪ್ ಸರ್, ಭಾರತದಲ್ಲಿರುವ ನಮ್ಮ ಸೀನಿಯರ್ ಸಿಟಿಜನ್ಸ್ ಗೆ ಟೆಲಿ ಮೆಡಿಕಲ್ ಸರ್ವಿಸಸ್ ಇದೆಯಾ ಅಂತ ಕೇಳ್ತಾ ಇದಾರೆ. ಲಂಡನ್ ನಿಂದ ದೀಪ ಅನ್ನೋರು ಪ್ರಶ್ನೆ ಮಾಡಿದ್ದಾರೆ, ಭಾರತದಲ್ಲಿ ನಮ್ಮ ಸೀನಿಯರ್ ಸಿಟಿಜನ್ಸ್ ಏನಿದ್ದಾರೆ ಅವ್ರಿಗೆ ಟೆಲಿ ಮೆಡಿಕಲ್ ಸರ್ವಿಸ್ ಏನಾರ ಫೆಸಿಲಿಟಿ ಇದೆಯಾ, ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಏರ್ ಕಾರ್ಗೋ ಸರ್ವಿಸ್ ಯಾವಾಗ ಯು ಕೆ ಗೆ ಶುರು ಆಗುತ್ತೆ? ಯಾಕೆಂದ್ರೆ ಅವ್ರು ಅಲ್ಲಿಂದ ಸಾಮಾನು ಇಲ್ಲಿ ಕಳಿಸ್ಲಿಕ್ಕೆ ಅಥವಾ ಇಲ್ಲಿಂದ ಅಲ್ಲಿಗೆ ಮೆಡಿಸಿನ್ ಕಳಿಸ್ಲಿಕ್ಕೆ ಯಾವ್ದೋ ವ್ಯವಸ್ಥೆ ಆಗ್ಬೇಕಲ್ಲ, ಅದಕ್ಕೆ ಏರ್ ಕಾರ್ಗೋ ಫೆಸಿಲಿಟಿ ಯಾವಾಗ ಶುರು ಆಗ್ಬಹುದು ಅಂತ ದೀಪಾ ಅವ್ರ ಪ್ರಶ್ನೆ. ಪ್ರತಾಪ್ ಸಿಂಗ್, ಏರ್ ಕಾರ್ಗೋದ ಬಗ್ಗೆ ನನಗೊಂದು ಐಡಿಯಾ ಇಲ್ಲ. ನಾನು ನಿಮಗೆ ಒಂದೆರಡು ದಿನದೊಳಗಡೆ ಮಾಹಿತಿ ತಗೊಂಡು ನಾನು ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ನಾನು ಮಾತಾಡ್ಬಿಟ್ಟು ನಾನು ನಿಮ್ಗೆ ಅದನ್ನ ಮಾಹಿತಿಯನ್ನ ತಿಳಿಸ್ತೀನಿ. ಇನ್ನ ನಿಮ್ಗೆ ಸೀನಿಯರ್ ಸಿಟಿಸನ್ಸ್ ವಿಷಯದಲ್ಲಿ ನೀವು ಯೋಚನೆ ಮಾಡಿ, ಯಾರಿಗೆ ನಾವು ನಮ್ಮ ಬಿಜೆಪಿ ವತಿಯಿಂದಲೇ ನಾವೇ ಒಂದು ಕಾಲ್ ಸೆಂಟರ್ ಓಪನ್ ಮಾಡ್ಬಿಟ್ಟಿದ್ವಿ, ನಾವು ಒಂದ್ ನಂಬರ್ ಕೊಟ್ಟಿದ್ವಿ ವಾರ್ಡ್ಗಿಂತ ಅವ್ರನ್ನೆಲ್ಲ ನೇಮಕ ಮಾಡಿದ್ವಿ. ನಿಮ್ಗೆ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ನೀವು ಮನೆಯಿಂದ ಹೊರಗಡೆ ಹೋಗ್ಬೋಗ್ಬಿಟ್ಟು ಫೋನ್ ಮಾಡಿ ಸಾಕು, ನಾವೇ ಕರ್ಕೊಂಡೋಗಿ ನಿಮ್ಗೆ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಧಾರ ಎಲ್ಲ ಮಾಡಿದ್ದು. ನಮ್ ದೇಶದಲ್ಲಿ ನಿಮ್ಗೆ ಹೆಲ್ತ್ ಸೆಕ್ಟರ್ ಅನ್ನೋದಿದೆಯಲ್ಲ, ನಿಮೀಗ ಲೆವೆಲ್ 4 ಅನ್ನೋದಿದೆಯಲ್ಲ, ಈಗ ನಿಮ್ಗೆ ಹೆಲಿ ಏನೋ ಆಂಬ್ಯುಲೆನ್ಸ್ ಅನ್ನೋದು ನಮ್ಮಲ್ಲಿ ಇಲ್ವೇ ಇಲ್ಲ. ಇವೆಲ್ಲದೂ ಡೆವಲಪ್ ಆಗ್ಬೇಕು. ನೀವ್ ಹೇಳ್ದಂಗ ಯು ಕೆ ನಲ್ಲಿ ಆತರದ್ದು ಆತರದೊಂದು ಸಿಸ್ಟಮ್ ಇದೆ, ಲೆವೆಲ್ 4 ಇರೋದು ಆಸ್ಟ್ರೇಲಿಯಾದಲ್ಲಿ ಮಾತ್ರ ಅಂತ ನಾನು ಭಾವಿಸ್ತೀನಿ. ಬೇರೆ ದೇಶಗಳಲ್ಲಿ ಇದೆ, ನಮ್ಮಲ್ಲಿ ಇಲ್ಲ ಇದನ್ನು ಕೂಡ. ಆದ್ರೆ ಇದು ಈ ಅದನ್ನ ನಾವು ಇಂಪ್ರೂವ್ ಮಾಡುವ ಅಂತ ಹಂತಕ್ಕೆ ಕೋವಿಡ್ ನಮಗೆ ಒಂದು ತೆಗೆದುಕೊಂಡು ಹೋಗ್ತಿದೆ, ನಮಗೆ ಪಾಠನು ಕೂಡ ಕಲಿಸಿದೆ. ಲಂಡನ್ ನಿಂದ ಅಮಿತ್ ಅನ್ನೋರು ಕೇಳ್ತಾ ಇದಾರೆ, ನಾವು ತುಂಬಾ ಜನ ಭಾರತಕ್ಕೆ ಬರೋರಿದೀವಿ, ಈ ರಿಪ್ಯಾಟ್ರಿಯೇಷನ್ ಏನಿದೆ ಇದು ಸಾಕಾಗ್ತಾ ಇಲ್ಲ ಒಂದೇ ಭಾರತ, ಇದಕ್ಕೆ ಏನಾದ್ರು ಒತ್ತಡ ತಂದು ಒಂದಿಷ್ಟು ಜಾಸ್ತಿ ಫ್ಲೈಟ್ ಗಳು ಬರುತ್ತಾರೆ ಏರ್ ಇಂಡಿಯಾದ ಏನಾದ್ರು ಮಾಡಕ್ಕಾಗತ್ತಾ ಅಂತ ಅವ್ರು ಕಳಕಳಿ. ಅಮಿತ್ ಅಂತ ಹೇಳಿ ಲಂಡನ್ ಇಂದ. ನೋಡಿ, ಈಗ ಲಂಡನ್ ಗೆ ಬಹುಶಃ ನನ್ಗೆ ಗೊತ್ತಿರಬೇಕಾದ್ರೆ ನಿಮ್ಗೊಂದು 13-14 ಅವರ್ಸ್ ಆಗ್ತದೆ ಅಂತ ನಾನು ಅನ್ಸುತ್ತೆ. ಅದಕ್ಕೆ ನಿಮ್ಗೆ ಏನಾಗಿದ್ರೆ ಈ ಒಂದು ಲಾಂಗ್ ಡಿಸ್ಟೆನ್ಸ್ ಫ್ಲೈಟ್ ಏನಿದೆಯಲ್ಲ, ಅದು ನಾವು 747 ಈ ತರದವನ್ನೇ ನಾವು ಬಿಡ್ತಾ ಇರೋದು, ಅಲ್ಲಿಗೆ ನಾವು ಕಳಿಸ್ತಾ ಇರೋದು, ಸ್ಮಾಲ್ ಫ್ಲೈಟ್ಸ್ ಗಳೆಲ್ಲ ಬರಲ್ಲ. ಹಾಗಾಗಿ ನಮ್ಗೆ ಫ್ಲೈಟ್ಸ್ ನಂಬರ್ ಆಫ್ ಫ್ಲೈಟ್ಸ್ ಏನಿದೆ ಅನ್ನೋದನ್ನ ನೋಡ್ಕೊಂಡು, ಯಾಕಂದ್ರೆ ನಮ್ಗೆ ಏರ್ ಇಂಡಿಯಾ ಮಾತ್ರ ನಮ್ಗೆ ಗತಿ ಇರೋಂಥದ್ದು ಇವಾಗ. ಹಾಗಾಗಿ ಅದಕ್ಕೆ ವ್ಯವಸ್ಥೆನ ಮಾಡ್ತಿದ್ದಾರೆ, ಎಲ್ಲಾ ದೇಶಗಳಿಂದಲೂ ಇವ್ಯಾಕ್ಯುಯೇಷನ್ ಗೆ ಕೇಳ್ತಾ ಇದ್ದಾರೆ. ಈಗ ಮೊನ್ನೆ ಕೇಳಿದ್ರೆ ನೋಡಿ, ಐರ್ಲೆಂಡ್ ಇಂದ ಡಬ್ಲಿನ್ ಇಂದ ಒಬ್ರು ಬರ್ಬೇಕಿತ್ತು, ನಾನು ಕೊನೆಗೆ ಗಣಪತಿ ಭಟ್ರನ್ನೇ ಕೇಳ್ಕೊಂಡಾಗ ಪಾಪ ಅವ್ರೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನೀವೇ ಅಲ್ಲಿ ಇರುವಂತವ್ರು ಹೆಲ್ಪ್ ಮಾಡ್ತಿದ್ರಿ ನೀವು ನಮ್ಗೆ. ಅಲ್ಲಿಂದ ಲಂಡನ್ ಗೆ ಬಂದು ಲಂಡನ್ ಇಂದ ಫ್ಲೈಟ್ ತಗೊಂಡ್ರು, ಖಂಡಿತ ವ್ಯವಸ್ಥೆನ ಮಾಡ್ಕೊಡ್ತೀವಿ. ಬಟ್ ಇನ್ನು ಸ್ವಲ್ಪ ಕಾಲಾವಕಾಶ ಆಗುತ್ತೆ ನೋಡಿ, ಕೋವಿಡ್ ಅದಕ್ಕೆ ಇನ್ನೂ ಏನು ಮದ್ದು ಕೂಡ ಕಂಡಿಡ್ದಿಲ್ಲ, ಇದು ಇನ್ನೂ ಕೂಡ ಇನ್ನೊಂದು 6 ತಿಂಗಳು ಇನ್ನೂ ಕೂಡ ಇರುತ್ತೆ, ಅದ್ರ ಜೊತೆ ಬದುಕಬೇಕು. ಅದು ಅದನ್ನ ಬದುಕೋ ಜೊತೆಗೆ ಅದು ಕೊಡುವಂತ ಸಮಸ್ಯೆನೂ ಕೂಡ ನಾವು ಅನುಭವಿಸಬೇಕಾಗುತ್ತೆ. ಸ್ವಲ್ಪ ಕಾಲಾವಕಾಶ ಕೊಡಿ, ಏರ್ ಕಾರ್ಗೋದು ಮಾತ್ರ ನಾನು ನಿಮಗೆ ಇಮಿಡಿಯೇಟ್ ಆಗಿ ಹೇಳ್ತೀನಿ. ರವಿ ಅಂತ ಹೇಳಿ ಇಪ್ ಸ್ವಿಚ್ ಇಂದ ಐಪಿ ಸ್ವಿಚ್ ಇಂದ ಕೇಳ್ತಾ ಇದಾರೆ, ಯು ಕೆ ಸಂಘಟನೆಗಳು ಏನಿದಾವಲ್ಲ ಅವು ಭಾರತದ ಜೊತೆ ಕಲ್ಚರ್ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ, ಯಾಕೆಂದ್ರೆ ನಮ್ಮ ಅವರ ಮಧ್ಯೆ ವಿಚಾರ ವಿನಿಮಯ ಕಲ್ಚರಲ್ ಎಕ್ಸ್ಚೇಂಜ್ ಈಗಾಗಲೇ ದೇಶಗಳು ಕಾರ್ಯಕ್ರಮ ಮಾಡ್ತಾ ಇದಾವೆ, ನಮ್ಮವರೆಗೂ ಅದು ಬರೋ ತರ ಏನಾದ್ರು ಪ್ರಾಜೆಕ್ಟ್ ಗಳು ಮಾಡಕ್ ಸಾಧ್ಯ ಆದ್ರೆ ಈ ಮುಂದೆ ಆಲೋಚನೆ ಮಾಡಿ ಅಂತ ಅವ್ರದೊಂದು ಸಲಹೆಯನ್ನ ಕೊಡ್ತಾ ಇದಾರೆ ರವಿ ಅವರು. ಖಂಡಿತ, ನಾನು ಇದನ್ನ ನಮ್ಮ ಏನು ಕೇಂದ್ರದಲ್ಲಿರುವಂತಹ ಮಂತ್ರಿಗಳಿಗೆ ನಾನು ಹಿಂದೆನೂ ಕೂಡ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಕಲ್ಚರ್ ಟ್ರಾನ್ಸ್ಪೋರ್ಟ್ ಟೂರಿಸಂ ಅಂಡ್ ಕಲ್ಚರ್ ಅಲ್ಲಿ ಇದ್ದೆ, ಆ ಮಿನಿಸ್ಟ್ರಿಗೆ ಕೂಡ ನಾನು ಇದ್ರ ಗಮನಕ್ಕೆ ತಗೊಂಡ್ಬರ್ತೀನಿ. ಎಡಿನ್ ಬ್ರಾದಿಂದ ಸುಧಿ ಅನ್ನೋರು ಒಂದು ಅವ್ರದ್ದೊಂದು ಜಿಜ್ಞಾಸೆ ಏನಂದ್ರೆ, ಅಕಸ್ಮಾತ್ ನೀವು ಅಕಾಡೆಮಿಕ್ ಇಯರ್ ಅಲ್ಲಿ ಸ್ಕೂಲ್ ಶುರು ಮಾಡಿಬಿಟ್ರಿ ಇಂಡಿಯಾದಲ್ಲಿ, ಆ ಮಕ್ಕಳಿಗೆ ಸಾಮಾಜಿಕ ಅಂತರದ ಬಗ್ಗೆ ಏನ್ ಆಲೋಚನೆ ಮಾಡಿದಿರಿ, ಮತ್ತು ಆ ಮಕ್ಕಳು ಸ್ಕೂಲಿಗೆ ಬರೋದ್ರಿಂದ ಕಾಯಿಲೆ ಏನಾದ್ರೂ ಹರಡೋ ಸಾಧ್ಯತೆ ಇರುತ್ತಾ, ಏನ್ ಮಾಡ್ತೀರಾ ಅದಕ್ಕೆ ಪ್ರಿಕಾಷನರಿ ಮೆಜರ್ ಏನ್ ಆಲೋಚನೆ ಮಾಡಿದಿರಾ ನೀವು ಅಲ್ಲಿ ಅಂತ ಕೇಳ್ತಾ ಇದ್ರು. ಇಲ್ಲ, ಇದು ಬಹಳ ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ನಮಗೆ ಆತಂಕ ಇರೋದು ಏನು ಅಂತ ಹೇಳಿದ್ರೆ, ಈ ಮಕ್ಕಳನ್ನ ಈಗ ಶಾಲೆನಲ್ಲಿ ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮಕ್ಕಳದ್ದು ಒಂದು ರೂಮಿನ ಸ್ಟ್ರೆಂತ್ ಇಷ್ಟೇ ಇರ್ತದೆ, ಸ್ಕೂಲ್ ನೀವು ದೊಡ್ಡದು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇದಕ್ಕೆ ಆದಷ್ಟು ಬೇಗ ಜಗತ್ತಿನ ಯಾವ್ದಾದ್ರು ಒಂದು ದೇಶ ಈ ಏನು ಕೋವಿಡ್ ಗೆ ಒಂದು ಮದ್ದನ್ನ ಕಂಡಿಡಿತಾರೆ ಅಂತ ನಾವು ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ಬೇಕು, ಆಶಿಸ್ಬೇಕಾಗಿದೆ. ಇನ್ನೊಂದು, ಈ ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡೋದನ್ನೇ ನಾವು ಇನ್ನು ಬಹಳ ಡಿಲೇ ಮಾಡ್ತೀವಿ. ಯಾಕಂದ್ರೆ ಈಗ ಒಂದು ಹಂತ ಒಂದು ಏಜ್ ನ ದಾಟಿದವ್ರ ಬಗ್ಗೆನೇ ಇಷ್ಟು ಯೋಚನೆ ಮಾಡುವಂತ ಪ್ರಧಾನಿ, 60 ವರ್ಷ ಏಜ್ ನ ದಾಟಿದವ್ರನ್ನೇ ಅವ್ರ ಜೀವನ ಉಳಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿದಂತ ಪ್ರಧಾನಿ,
ಇನ್ನ 25 ವರ್ಷದ ಕೆಳಗಡೆ ಇರುವಂತ ಒಂದು ಅಥವಾ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಂತ 3-4 ವರ್ಷದ ಮಕ್ಕಳ ಬಗ್ಗೆ ಇನ್ ಎಷ್ಟು ಯೋಚನೆಯನ್ನ ಇನ್ ಎಷ್ಟು ಮುಂಜಾಗ್ರತೆಯನ್ನ ತೆಗೆದುಕೊಳ್ಬಹುದು ಅಂತ ನೀವೇ ಒಂದು ಭಾವಿಸಿ ನೀವು ಊಹಿಸಿ. ಅದ್ರ ಬಗ್ಗೆ ನನಗೆ ಕರೆಕ್ಟ್ ಆಗಿ ಐಡಿಯಾ ಇಲ್ಲ, ಬಟ್ ಸ್ಕೂಲನ್ನ ಸ್ಟಾರ್ಟ್ ಮಾಡುವಂಥದ್ದನ್ನು ಡಿಲೇ ಮಾಡೇ ಮಾಡ್ತಾರೆ. ಅಕಾಡೆಮಿಕಲಿ ಒಂದ್ ಸ್ವಲ್ಪ 2-3 ತಿಂಗಳು ಅವ್ರ ಜೀವನದಲ್ಲಿ ಹೊರಟೋಗ್ಬಹುದು, ಆದ್ರೆ ಜೀವನ ಹೊರಟೋಗ್ಬಾರ್ದು ಅನ್ನೋದು ಉದ್ದೇಶವಾಗಿದೆ. ಅಲ್ಲ, ಅಕಾಡೆಮಿಕ್ ಇಯರ್ ಶಿಫ್ಟ್ ಮಾಡ್ಬೋದಲ್ಲ, ಜೂನ್ ಇಂದ ಮಾಡ್ಬೇಕು ಅಂತ ಏನು ಕಾಯ್ದೆ ಇಲ್ವಲ್ಲ, ಆಗಸ್ಟ್ ಇಂದ ಶುರು ಮಾಡ್ಬೋದಲ್ವ? ಅಲ್ಲ, ನಮ್ಮ ಮಧ್ಯದಲ್ಲಿ ತುಂಬಾ ರಜೆ ಇದಾವೆ. ಏನಾಗುದಂದ್ರೆ ನಮಗೆ ತೂಕುಡಿಸೋರಿಗೆ ಹಾಸಿಗೆ ಹಾಕೊಟ್ಟಂಗೆ ನಮ್ಮಲ್ಲಿ ಆ ಜಯಂತಿ ಈ ಜಯಂತಿ ಹಬ್ಬ ಹರಿದಿನ ಇವೆಲ್ಲರೂ ಕೊಟ್ಟು ರಜೆ ಕೊಡ್ತಾ ಇರ್ತೀವಿ, ಅವನ್ನೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ನಮ್ಗೆ ಏನ್ ಸಮಸ್ಯೆ ಆಗಲ್ಲ. ಲಂಡನ್ ಇಂದ ಅರ್ಜುನ್ ಅವ್ರ ಪ್ರಶ್ನೆ ಏನಂದ್ರೆ, ಭಾರತ ದೇಶದಲ್ಲಿ ರೈತರು ಪಾಪ ಬೆಳೀತಾರೆ ಹಳ್ಳಿನಲ್ಲಿ ಇದಾರೆ ಗ್ರಾಮೀಣವಾಗಿ, ಅವ್ರಿಗೆ ಮಾರ್ಕೆಟ್ಗೆ ಬರೋದು ಕಷ್ಟ ಆಗ್ತಾ ಇದೆ, ಆಮೇಲೆ ಎಷ್ಟೋ ಟೊಮೆಟೊ ಪೈನಾಪಲ್ ಎಲ್ಲ ಹಾಳಾಗ್ತಾ ಇದೆ ಅವ್ರಿಗೆ, ಈ ಭಾರತ ದೇಶದಲ್ಲಿ ಎಲ್ಲ ಡಿಜಿಟಲ್ ಅನ್ನೋ ಸಂದರ್ಭದಲ್ಲಿ ಅವ್ರಿಗೇನಾದ್ರೂ ಆನ್ಲೈನ್ ನಲ್ಲಿ ಮಾಡುವಂತ ಆಲೋಚನೆಯನ್ನ ನೀವು ಸಂಸತ್ನಲ್ಲಿ ಪ್ರಸ್ತಾಪ ಮಾಡ್ಬೇಕು ಪ್ರತಾಪ್ ಅವ್ರೆ ಅಂತ ಅವ್ರು ಕೇಳ್ತಾರೆ. ನೋಡಿ, ನಿಮ್ಗೆ ಗೊತ್ತಿರ್ಬೋದು 3 ವರ್ಷದ ಹಿಂದೆನೆ ಎಲ್ಲಾ APMC ಮಾರ್ಕೆಟ್ಗಳು ಏನಿದೆ ಅದನ್ನ ಏನು ಡಿಜಿಟಲೈಸ್ ಮಾಡಿದ್ರು, ಎಲ್ಲಿಗೆ ಬೇಕಾದ್ರೂ ಮಾರಾಟವನ್ನು ಮಾಡಬಹುದು ಆ ತರದನ್ನ ಭಾಗಿಯಾಗ್ಲಿಕ್ಕೆ ಕೊಟ್ರು. ನೀವು ಒಂದ್ ತಿಳ್ಕೊಳ್ಳಿ, ಈ ದೇಶದಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದಾರೆ ಅಂದ್ರೆ, ಈಗ ಒಬ್ಬ ರೈತ ಒಂದು ಪರ್ಟಿಕ್ಯುಲರ್ ಈಗ ಪಿರಿಯಾಪಟ್ಟಣ ಹುಣಸೂರು ಮೈಸೂರು ಸಿಟಿನೋ ಇದ್ರದ್ದು APMCಗೆ ಅಲ್ಲಿ ಮೆಂಬರ್ ಆಗಿದ್ದಾನೆ ಅಂತಂದ್ರೆ, ಆತ ಬೆಳೆದಿದ್ದ ಪ್ರಾಡಕ್ಟ್ ನ ಅದೇ APMCಗೆ ತರಬೇಕು. APMCಲ APMC ಮೆಂಬರ್ಗಳು, APMC ಮೇಲ್ಗಡೆ ಇರುವಂತವ್ರು, ಅಲ್ಲಿನ ದಲ್ಲಾಳಿಗಳು, ಎಲ್ಲರದು ನೆಟ್ವರ್ಕ್. ನಿಮಗೆ ಖುಷಿ ಆಗುತ್ತೆ, ಜಸ್ಟ್ 2 ದಿನದ ಹಿಂದೆ ಅಷ್ಟೇನೆ ಮೋದಿ ಅವರು ಘೋಷಣೆ ಮಾಡಿದ್ರು, ನೀವು ಯಾವುದೇ APMC ಹುಣಸೂರದ ಪಿರಿಯಾಪಟ್ಟಣದ ಅಥವಾ ನಿಮ್ಗೇನ ಶಿವಮೊಗ್ಗದ ಪಳ್ಳೆಗಾಲದ್ದು ಅಥವಾ ನಿಮ್ ಯಾವುದೇ ಊರಿನ ತೀರ್ಥಹಳ್ಳಿಯವರಾಗಿರ್ಬೇಕಾದ್ರೆ ಬೇಕಾದ್ರೆ ಪುತ್ತೂರವರಾಗಿರಿ, ಆ APMC ಮೆಂಬರ್ ಆಗಿದ್ರು ಕೂಡ ನೀವು ಅದೇ APMCಗೆ ನಿಮ್ಮ ಪ್ರಾಡಕ್ಟ್ ಅನ್ನ ಹಾಕ್ಬೇಕು ಅಂತಿಲ್ಲ. ನೀವು ಓಪನ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ಬೋದು, ನೀವ್ ಯಾವ್ದೋ ರಿಲಯನ್ಸ್ ಫ್ರೆಶ್ ನೋನ್ ತಗೊಳ್ಬಹುದು, ಇಲ್ಲ ಮೋರ್ ನೋನ್ ತಗೋಬಹುದು, ಯಾರಿಗೆ ಬೇಕಾದ್ರೂ ನೀವು ಮಾರಾಟವನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಓಪನ್ ಅವಕಾಶನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಆಲ್ರೆಡಿ ಒಂದಷ್ಟು ಜನ ಪಬ್ಲಿಕ್ APMCಗಳನ್ನೆಲ್ಲದನ್ನು ಕೂಡ ಅವ್ರನ್ನ ಹೊಡಿಬೇಕು ಅಂತ ಮಾಡಿದ್ದಾರೆ, ಅವ್ರ ಅಧಿಕಾರ ಕಿತ್ಕೊಳ್ಬೇಕು ಅಂತ. ಅಧಿಕಾರ ಕಿತ್ಕೊಳ್ಳೋದಲ್ಲ ಅವರು ನುಂಗ್ತಾರಲ್ಲ, ನುಂಗದಕ್ಕೆ ಮೋದಿ ಕಟ್ ಮಾಡೋದು ಯಾವಾಗ್ಲೂ ಕೂಡ ನುಂಗಣ್ಣರಿಗೆ ಕಾಲ ಇಲ್ಲ. ಇದು ನುಂಗಣ್ಣರಿಗಿಲ್ಲ. ನಿಮ್ಗೊಂದು ಹೇಳ್ತೀನಿ, ನಿಮ್ಮ ರೈತರ ಬಗ್ಗೆ ಏನ್ ಮಾಡ್ತಾರೆ ಒಂದು 30 ಸೆಕೆಂಡ್ಸ್ ಅಲ್ಲಿ ಹೇಳ್ತೀನಿ ನಿಮಗೆ. ಯಡಿಯೂರಪ್ಪ ಸಾಹೇಬ್ರು 2008 ಅಧಿಕಾರಕ್ಕೆ ಬಂದಾಗ ಹಾವೇರಿನಲ್ಲಿ ರೈತರು ಗೊಬ್ಬರಕ್ಕೋಸ್ಕರ ಮುಗಿಬಿದ್ದು ಗೋಲಿ ಬರಾಗಿದ್ದನ್ನು ಕೇಳಿದ್ರಲ್ವಾ? 2014 ಡೇಟಾ ತೆಗೆದು ನೋಡಿ, ದೇಶದ ಒಂದಲ್ಲ ಒಂದು ರಾಜ್ಯದಲ್ಲಿ ಗೋಲಿ ಬರಾಗಿದೆ, ಲಾಠಿ ಚಾರ್ಜ್ ಆಗಿದೆ ಗೊಬ್ಬರಕ್ಕೋಸ್ಕರ. 2015 ನಂತರ ಇದುವರೆಗೂ ಎಲ್ಲಾದ್ರೂ ದೇಶದಲ್ಲಿ ಒಂದು ಕಡೆ ಏನಾದ್ರೂ ಗೊಬ್ಬರಕ್ಕೆ ನಿಮಗೆ ಏನಾದ್ರು ಸಿಕ್ಕಿಲ್ಲ, ಸ್ಕೇರ್ಸಿಟಿ ಇದೆ, ನಮಗೆ ಏನೋ ಬಿತ್ತನೆ ಮಾಡ್ಬಿಟ್ಟಿದೀವಿ ನಮಗೆ ಗೊಬ್ಬರ ಸಿಗ್ತಿಲ್ಲ ಅಂತ ರೈತರು ಬೀದಿಗಿಳಿದಿದ್ದು ಒಂದು ಉದಾಹರಣೆ ತೋರಿಸ್ಬಿಡಿ. ಮೋದಿ ಅವರು ಎಷ್ಟು ಯೋಚನೆ ಮಾಡ್ತಾನೆ, PMO ಇವತ್ತು ಟ್ರಕ್ ಮೂವ್ಮೆಂಟ್ ಅನ್ನು ಕೂಡ PMO ವಾಚ್ ಮಾಡುತ್ತೆ. ಇವತ್ತು ನಿಮಗೆ ಗೊಬ್ಬರ ಯಾಕೆ ಸಿಗ್ತಾ ಇದೆ ಅಂತ ನಾನೇ ಪ್ರೆಸಿಡೆಂಟ್ ಜೊತೆ ಜೋರ್ಡನ್ಗೆ ಹೋಗಿದ್ದೆ. ಜೋರ್ಡನ್ ಅಲ್ಲಿ ಇಫ್ಕೋದ ಯೂನಿಟ್ ಇದೆ, ನಿಮ್ಗೆ ಇವತ್ತು ಯೂರಿಯಾ ಇರ್ಬೋದು, DAP ಇರ್ಬೋದು, MOP ಇರ್ಬೋದು, SOP ಇರ್ಬೋದು, ಯಾವ ಗೊಬ್ಬರ ತಗೊಳ್ಳಿ, ಎಲ್ಲಾ ಗೊಬ್ಬರದ್ದು ಕೂಡ ರೇಟ್ ಕಡಿಮೆ ಆಗಿದ್ದು. ಮೋದಿ ಸರ್ಕಾರದಲ್ಲೇ ಎಲ್ಲದ ಗೊಬ್ಬರನು ಕೂಡ ಅವೈಲೇಬಲ್ ಇದೆ. ರೈತರ ಬಗ್ಗೆ ಅಷ್ಟು ಯೋಚನೆಯನ್ನ ಮಾಡಿ ಇದನ್ನ ಎಲ್ಲೂ ಸ್ಕೇರ್ಸಿಟಿ ಮಾಡ್ದಂಗೆ ಮಾಡಿದ್ರು. ಯಾಕಂದ್ರೆ ಅವರು ಈ ದಲ್ಲಾಳಿಗಳನ್ನ ಹೊಡೆದ್ರು ಅದರಲ್ಲಿ. ಮೊದ್ಲು ಏಜೆನ್ಸಿ ಏನು ಏಜೆನ್ಸಿ ತಕೊಂಡ್ಬಿಡೋರು, ಈ ಜಿಲ್ಲಾ ಮಟ್ಟದಲ್ಲಿ ಈ ರಸಗೊಬ್ಬರ ಮಾರಾಟಗಾರರ ಸಂಘ ಅಂತ ಇರ್ತಿತ್ತು. ಇವ್ರು ಎಲ್ಲಿ ಗೊತ್ತಾ ನಿಮಗೆ, ಡೆಲ್ಲಿನಲ್ಲಿ ಹೋದ್ರೆ ಶಾಂಗ್ರಿಲಾ ಹೋಟೆಲ್ ನಲ್ಲಿ ಇವ್ರದ್ದು ಮೋಜು ಮಸ್ತಿ, ಎಲ್ಲ ಫಾರಿನ್ ಟ್ರಿಪ್ಗಳು ಎಲ್ಲ ಮಾಡೋರು. ಇವ್ರು ಯಾಕೆಂದ್ರೆ ಇವ್ರ ಏನ್ ಮಾಡೋದು ಗೊತ್ತಾ, ಈ ಸೀಸನ್ ಬಂತು, ಈ ಮುಂಗಾರು ಮಳೆ ಬರುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಜಾಸ್ತಿ ಇರ್ತದೆ ಈ ಗೊಬ್ಬರನ. ಹಲೋ, ಗಣ ಬರ್ತಾ ಇಲ್ಲ, ಬರ್ತಾ ಇದೀಗ. ಈ ಗೊಬ್ಬರನ ಏನ್ ಮಾಡ್ತಾ ಇದ್ರು, ಇವ್ರು ಒಂದ್ ಕಡೆ ಪೈಲ್ ಅಪ್ ಮಾಡ್ಕೊಳ್ಳೋರು, ಅದನ್ನ ಬ್ಲಾಕ್ ಮಾರ್ಕೆಟ್ ಅಂತ ಹೇಳ್ತಿರ, ನೀವ್ ಒಂದ್ ಕಡೆ ಇಟ್ಕೊಳ್ಳೋರು, ಇಲ್ಲಿ ಸ್ಕೇರ್ಸಿಟಿ ಮಾಡೋದು, ಶಾಪ್ಸ್ ಗೆ ಕೊಡ್ತಾ ಇರ್ಲಿಲ್ಲ. ಆಮೇಲೆ ಶಾಪ್ಸ್ ರೈತರು ಬಂದು ಗೊಬ್ಬರ ಕೇಳಿದ ಕೂಡ ಏನ್ ಮಾಡ್ರು, ಸ್ವಲ್ಪ ಸ್ವಲ್ಪ ರಿಲೀಸ್ ಮಾಡೋರು, ಒಂದೊಂದ್ ಚೀಲಕ್ಕೆ 200-300 ರೂಪಾಯಿ ಜಾಸ್ತಿ ಮಾಡೋರು. ಇವೆಲ್ಲ ಲಾಭ ಇತ್ತು. ಇವಾಗ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ನೀವು ತಗೊಂಬಂದ್ ಸ್ಟಾಕ್ ಇಟ್ಕೊಳ್ಳೋ ಡೈರೆಕ್ಟ್ ಶಾಪಿಗೆ ಕೊಡ್ಬೇಕು. ಈ ವರ್ಚುವಲಿ ನೀವು ಏನು ಈ ಮಾರಾಟಗಾರರ ಸಂಘ ಅಂತ ಇತ್ತಲ್ಲ, ಮಿಡ್ಲ್ ಮನ್ ಗಳನ್ನ ಅಥವಾ ದಲ್ಲಾಳಿಗಳನ್ನ ಹೊರದಾಕಿರು. ಈ APMC ಅಲ್ಲೂ ಕೂಡ ಮೋದಿ ಅವರಿಗೆ ಅದನ್ನೇ ಮಾಡಿದ್ದಾರೆ. ಇದು ಯಾರು ಕಪಿಮುಷ್ಟಿನಲ್ಲೇ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯಾವ APMC ಮೆಂಬರ್ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ನೀವು ಮಾರಾಟವನ್ನು ಮಾಡ್ಬೋದು. ನೀವು ಖಾಸಗಿಯವರಿಗಾದ್ರು ಮಾರಾಟ ಮಾಡುದು, ಓಪನ್ ಮಾರ್ಕೆಟ್ ಅಲ್ಲಿ ತಗೊಂಡೋಗಿ ನೀವೇ ಇಟ್ಕೊಂಡಾದ್ರೂ ಮಾರ್ಬೋದು. ಈಗ ಮೈಸೂರಿನಲ್ಲಿ APMC ಯಾರು ಬಂಡಿಪಾಳ್ಯ ಇದೆ, ಬಂಡಿಪಾಳ್ಯದಲ್ಲಿ ಹೋಗಿ ಮಾರಾಟ ಮಾಡ್ಬೇಕು ಅಂತಿಲ್ಲ, ನೀವು ಸೀದಾ MG ರೋಡ್ ಮಾರ್ಕೆಟ್ ತಗೊಂಡ್ಬೇಕಾದ್ರೂ ನೀವು ಮಾರಾಟ ಮಾಡ್ಬೋದು. ಇಲ್ಲ ರಿಲಯನ್ಸ್ ಫ್ರೆಶ್ ತಗೊಂಡೋಗಿ ಅಥವಾ ಮೋರಿ ತಗೊಂಡೋಗಿ ನೀವೇ ಡೈರೆಕ್ಟ್ ಆಗಿ ಹಾಕ್ಬೋದು. ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಒಳ್ಳೆ ಬೆಲೆ ಸಿಗ್ಲಿಕ್ಕೆ ಶುರುವಾಗುತ್ತೆ. ತಿಳ್ಕೊಳ್ಳಿ, ಇದು 70 ವರ್ಷ ಬ್ರಿಟಿಷರ ಕಾಲದಿಂದ ಬಂದಂತ ಸಿಸ್ಟಮ್. ಏನು ಅಂತಂದ್ರೆ, ಈ ರೂಲಿಂಗ್ ಇದೆಲ್ಲ
ಈ ಅಡ್ಮಿನಿಸ್ಟ್ರೇಷನ್ ಈ ಪೊಲಿಟಿಷಿಯನ್ಸ್ ಮನಸ್ಥಿತಿ ಬದಲಾಗ್ಲಿಲ್ಲ ತಿಳ್ಕೊಳ್ಳಿ. ಇವತ್ತು ಈಗ ನೋಡಿ ನಮ್ ಜನ ಕಾಕಿ ಕಂಡ್ಕೊಳ್ಳಿ ಯಾಕೆ ಹೇಳ್ತಾರೆ ಹೇಳಿ? ಯಾಕಂದ್ರೆ ಕಾಕಿ ಬ್ರಿಟಿಷರು ಇನ್ನೂರು ಬಳಿ ಬಳಿ ಬಿಟ್ಟೋಗ್ಬಿಟ್ಟಿದ್ರೆ ನಮ್ಗೆ, ಆಗ ಕಾಕಿ ಹಾಕ್ಬಿಟ್ಟು ಬಂದ್ ಬೂಟಿನ ಕಾಲಲ್ಲಿ ಒದೆಯರಲ್ಲ ಭಯ, ಕಾಕಿ ಕಂಡ್ಕೊಳ್ಳಿ ನಮ್ಗೆ ಇದು ನಡ್ಕ. ಇವತ್ತು ಲೇಯರ್ಸ್ ಹೆಂಗಿದೆ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಒಂದು, ನಾನ್ ಕಸದ ಬಗ್ಗೆ ನೀವು ಇನ್ನೊಂದ್ಸರಿ ಹೇಳ್ತೇನೆ ನಿಮಗೆ, ಒಂದು ಲೆಗಸಿ ವೇಸ್ಟ್ ನ ಕ್ಲಿಯರೆನ್ಸ್ ಅನ್ನ ತಗೊಳ್ಬೇಕಾದ್ರೆ 3 ತಿಂಗಳ ಕಾಲ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಮತ್ತೆ ಫೈನಾನ್ಸ್ ಮಿನಿಸ್ಟ್ರಿನಲ್ಲಿ, ನಿಮ್ ದುಡ್ಡು ಬೇಡಪ್ಪ ನಮ್ ಮೋದಿ ಸರ್ಕಾರ ದುಡ್ಡಿದೆ, ನನಗೆ ಕ್ಲಿಯರೆನ್ಸ್ ಕೊಡಿ ನಿಮಗೆ ಸಾಕು, ಅಬೌವ್ 5 ಕ್ರೋರ್ ಇದು ಟೆಂಡರ್ ಕರಿಬೇಕು ಅಂತ ಹೇಳಿದ್ರೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗ್ಬೇಕು. ಇಂಥ ಸ್ಥಿತಿ ಇತ್ತು, ಅದನ್ನು ಅಪ್ರೂವಲ್ ಕೊಡಿ ಅಂತ ತಗೊಂಡೋಗ್ಬೇಕು ಅಂದ್ರೆ ಎಷ್ಟು ಸರ್ಕಸ್ ಗೊತ್ತಾ? ಅದಕ್ಕೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಮಾಡ್ಬೇಕು ಅಂದ್ರೆ, ಪೊಲ್ಯೂಷನ್ ಕ್ಲಿಯರ್ ಮಾಡೋಕೆ, ಪೊಲ್ಯೂಟಿಂಗ್ ಮಾಡ್ತಾ ಪೊಲ್ಯೂಟ್ ಮಾಡ್ತಿರೋ ಅಂತ ಲೆಗಸಿ ವೇಸ್ಟ್ ಕ್ಲಿಯರ್ ಮಾಡೋದಕ್ಕೆ ಇವ್ರ ಫೈಲ್ ಇಟ್ಕೊಂಡು 15-15 ದಿನ ಏನೋ ಚೇರ್ ಅಡ್ ಇಟ್ಕೊಂಡು ಕೂತ್ಕೊಳ್ಳೋರು. ಈ ಒಂದು ಸಿಸ್ಟಮ್ ಅನ್ನ ಬದಲಾಯಿಸಬೇಕು ಅಂತಂದ್ರೆ ಮೋದಿ ಎಷ್ಟು ಶ್ರಮ ಪಡ್ತಾ ಇದಾರೆ ಅಂದ್ರೆ, ನಿಮ್ಗೆ ನಾನು ಅವರು ನೋಡಿ, ನಾನು ಮೋದಿ ಅವರು, ನಾನು ಒಬ್ಬ ಬಿಜೆಪಿ ಅವನು ಅಂತಲ್ಲ, ನಾನು ಬಿಜೆಪಿ ಜಾಯ್ನ್ ಆಗಿರೋದೆ ಮೋದಿ ನೋಡಿ. ಆದ್ರೆ ನನ್ನ ಅಪ್ಪ ಬಿಜೆಪಿ ಅವರೇ ಇದ್ರು ಇಲ್ಲ ಅಂತಲ್ಲ, ಅವ್ರು ದೀಪದ ಗುರುತಲ್ಲೂ ಕೂಡ ಇದ್ದಂತವ್ರು. ಆದ್ರೆ ನನಗೆ ಮೋದಿ ಅವ್ರ ಬಗ್ಗೆ ಇಷ್ಟ ಯಾಕೆ ಅಂತ ಹೇಳಿದ್ರೆ, ಇಂಥ ಒಂದು ಸಿಸ್ಟಮ್ ಅನ್ನು ಕೂಡ ಸಣ್ಣ ಹಂತದಿಂದಲೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಬರ್ತಾ ಇದಾರೆ. ನೀವೆಲ್ಲ ಏನು ಜನ್ಧನ್ ಯೋಜನೆ ಮಾಡ್ಬಿಟ್ಟು ಅಕೌಂಟ್ ಓಪನ್ ಮಾಡ್ರಿ, ಏನ್ ದುಡ್ಡು ಹಾಕ್ಬಿಟ್ರ ಅಂತ ಕೇಳಿದ್ರಿ. ಇವತ್ತು ಒಂದೊಂದು ಪಿಂಚಣಿ ಯೋಜನೆನೂ ಕೂಡ ನಿಮಗೆ ನೇರವಾಗಿ ಪೋಸ್ಟ್ ಆಫೀಸ್ ಪೋಸ್ಟ್ ಮನ್ ತಗೊಂಬಂದು ಕೊಟ್ಟರು 20 ರೂಪಾಯಿನೋ 50 ರೂಪಾಯಿ ಕೊಡೋವರೆಗೂ ನಿಮ್ಗೆ 600 ರೂಪಾಯಿ ನಿಮ್ ಪಿಂಚಣಿ ಸಿಗ್ತಾ ಇರಲಿಲ್ಲ. ಅದನ್ನು ಕೂಡ ಹೊಡಿಲಿಕ್ಕೆ ಅಕೌಂಟಿಗೆ ಕ್ರೆಡಿಟ್ ಮಾಡುವಂಥದ್ದು, ನಿಮ್ಮ ಗ್ಯಾಸ್ ಸಬ್ಸಿಡಿ ಅಕೌಂಟಿಗೆ ಬರುವಂಥದ್ದು, ನಿಮಗೆ ಗೊಬ್ಬರದ ಸಬ್ಸಿಡಿ ಅಕೌಂಟಿಗೆ ಬರುವಂಥದ್ದು, ಎಲ್ಲದನ್ನು ಕೂಡ ಇವತ್ತು ಸ್ಟ್ರೀಮ್ ಲೈನ್ ಮಾಡಂತ ಮಾಡಿದರೆ, ಸಣ್ಣ ಹಂತದಿಂದ ಮಾಡಿದರೆ ಈ ಮಾರ್ಕೆಟ್ ಅನ್ನು ಕೂಡ ಸರಿಪಡಿಸಬೇಕು ಅಂತಂದ್ರೆ, ಕೋಪರೇಟಿವ್ ಸೊಸೈಟೀಸ್ ಅದರೊಳಗಡೆ ಎಲ್ಲ ಪೊಲಿಟಿಷಿಯನ್ಸ್ ಇದೆ. ನೀವು ತಿಳ್ಕೊಂಬಿಡಿ, ಬಾರಾಮತಿನ ಹೋಗಿ ಶರದ್ ಪವಾರ್ ಅನ್ನ ನೀವು ಟಚ್ ಮಾಡೋಕ್ಕಾಗಲ್ಲ, ಯಾಕೆ ಅಂತ ಹೇಳಿದ್ರೆ ಇಡೀ ಕೋಪರೇಟಿವ್ ಸೊಸೈಟಿನಲ್ಲ ಇದೆ ನೋಡಿ. ನಮ್ಮ ಈ JDS ರಾಜಕಾರಣ ನೋಡಿ, HD ದೇವೇಗೌಡರು ಇದಾರಲ್ಲ, ಗ್ರಾಮ ಪಂಚಾಯತಿನ ನಿಮ್ಗೆ ಹಾಲೆಂಡ್ ಡೈರಿ ಅಂತ ಹಿಡಿದು ನಿಮಗೆ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಪರೇಟಿವ್ಸ್ ವರ್ಗೂ ಕೂಡ ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ಇವರೆಲ್ಲ ಏನು ಅಂತಂದ್ರೆ ಒಂದ್ ರೀತಿ ಮಾಫಿಯಾ ತರ ಮಾಡ್ತಾರೆ. ಇದನ್ನ ಹೊಡಿಬೇಕು ಅಂತಂದ್ರೆ ಈ ರೀತಿ ಓಪನ್ ಮಾರ್ಕೆಟ್ಗಳು ಇವೆಲ್ಲ ಮಾಡಿ ಟ್ರಾನ್ಸ್ಪರೆನ್ಸಿನ ತರಬೇಕು. ಇದಕ್ಕೆ ಮೋದಿ ಅವರಿಗೆ ಇನ್ನೂ ಕಾಲಾವಕಾಶ ಬೇಕು, ಖಂಡಿತ ನೀವು ಅವ್ರ ಮೇಲೆ ವಿಶ್ವಾಸ ಇಡಬಹುದು, ಬದಲಾವಣೆ ತರ್ತಾರೆ. ಜಯದೇವ್ ಅವರೇ, ನೀವು ಕೇಳಿದ ಪ್ರಶ್ನೆಗೂ ಇದರಲ್ಲಿ ಉತ್ತರ ಇದೆ ಅಂತ ನಾನು ಭಾವಿಸ್ತೇನೆ. ಜಯದೇವ್ ಅವರು ಏನ್ ಕೇಳಿದ್ರು ಅಂದ್ರೆ, ಭ್ರಷ್ಟಾಚಾರ ನಿರ್ಮೂಲನೆಗೆ ಮೋದಿ ಅವರ ಸರ್ಕಾರ ಕೈಗೊಂಡಿರುವಂತಹ ಯೋಜನೆಗಳೇನು ಅಂತ ಕೇಳಿದ್ರು. ಅದಕ್ಕೆ ಬಹುಶಃ ಪ್ರಾಯಶಃ ಎಲ್ಲ ಹೆಚ್ಚು ಕಮ್ಮಿ ಅದ್ರ ಸಂಬಂಧಪಟ್ಟ ಹಾಗೆ ತಾವು ಉತ್ತರ ಕೊಟ್ರಿ ಪ್ರತಾಪ್ ಸಿಂಹ ಅವರೇ. ಅವ್ರ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ಉಚಿತ ಸ್ಕೀಮ್ಗಳನ್ನ ಯಾಕೆ BJP ಸರ್ಕಾರ ನಿಲ್ಲಿಸ್ತಾ ಇಲ್ಲ? ಯಾಕೆಂದ್ರೆ ಬೇರೆ ಸರ್ಕಾರಗಳೆಲ್ಲ ಉಚಿತ ಅಕ್ಕರೆ, ಉಚಿತ ಅಕ್ಕಿ, ಉಚಿತ ಜೋಳ, ಉಚಿತ ಎಲ್ಲಾ ಉಚಿತ ಕೊಟ್ಟು ವೋಟ್ ಬ್ಯಾಂಕ್ ಮಾಡ್ಕೊತಾ ಇತ್ತು. ಅಂತ ಸಂದರ್ಭದಲ್ಲಿ ಮೋದಿ ಅಂತ ದಿಟ್ಟ ನಾಯಕರು ಬಂದಾಗ ಇಂಥ ಸ್ಕೀಮ್ಗಳ ಅಗತ್ಯ ಇದೆಯಾ ಅಂತ ಜಯದೇವ್ ಅವರು ಪ್ರಶ್ನೆ. ನೋಡಿ, ಈ ರಿಸರ್ವೇಶನ್ ಬಗ್ಗೆ, ಈ ಫ್ರೀಬೀಸ್ ಬಗ್ಗೆ ಬಹಳ ಸರಿ ಮಾತಾಡ್ತೀನಿ ನಾನು. ಒಂದೆರಡು ವಿಚಾರ ನಿಮ್ಗೆ ಹೇಳಿಕ್ ಹೋಗ್ತೀನಿ. ಒಬ್ಬ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಜೀವನದಲ್ಲಿ ಕಷ್ಟಪಡ್ತಾನೆ, ಕಷ್ಟಪಟ್ಟು ಓದಿ ಅವನು IAS ಆಫೀಸರ್ ಆಗ್ತಾನೆ. ಆದ್ರೂ ಅವನ್ ಏನಂತಾರೆ, ಅವನ್ SC ಅಂತಾರೆ. ಅಂದ್ರೆ ಮನಸ್ಸೊಳಗಡೆ ಒಂದು ಸ್ಟಿಗ್ಮಾ ಅನ್ನೋದಿದೆಯಲ್ಲ, ಈ ಮನಸ್ಥಿತಿ ಒಳಗಡೆ ಬದಲಾವಣೆ ಬರಬೇಕು. ಅದಕ್ಕೋಸ್ಕರ ರಿಸರ್ವೇಷನ್ ಅನ್ನೋದು ನೀನ್ ತಿಳ್ಕೊಳ್ಳಿ, ನಾನ್ 90% ತಗೊಂಡಿದ್ದೀನಿ, ಅವನಿಗೆ 40% ತಗೊಂಡಿರೋನಿಗೆ ಅವನಿಗೆ ಸೀಟ್ ಸಿಕ್ತು, ನನಗೆ ಸಿಕ್ತಿಲ್ಲ ಅಂತಾರೆ. ಆ ಹಳ್ಳಿನಲ್ಲಿ ಆ ಹೋಗಿ ಕನ್ನಡ ಶಾಲೆನಲ್ಲಿ ಓದ್ಕೊಂಡು TCH ಮಾಡಿರುವಂತವ್ರು, ಈಗ DEd ಮಾಡಿರೋಂಥವ್ರು, ನೀವು ಅವ್ರ ಪಾಠ ಕೇಳ್ಕೊಂಡು ಅವ್ನು 40% ತಗೊಂಡಿದ್ದಾನಲ್ಲ, ಅದು ಗ್ರೇಟ್, ನಿಮ್ಗಿಂತಲ್ಲ ಅದು. ನಾನು ಕೂಡ ಹಳ್ಳಿಯಲ್ಲಿ ಓದ್ದವನೇ, ನಾನು ಕನ್ನಡ ಮಾಧ್ಯಮದಿಂದಲೇ ಓದ್ಕೊಂಡು ಬಂದಿರೋನು, ಅಲ್ಲಿ ಪರಿಸ್ಥಿತಿ ಬೇರೆ ಇರುತ್ತೆ. ಇದನ್ನ ಸ್ವಲ್ಪ ನಾವು ಯೋಚನೆ ಮಾಡುವಂತ ದೃಷ್ಟಿಯನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು. ಇನ್ನ ಈ ಡ್ರೌನ್ ಟ್ರಾಡನ್ ಕ್ಲಾಸ್, ಕೆಲವೊಂದು ಅಕ್ಕಿನ ಬೇಳೆನ ಇದನ್ನೆಲ್ಲ ಫ್ರೀ ಆಗಿ ಕೊಡೋದ್ರ ಬಗ್ಗೆ ನಾ ಹೇಳ್ತೀನಿ ನಿಮಗೆ. ನೋಡಿ, ಈ ಮೊದ್ಲೆಲ್ಲ ಈ ಇವನ್ ತಿಳ್ಕೊಳ್ಳಿ, ಯಾವ್ದೇ ನೀವು ಲೇಬರರ್ಸ್ ನೋಡಿ, ಯಾವ್ದೇ ಅದು ಪ್ಲಾಂಟೇಶನ್ಸ್ ಹೋಗ್ಬೋದು, ಪ್ಯಾಡಿ ಫೀಲ್ಡ್ಗೆ ಹೋಗ್ಬೋದು, ಅಥವಾ ನಿಮ್ಗೆ ಎಲ್ಲೇ ಹೋಗಿ ಎಲ್ಲಿ ಕೆಲಸ ಮಾಡುವಂತವ್ರು ಇದ್ದಾರಲ್ಲ, ಅವ್ರಿಗೆ ವಾರದಲ್ಲಿ ಅವ್ರಿಗೆ ಎಷ್ಟು ಅದು ಸ್ಟ್ರೈನ್ ಆಗ್ತದೆ ಅಂತಂದ್ರೆ, 3-4 ದಿನ ಕೆಲಸ ಮಾಡಿದ್ರೆ ಸುಸ್ತಾಗಿ ಹೋಗ್ಬಿಡ್ತಾರೆ. ನೀವು ಅವ್ರು ನೋಡಿರ ಅವ್ರನ್ನ ಸ್ಥಿತಿಯನ್ನ ನೋಡಿರ, ಅವ್ರು ಇರುವಂತ ವಾತಾವರಣ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂತವನಿಗೆ ಎಲ್ಲೋ ಒಂದ್ಸರಿ ಒಂದು ಹುಷಾರ್ ಇಲ್ದಂಗೆ ಆಗೋಯ್ತು ಅಂತ ತಿಳ್ಕೊಳ್ಳಿ, ಅವನು ಒಂದ್ ವಾರನೋ 15 ದಿನ ಮಲಗ್ದ ಅಂತ ತಿಳ್ಕೊಳ್ಳಿ, ಅವನ ಜೀವನ ಏನಾಗುತ್ತೆ? ಅಟ್ಲೀಸ್ಟ್ ಅವನಿಗೆ ತಿನ್ನಕ್ಕೆ ಅನ್ನ, ಬೆಳೆ, ಸಕ್ಕರೆ, ಅಕ್ಕಿ ಆದ್ರೂ ನಾವು ಏನೋ ಗೋಧಿ ಆದ್ರೂ ಕೊಡ್ಬೇಕಾಗುತ್ತೆ. ಇದನ್ನ ನೀವು ಬೇರೆ ಅಂತ ಬೇರೆ ರೀತಿನಲ್ಲಿ ನೋಡ್ಬೇಡಿ. ಅದೇ ರೀತಿ ನಮ್ಮ ರೈತರಿಂದ ನಾವ್ ಏನ್ ಪರ್ಚೇಸ್ ಮಾಡ್ತೀವಲ್ಲ, ಅದಕ್ಕೆ ನಾವಿವತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಪರ್ಚೇಸ್ ಮಾಡಿ PDS ನಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಲ್ಲಿ ಕೊಡ್ಲಿಲ್ಲ ಅಂತಂದ್ರೆ, ಅಕ್ಕಿನೂ ಕೂಡ ಕಾಳ ಸಂತೆ ಅಂದ್ರೆ ನಿಮ್ಗೆ ಸಂತೆಗೆ ಬಂದ್ಬಿಟ್ರೆ ನಿಮಗೆ ಅಲ್ಲೂ ಕೂಡ ಅಧ್ವಾನಗಳಾಗುತ್ತೆ. ರೈತರಿಗೆ ಒಂದು ಅಶ್ಯೂರ್ಡ್ ಮಾರ್ಕೆಟ್ ಅನ್ನು ಕೊಡಬೇಕು, ದೀನದಲಿತರಿಗೆ ಅದರಿಂದ ಹೆಲ್ಪ್ ಅನ್ನು ಕೂಡ ಆಗ್ಬೇಕು. ಎಲ್ಲ ದೃಷ್ಟಿಯನ್ನು ಇಟ್ಕೊಂಡು ಮಾಡಿರ್ತಾರೆ. ಇದೆಲ್ಲ ಬದಲಾಗ್ಬೇಕು ಅಂತಂದ್ರೆ, ಜನರ ಜೀವನ ಮಟ್ಟವನ್ನು ನಾವು ಸುಧಾರಿಸಿದ ನಂತರ ಪುಕ್ಕಟ ಕೆಳದನ್ನು ನಿಲ್ಸಿ ಅಂತ ಹೇಳ್ಬೇಕು.
ಈಗ ನೀವು ಎಲೆಕ್ಷನ್ ಟೈಮ್ ಆದ್ಮೇಲೆ ಕಂಪ್ಯೂಟರ್ ಕೊಡ್ತೀನಿ, ಇದನ್ನೇನೋ ಸ್ಕೂಟಿ ಕೊಡ್ತೀನಿ, ಈ ತರ ಪಾಲಿಟಿಕ್ಸ್ ನ ಮೋದಿ ಅವರು ಯಾವತ್ತೂ ಮಾಡಲ್ಲ. ಉಚಿತವಾಗಿ ಕರೆಂಟ್ ಕೊಡ್ತೀನಿ ಇದನ್ನು ಹೇಳಲ್ಲ ಅವರು. ಗುಜರಾತ್ ಅಲ್ಲಿ 2007 ಎಲೆಕ್ಷನ್ ಅಲ್ಲಿ 5,500 ಜನ ರೈತರನ್ನ ಎಲೆಕ್ಟ್ರಿಸಿಟಿನ ತೆಫ್ಟ್ ಮಾಡಿದ್ರು ಅಂತ ಒಳಗಡೆ ಇಟ್ಟಿದ್ರು. ಸಾರ್ ಎಲೆಕ್ಷನ್ ಬಂದಿದೆ ಸೋತ ಬಿಡ್ತೀವಿ ನಾವು ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ, ರೈತರನ್ನ ಬಿಡುಗಡೆ ಮಾಡಿದ್ರು. ಮೋದಿ ಅವರು ಬಿಡುಗಡೆ ಮಾಡಲಿಲ್ಲ, ಆ ತೆಫ್ಟ್ ಅನ್ನು ಕೂಡ ನಿಲ್ಸಿದ್ರು. ಇವಾಗ ತಿಳ್ಕೊಡಿ ಎಲೆಕ್ಟ್ರಿಸಿಟಿನಲ್ಲೂ ಕೂಡ ಅದನ್ನ ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಂತಂದ್ರೆ ಅದ್ರದ್ದು ಪವರ್ ಜನರೇಷನ್ ಒಂದ್ ಕಡೆ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಕ್ಲೀನ್ ಎನರ್ಜಿಗೆ ನಾವು ಸೋಲಾರ್ಗೆಲ್ಲ ಶಿಫ್ಟ್ ಆಗೋದ್ರ ಜೊತೆಗೆ ಇರೋ ಒಂದ್ ಇದನ್ನು ಕೂಡ ತೆಫ್ಟ್ ಅನ್ನ ಎಲ್ಲ ಕಡೆನೂ ಪ್ಲಗ್ ಮಾಡ್ತಾ ಬಂದಿದ್ದಾರೆ. ಹಾಗೆ ಒಳ್ಳೆ ಕೆಲಸ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಈ ಫ್ರೀ ಬೀಸ್ ಬಗ್ಗೆ, ಅದು ಈ ಅಕ್ಕಿ ಬೇಳೆ ಇದೆಲ್ಲ ಕೊಡ್ತೀವಲ್ಲ, ಇದ್ರ ಬಗ್ಗೆ ನೀವು ಸ್ವಲ್ಪ ಏನು ಅಪತ್ಯ ಭಾವನೆಯನ್ನ ಇಟ್ಕೊಳ್ಬೇಡಿ. ಸರ್, ನಾಗಶ್ರೀ ಅನ್ನೋರ್ ಪ್ರಶ್ನೆ ಕೇಳ್ತಾ ಇದಾರೆ. ಯಾವಾಗ್ಲೂ ಕರ್ನಾಟಕಕ್ಕೆ ಅನುದಾನ ತುಂಬಾ ಕಡಿಮೆ ಸಿಗ್ತಾ ಇದೆಯಲ್ಲ, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಇದ್ದಾಗ ಕೂಡ ಕರ್ನಾಟಕಕ್ಕೆ ಯಾವ ಇಷ್ಟು 25 MPs ಅನುದಾನ ಜಾಸ್ತಿ ತರಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ನಿಮ್ಮಿಂದ ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಪ್ರವಾಸೋದ್ಯಮದ ಪುನರುತ್ಥಾನಕ್ಕೆ ಏನ್ ಮಾಡ್ತಾ ಇದ್ದೀರಾ ಅಂತ ಎರಡನೇ ಪ್ರಶ್ನೆ. ನಾಗಶ್ರೀ ಅವರು, ನಾಗಶ್ರೀ ಅವರೇ, ಏನ್ ಗೊತ್ತಾ, ಬಹಳ ಜನ ಏನ್ ಮಾಡ್ತಾರೆ ಗೊತ್ತಾ, ನಮಗೆ ಈ ಹಿಂದೆ 2014 17 ಗೆದ್ದಿದ್ರು. ಕಾವೇರಿ ವಿಚಾರ ಬಂತು, ಏ BJP ಅವರು ಏನ್ ಮಾಡ್ತಾರೆ, 17 ದಂಡಪಿಂಡಗಳು, ಯಾರು ಮೋದಿ ಹತ್ರ ಹೋಗಿ ಕೇಳೋಂತ ದಮ್ಮಿಲ್ಲ, ಅದು ಇದಿಲ್ಲ, ಇದನ್ನೆಲ್ಲ ಬೊಬ್ಬೆ ಹೊಡೆದ್ರು. ನಾನ್ ನಿಮ್ ಕೇಳ್ತೇನೆ, ದೇವೇಗೌಡರು ಕಳೆದ 50 ಕಾವೇರಿ ಕಾವೇರಿ ಅಂತ ಹೇಳಿ ತುತ್ತೂರಿ ಉತ್ತನ ಇದ್ರೆ ಏನಾರು ಮಾಡಿದ್ರ? ರಾಜಕಾರಣ ನಡೀತದೆ ಅವ್ರ ಹೆಸರಲ್ಲಿ, ಜನಕ್ಕೇನಾರು ಅನುಕೂಲ ಆಯ್ತಾ? ಹೇಳಿ, ನಾನು ಹಾಸನವನೇ, ಏನಾದ್ರೂ ಹಾಸನ ಉದ್ಧಾರ ಮಾಡಿದ್ರ? ನೀವು ಹಾಸನ ಸಂತೆ ಮಾಡಿದ್ರೆ ಕಸನ ಕ್ಲೀನ್ ಮಾಡಕ್ಕಾಗಿಲ್ಲ. ಇವರೆಲ್ಲ ಈ ತರದ್ದು ಪ್ರಚಾರವನ್ನ ಮಾಡ್ತಿರ್ತಾರೆ. ಆದ್ರೆ ಮೋದಿ ಸರ್ಕಾರ ಏನ್ ಮಾಡಿದೆ ಅನ್ನೋದಕ್ಕೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಇದೇ ಕಾವೇರಿ ಗಲಾಟೆ 2016 15 ತುತ್ತ ತುದಿಗೆ ಇರ್ತು. ಅವಾಗ ಕಾವೇರಿ ನದಿ ನಿರ್ವಹಣಾ ಮಂಡಳಿಯನ್ನ ಮಾಡಬಾರದು, ಯಾಕೆಂದ್ರೆ ಅದು ಮಂಡಳಿ ಕಂಟ್ರೋಲ್ಗೆ ಇದು ಡ್ಯಾಮ್ ಹೊಟ್ಟೋಗುತ್ತೆ, ಅವ್ರು ಶೇರ್ ಮಾಡ್ತಾರೆ, ಅವರೇ ಬಂದು ಮಾನಿಟರ್ ಮಾಡ್ತಾರೆ, ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಗೊಬ್ಬೆ ಇತ್ತು. ಅವಾಗ ಕೇಂದ್ರ ಸರ್ಕಾರ ಅದನ್ನ ಮಾಡಬಾರ್ದು ಅಂತ ಅಫಿಡವಿಟ್ ಕೊಟ್ಟಿದ್ದು ಮೋದಿ ಸರ್ಕಾರ. 195 TMC ನೀರನ್ನ ತಮಿಳ್ನಾಡಿಗೆ ಕೊಡ್ಬೇಕಾಗಿತ್ತು, ಈ ಅಫಿಡವಿಟ್ ಎಲ್ಲ ಕೊಟ್ಟು ಕರ್ನಾಟಕದ ಪರವಾಗಿ ಕೇಂದ್ರ ಸರ್ಕಾರ ನಿಂತಿದ್ರಿಂದಾಗಿ 195 TMC ಇದ್ದಿದ್ದು 171 TMCಗೆ ಬಂತು. ನಾವು ಕೊಟ್ಟಿದ್ದಲ್ಲ ನ್ಯಾಯ ಏನಾಗಿದ್ರೆ ಇನ್ ನಿಮಗೆ ಕೇಳ್ತಾನೆ. ಕರ್ನಾಟಕದಲ್ಲಿ 2014 ಕರ್ನಾಟಕದಲ್ಲಿ ಇದ್ದಂತ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಸಂಖ್ಯೆ 5, ಬೆಂಗಳೂರಿನಲ್ಲಿ 2, ಮಂಗಳೂರಲ್ಲಿ 1, ಗುಲ್ಬರ್ಗದಲ್ಲಿ 1, ಹುಬ್ಬಳ್ಳಿಯಲ್ಲಿ 1. ಇವತ್ತೆಷ್ಟಿದೆ ಹೇಳಿ? ಇವತ್ತು 27. ಮೋದಿಯವರು ಕರ್ನಾಟಕ ಕೊಟ್ಟಿದ್ದಾನೆ, ಇದು ಎಲ್ಲ ಜಿಲ್ಲೆಗೂ ಒಂದೊಂದು ಕೊಟ್ಟಿದ್ದಾರೆ. ಇವಾಗ ಒಂದೇ ಒಂದು ಬಾಗಲಕೋಟೆನಲ್ಲಿ ಮಾತ್ರ ಅದೊಂದು ಸ್ವಲ್ಪ ಸಣ್ಣ ಸಮಸ್ಯೆಗೆ ಕೊಟ್ಟಿಲ್ಲ, ಅದನ್ನು ಕೂಡ ಆಗುತ್ತೆ. 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ 28 ಕೂಡ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನ ಕೊಟ್ಟರು. ಅದು ಬಿಡಿ, ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ಗೆ ಕರ್ನಾಟಕದಲ್ಲಿ 144,000 crore ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ವರ್ಕ್ ಅಪ್ರೂವಲ್ ಆಗಿದೆ. 37,000 crore ಪ್ರಾಜೆಕ್ಟ್ ಆನ್ಗೋಯಿಂಗ್ ಪ್ರಾಜೆಕ್ಟ್ ಇದೆ. ತಿಳ್ಕೊಳ್ಳಿ, ಈ ಒಂದು ದುಡ್ಡು ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ಟೋಟಲ್ ಲೆಂತ್ ಏನದು, ನ್ಯಾಷನಲ್ ಹೈವೇದು ಟೋಟಲ್ ಲೆಂತ್ ಇದ್ದಿದ್ದು, ಕರ್ನಾಟಕದಲ್ಲಿ ಟೋಟಲ್ ಲೆಂತ್ ಇದ್ದಿದ್ದು 3,000 km. ಆದ್ರೆ ಇವತ್ತು ಅದು 14,000 km ಆಗ್ಲಿಕ್ಕೆ ಬಂದಿದೆ. ಎಷ್ಟು ಎಷ್ಟು ವ್ಯತ್ಯಾಸ ನೀವು ಯೋಚನೆ ಮಾಡಿ. ಇದು ಹೆಂಗಾಯ್ತು? ಇದಕ್ಕೆ ಇಷ್ಟು 144,000 crore ಬರೀ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಗೆ ಮೋದಿ ಕೊಟ್ಟಿದ್ರೆ ಅಂದ್ರೆ ಇದು ಕರ್ನಾಟಕಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಬೇರೆ ರಾಜ್ಯಕ್ಕಿಂತ ಜಾಸ್ತಿ ಸಿಕ್ಕಿದೆ ನಮಗೆ. ಎಲ್ಲಿಂದ ಬಂತು ದುಡ್ಡಿದು? ನಾವು ಕನ್ನಡಿಗರ ಬಗ್ಗೆ ಬಹಳ ಪ್ರೀತಿ. ಇವತ್ತು ಬೆಂಗಳೂರು ಮೈಸೂರು ನಡುವೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಇದ್ದವರು, ಮೈಸೂರಿನವ್ರು ಇವರು, ಮೈಸೂರಿನ ಮುಖ್ಯಮಂತ್ರಿ ಆಗಿದ್ರು, ಒಂದು ಬೆಂಗಳೂರು ಮೈಸೂರು ಹೈವೇ ಮಾಡಕ್ಕಾಯ್ತು ಅವರಿಗೆ. ಇಲ್ಲಿ ಕಸ ತೆಗ್ಸಕ್ಕಾಗ್ಲಿಲ್ಲ ಅವ್ರ ಕೈಲಿ. ಇದ್ರೆ ಇವತ್ತು ಬೆಂಗಳೂರು ಮೈಸೂರು 1,500 crore ಹೈವೇ ಮಾಡುತ್ತಿರೋದು ಇವತ್ತು ನಮ್ಮ ಮೋದಿ ಸರ್ಕಾರ ಮೈಸೂರಿಗೆ ಕೊಡ್ತಾ ಇರೋದು. ಹಾಗಾಗಿ ಎಲ್ಲ ಕೆಲಸ ಕಾರ್ಯ ಆಗುತ್ತೆ. ನಮ್ಮಲ್ಲಿ ಏನಾಗಿದೆ, ನಮ್ಮ ರಾಜಕಾರಣಿಗಳಲ್ಲಿ ನನಗೇನಂದ್ರೆ, ನಿಮ್ದು ಇದು ವೈಯಕ್ತಿಕ ಕಾನ್ವರ್ಸೇಷನ್ ಆಗಿದ್ರೆ ನಾನು ಇದನ್ನು ಫೇಸ್ಬುಕ್ ಅಲ್ಲಿ ಕೂಡ ಲೈವ್ ಬಿಟ್ಟಿದ್ರೆ, ಹಾಗಾಗಿ ಬೇರೆಯವ್ರು ನೋಡ್ತಿರ್ತಾರೆ, ನಾನು ಎಷ್ಟೋ ವಿಚಾರಗಳನ್ನ ತೋಡ್ಕೊಳಕ್ಕಾಗಲ್ಲ. ನಮ್ಮಲ್ಲಿ ಅನುಪಟ್ಟ ರಾಜಕಾರಣಿಗಳಿದಾರಲ್ಲ, ಇವರಿಗೆ ಈ ಕಮಿಷನ್ ತಕ್ಕೊಳ್ಳೋದು, ಅಲ್ಲಿ ಇಲ್ಲಿ ಕಾಂಟ್ರಾಕ್ಟ್ ನೋಡೋದು, ಇಂಥವೇ ಜಾಸ್ತಿ ತಲೆ ಉಳಿತಿರ್ತವೆ. ನಾವು ಮಾಡಿರೋ ಒಳ್ಳೆ ಕೆಲಸನ ಹೇಳ್ಕೊಳ್ಳೋದು ಕೆಲವರಿಗೆ ಗೊತ್ತಿರಲ್ಲ. ನಾನ್ ನಿಮ್ಗೆ ಹೇಳ್ತೇನೆ, ಕರ್ನಾಟಕಕ್ಕೆ 8,000 crore 14th ಇದು ನೆಕ್ಸ್ಟ್ 15th ಫೈನಾನ್ಸ್ ಕಮಿಷನ್ ಅಲ್ಲಿ ನಮ್ಗೆ ಕಡಿಮೆ ಆಗ್ತದೆ, GST ಇಂದ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ. ಇಷ್ಟು ಪ್ರಾಜೆಕ್ಟ್ ಗೆ ದುಡ್ಡು ಕೊಡ್ತಾ ಇದ್ರಲ್ಲ, ಅದನ್ನ ಯಾಕೆ ಹೇಳಲ್ಲ? ಕರ್ನಾಟಕಕ್ಕೆ ರೈಲ್ವೆ ಲೈನ್ ಈ ಸರಿ 3,500 crore ಕೊಟ್ಟರಲ್ಲ, 1,000 crore ಮೋದಿ ಸರ್ಕಾರ ಬರೋಗಿಂತ ಮೊದಲು 1,000 crore ಬರ್ತಾರಲ್ಲ, ಯಾವಾಗ್ಲೂ 3,500 crore ಕೊಟ್ಟಿದ್ದಾರೆ. ಈ ದುಡ್ಡು ಎಲ್ಲಿಂದ ಕೊಟ್ಟರು ಅದನ್ನ ಹೇಳ್ತಾ ಇಲ್ಲ. ಆಯ್ತು, ಈ 8,000 crore ಎಲ್ಲಿ ಕಡಿಮೆ ಆಯ್ತು?
ಹಿಂದೆ 14 ಫೈನಾನ್ಸ್ ಕಮಿಷನ್ ಬಂದ ಸಂದರ್ಭದಲ್ಲಿ ಒಂದ್ ಮಾತು ಹೇಳಿದ್ರು, ಯಾರ್ಯಾರು ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡ್ತಾರೆ ಅವರಿಗೆ ನೆಕ್ಸ್ಟ್ 15 ಫೈನಾನ್ಸ್ ಕಮಿಷನ್ ಬಂದಾಗ 5 ವರ್ಷಕ್ಕೆ ಒಂದ್ ಫೈನಾನ್ಸ್ ಕಮಿಷನ್ ಬರುತ್ತೆ, ಅದನ್ನ ನಾವು ಜಾಸ್ತಿ ಕೊಡ್ತೀವಿ ಅಂತಂದ್ರು. ಆದ್ರೆ 15 ಫೈನಾನ್ಸ್ ಕಮಿಷನ್ ಬರಬೇಕಾದ್ರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಇದೆಲ್ಲದ ಅಭಿಪ್ರಾಯ ತಗೊಂಡಾದ್ಮೇಲೆ ಪಾಪ್ಯುಲೇಷನ್ ಆಧಾರದ ಮೇಲೆ ಕೊಡೋಣ. ಯಾಕೆಂದ್ರೆ ಕೆಲವು ಈಗ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್ಸ್ ಇದಾವೆ, ಕೆಲವು ಕನ್ಸ್ಯೂಮಿಂಗ್ ಸ್ಟೇಟ್ಸ್ ಇದಾವೆ, ಅವ್ರ ಸಂಖ್ಯೆ ಜಾಸ್ತಿ ಇಟ್ಕೊಂಡಿದ್ರೆ ಆದ್ರೂ ನಮ್ಗೆ ಕೊಡುವಂತ ಅನುದಾನ ಸಾಕಾಗೋದಿಲ್ಲ. ಹಾಗಾಗಿ ಪಾಪ್ಯುಲೇಷನ್ ಆಧಾರದ ಮೇಲೆ ಕೊಡೋಣ ಅಂತ ಹೇಳಿದ್ಮೇಲೆ ಕರ್ನಾಟಕ ಇಂಥ ಕೆಲವು ರಾಜ್ಯಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್ಗಳಿಗೆ ಕಡಿಮೆ ಆಗಿದೆ. ಕಡಿಮೆ ಅನ್ನು ಓವರ್ ಎ ಪೀರಿಯಡ್ ಆಫ್ ಏನು 5 ಇಯರ್ಸ್. 5 ಇಯರ್ಸ್ ಅಂದ್ರೆ ನೀವು ಯೋಚನೆ ಮಾಡಿ, 8,000 ಕೋಟಿ ಅಂದ್ರೆ ಒಂದು ಕಾಲು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ಕಡಿಮೆ ಆಗಿದೆ ನಮಗೆ. ಆದ್ರೆ ನಮ್ಮ ಹೈವೇ ನಲ್ಲಿ ಪ್ರಾಜೆಕ್ಟ್ ತಗೊಳ್ಳಿ, ನಿಮ್ಗೆ ಆಯ್ತು ಮೊನ್ನೆ ನಿಮಗೆ 3 ಮೆಡಿಕಲ್ ಕಾಲೇಜ್ಗಳನ್ನ ಏನು ಇದನ್ನ ಕೊಟ್ಟರು ನಿಮಗೆ, ಚಿಕ್ಕಮಗಳೂರಿಂದ ಸೇರಿಸ್ಬಿಟ್ಟು ಎಷ್ಟು 3 ಮೆಡಿಕಲ್ ಕಾಲೇಜ್ಗಳನ್ನ ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಷ್ಟು ಕೊಡ್ತಾ ಇದೆ? 600 ಕೋಟಿ ರೂಪಾಯಿ ಕೊಡುತ್ತೆ. ಒಂದು IIT ನ ಕೊಟ್ಟರು, IIT ಕೊಡ್ಬೇಕು ಅಂತಂದ್ರೆ ಒಂದು 1,200 ಕೋಟಿ ಮಿನಿಮಮ್ ಆಗುತ್ತೆ. ಹುಬ್ಳಿ ಹತ್ರ ನಮ್ಗೆ ಧಾರವಾಡದ ಹತ್ರ ಒಂದು IIT ಬರ್ತದೆ. ಈ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಕರ್ನಾಟಕಕ್ಕೆ ಎಲ್ಲೂ ಅನ್ಯಾಯ ಮಾಡಿಲ್ಲ. ಕರ್ನಾಟಕಕ್ಕೆ ಎಲ್ಲರಿಗಿಂತ ಜಾಸ್ತಿ ನ್ಯಾಯ ಕೊಟ್ಟಿದ್ರೆ ಅದಕ್ಕೆ ನಾವು 17 ಇದ್ದವ್ರು 25 ಆಗಿದೀವಿ. ಬೊಬ್ಬೆ ಹೊಡಿತಾ ಇದ್ದವ್ರು ಒಂದೊಂದ್ ಸಂಖ್ಯೆ ಬಂದಿದ್ದಾರೆ ಇಬ್ರು. ಆಯ್ತಾ, ಹಿಂಗೆ ಅಪ್ಪ ಮಕ್ಕಳು ಮರಿಮಕ್ಳು ಎಲ್ಲಾರು ಸೋಲ್ಸ ಇದ್ದಾರೆ ಜನ. ಒಳ್ಳೆ ಕೆಲಸ ಆಗ್ತಾ ಇದೆ, ಆದ್ರೆ ನಾವು ಒಂದೊಂದ್ಸರಿ ನೋಡುವಂತ ದೃಷ್ಟಿನ ಸ್ವಲ್ಪ ನಾವು ಬದಲಾಯಿಸ್ಕೊಳ್ಬೇಕು. ಲೋಕೇಶ್ ಎಸ್ ವಿ ಅನ್ನೋರ್ದು ಒಂದ್ ಸ್ವಲ್ಪ ಭಿನ್ನವಾದ ಪ್ರಶ್ನೆ ಇದೆ ಸರ್. ಅವ್ರೇನಂತಾರ ಅಂದ್ರೆ, ನಾವು NRIಗಳು ನಮಗೂ ರಾಜಕೀಯ ಆಸಕ್ತಿಗಳಿದಾವೆ ಕೆಲಸ ಮಾಡ್ಬೇಕು ಅಂತ. ಭಾರತ ದೇಶದ ರಾಜಕಾರಣವನ್ನು ನೋಡಿದ್ರೆ ನಮ್ಗೆ ಭಯ ಆಗತ್ತೆ, ಕಾಲಿಡುವ ಸಂಖ್ಯೆ ತಾವ್ ಹೇಳ್ದಂಗೆ ತುಂಬಾ ಜಾಸ್ತಿ ಇದೆ. ಇದು ನಮ್ಗೆ ಎಂದಾದ್ರೂ ಸಾಧ್ಯ ಆಗತ್ತಾ ಆತರ ಬರಕ್ಕೆ ಅಂತ ಅವ್ರದೊಂದು ಜಿಜ್ಞಾಸೆ. ಲೋಕೇಶ್, ಈ ರಾಜಕಾರಣ ಎಲ್ಲಿ ಯಾವ ದೇಶಕ್ಕೆ ಹೋದ್ರು ಒಂದೇನೆ. ಆಗ್ಲೇ ನಾನು ಹೇಳಿದ್ದೆ ನಿಮಗೆ, ಡೆಸಿಗ್ನೇಟೆಡ್ ಸರ್ವೈವರ್ ನ ನೆಟ್ಫ್ಲಿಕ್ಸ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಾ ದೇಶದಲ್ಲೂ ಇದಿದೆ. ನಿಮ್ಮ UK ನಲ್ಲೇ ನನ್ನ ನೀವು ನೋಡಿ, ಕಳೆದ ಒಂದು 3 ವರ್ಷಗಳಲ್ಲಿ ನಿಮ್ ಎಷ್ಟ್ ಜನ ಪ್ರಧಾನಿಗಳು ಬದಲಾದ್ರು ನೀವು ಯೋಚನೆ ಮಾಡಿ. ಒಂದು ಬ್ರೆಕ್ಸಿಟ್ ಒಂದ್ ಇಟ್ಕೊಂಡ್ಬಿಟ್ಟು ಒಂದ್ ಮಾರಲ್ ಗ್ರೌಂಡ್ ಒಳಗಡೆ ಯಾರು ಪ್ರಧಾನಿ ನಿಮಗೆ ರೆಸೈನ್ ಮಾಡಿದ್ ನೋಡಿ, ನಾನ್ ಹತ್ರ ಯಾರು ಬಂದ್ರು, ಇವತ್ತಿನ ಪರಿಸ್ಥಿತಿ ಏನಿದೆ ಎಲ್ಲದೂ ನಿಮ್ಗೆ ಗೊತ್ತಿದೆ. ರಾಜಕಾರಣ ಎಲ್ಲೋದ್ರು ಕೂಡ ಇದು ಏನ್ ಗೊತ್ತವ, ನಮ್ಮ ರಾಜಕಾರಣದಲ್ಲಿ ಒಂದ್ ಏನು ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಏನ್ ಎಲ್ಲೂ ಸಲ್ದೆ ಇದ್ದವ್ರು ಎಲ್ಲ ಜಗತ್ತಲ್ಲಿ ಯಾವ ಕ್ಷೇತ್ರದಲ್ಲೂ ಸಲ್ದೆ ಇದ್ದವ್ರು ಎಲ್ಲರೂ ಕೂಡ ಇಲ್ಲಿ ಬಂದು ಹಾಗಾಗಿ ಅವ್ರು ಏನಂತ ತಿಳ್ಕೊಳ್ತಾರೆ ಅಂದ್ರೆ, ರಾಜಕಾರಣದಲ್ಲಿ ಮೇಲೆ ಹೋಗ್ಬೇಕು ಅಂದ್ರೆ ಬೇರೆ ತಲೆ ಮೇಲೆ ಕಾಲಿಟ್ಟೇ ಹೋಗ್ಬೇಕು ಅನ್ನೋದು ಒಂದು ಭಾವನೆ ಇದೆ. ಇದು ಬದಲಾಗಂತದಕ್ಕೆ ನಿಮ್ಮಂತರಲ್ಲಿ ನಾವು ಬಂದು ಇನ್ನೂ 10-15 ವರ್ಷ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಿದ್ದು, ಅಮಿತ್ ಶಾ ಅವ್ರು ಇದೇ ತರದ ನಡ್ಸ್ಕೊಂಡು ಹೋಗಿ ಅದೇನೋ ಆ ಕಾಲಕ್ಕೆ ಬದಲಾಗ್ಬೋದು. ಆದ್ರೆ ಬಹಳಷ್ಟು ಬದಲಾವಣೆಗಳು ಆಗ್ತದೆ. ಇವತ್ತು ನನ್ನಂತವನು, ನಾನು ಈ ಕ್ಷೇತ್ರಕ್ಕೆ ಸಂಬಂಧ ಪಡೆದಿದ್ದವನು, ನಾನು ಬಂದ್ಬಿಟ್ಟು ಇವತ್ತು ನಾನು ಸಂಸದನಾಗಿದ್ದೀನಿ ಅಂತಂದ್ರೆ, ಒಳ್ಳೆಯವ್ರನ್ನ ಸಪೋರ್ಟ್ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ಸಮಾಜನೂ ಕೂಡ ಇದೆ. ಒಳ್ಳೆಯವರಿಗೆ ಅವಕಾಶ ಕೊಡುವಂತಹ ಪಕ್ಷಗಳು ಬೇಕು, ನಾಯಕರುಗಳು ಬೇಕು. ಅದು BJP ನಲ್ಲಿ ಬಂದಿದ್ದಾರೆ. ತೇಜಸ್ವಿ ಸೂರ್ಯ ನೀವು ಯೋಚನೆ ಮಾಡ್ಬೋದು, 28 ವರ್ಷದ ಹುಡುಗ ಇವತ್ತು ಸಂಸದ ಆಗಿದ್ದಾನೆ ಅಂತ ಹೇಳಿದ್ರೆ, ಯಾವ ರೀತಿ ಅಂದ್ರೆ ಮೋದಿ ಅಮಿತ್ ಶಾ ಅವರು ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ, ರಾಜಕಾರಣಕ್ಕೆ ಹೆಂಗ್ ಬ್ಲಡ್ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನೀವು ತಿಳ್ಕೊಳ್ಳಿ, 2014ರಲ್ಲಿ BJP ನಲ್ಲಿ ಆಯ್ಕೆ ಮಾಡಿರೋದ್ರಲ್ಲಿ ನಾವು ಏನ್ 282 ಜನ ಗೆದ್ರಲ್ಲ, ಅದರೊಳಗಡೆ ಹೆಚ್ಚು ಕಡಿಮೆ 100 ಜನನ BJP ಸಂಬಂಧ ಪಡೆದಿದ್ದವರು. ನಿಮಗೆ ಸತ್ಯಪಾಲ್ ಸಿಂಗ್, RK ಸಿಂಗ್, VK ಸಿಂಗ್, ರಾಜ್ಯವರ್ಧನ್ ಸಿಂಗ್ ರಾಥೋಡ್, ನಾನಿರ್ಬೋದು, ಯಾರನ್ನ ನೀವು ತಗೊಳ್ಳಿ, ಸ್ಪೋರ್ಟ್ಸ್ ಇರ್ಬೋದು, ಮಿಲಿಟರಿ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದವ್ರನ್ನೆಲ್ಲ ಕರ್ಕೊಂಡ್ ಬಂದು ಟಿಕೆಟ್ ಕೊಟ್ಟರು, ಕೊಟ್ಟು ಗೆಲ್ಸಿ ಇವತ್ತು ಉಳಿಸ್ಕೊಂಡಿದ್ದಾರೆ, ಪ್ರೋತ್ಸಾಹ ಕೂಡ ಕೊಡ್ತಿದ್ದಾರೆ. ಈಗ ನನ್ನಂತವನಿಗೆ, ನಾನು ಇವಾಗ ನನ್ಗೆ ಯಾರ್ದು ಶ್ರೀರಕ್ಷೆ ಅಂತ ಏನಿಲ್ಲ. ಇವತ್ತು ಏನಾದ್ರು ನಮ್ಗೆ RSS, ನಮ್ಮ ಸಂತೋಷ್ ಜಿ ಅವ್ರು ಇರ್ಬೋದು, ಮುಕುಂದ್ಜಿ ಅವ್ರು ಇರ್ಬೋದು, ಅಲ್ಲಿ ಮೇಲೆ ದತ್ತಾಜಿ ಅವ್ರು ಇರ್ಬೋದು, ಮೋದಿ ಜಿ, ಅಮಿತ್ ಶಾ, ಈ ತರದವ್ರ ಮೇಲ್ಗಡೆನ ಕುತ್ಕೊಂಡ್ಬಿಟ್ಟು ನಮಗೆ ನಮ್ಗೆ ಆಶೀರ್ವಾದ ಮಾಡುವಂತರು, ನಮ್ಮನ್ನು ಕೈ ಹಿಡಿಯುವಂತವ್ರು ಅವರೇ ಇದ್ದಾರೆ. ಇವ್ರು ನಮ್ಮ ಸಂತೋಷ್, ನೀವು ನೋಡಿ, ನೀವು BL ಸಂತೋಷ್ ಅಂತ ನಿಮ್ಗೆ ಟ್ವಿಟರ್ನಲ್ಲೂ ಕೂಡ ಇದ್ದಾರೆ. ನಮ್ಮಂತವ್ರನ್ನ ಬಗ್ಗೆ ಗುರುತಿಸಿ ನಮ್ಮನ್ನು ಬೆಳೆಸುವಂತಹ ವ್ಯಕ್ತಿ ಇವತ್ತು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಗುರುತುವರವಾದ ಜಾಗದಲ್ಲಿ ಇದ್ದಾರೆ ಅವ್ರು ಇವತ್ತು. ಅಂತವ್ರು ಖಂಡಿತ ನಿಮ್ಗೆ ಯಾರೇ ಹೊರಗಡೆಯಿಂದ ಬರಬೇಕು ಅಂತಂದ್ರು ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡೋರು ಇದೆ. ನಮ್ಗೆ US ನಲ್ಲಿ ಒಬ್ರು ಚಂದ್ರಕಾಂತ್ ಯತ್ನಟ್ಟಿ ಅಂತ ಹೇಳ್ಬಿಟ್ಟು, ಅವ್ರು ಇಲ್ಲೇ ಬಂದು ಕೆಲಸ ಮಾಡಿದ್ರು, ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ರು ಇಲ್ಲಿ ಲೋಕಲ್ ರಾಜಕಾರಣ, ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಸ್ಥಾನಮಾನಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ನೀವು ಬನ್ನಿ, ಅಲ್ಲಿಗೆ ಹೋಗಿದ್ರಿ, 4 ಕಾಸು ಕಮಾಯಿ ಮಾಡ್ಕೊಂಡು ಬನ್ನಿ. ಇಲ್ಲಿ ರಾಜಕಾರಣ ಮಾಡ್ಬೇಕಾದ್ರೆ ಒಂದೊಂದ್ ಟೈಮ್ ನಿಮ್ ಕರಿಯರ್ ನ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದ್ರೆ ಬಹಳ ಒದ್ದಾಟಗಳು ಇರ್ತದೆ ಎಲ್ಲರಿಗೂ ಕೂಡ. ನಿಮ್ಗೆ ಇಲ್ಲೊಂದು ನಿಮ್ಗೆ ಡಿಸ್ಎಂಚಾಂಟ್ಮೆಂಟ್ ಎಲ್ಲದೂ ಆಗುತ್ತೆ, ನಿಮ್ಗೆ ಭ್ರಮ ನಿರಸನ ಕೂಡ ಆಗುತ್ತೆ. ಸರ್, ಡಾಕ್ಟರ್ ಉಮೇಶ್ ಪ್ರಭು ಅಂತೇಳಿ ನ್ಯಾಷನಲ್ ಹೆಲ್ತ್ ಸರ್ವಿಸ್ ನ ಡೈರೆಕ್ಟರ್ ನಮ್ ಜೊತೆ ಜಾಯ್ನ್ ಆಗ್ತಾ ಇದಾರೆ. UK ನ ಬಹಳ ದೊಡ್ಡ ಸೆಟ್ಅಪ್ ಅದು, ನ್ಯಾಷನಲ್ ಹೆಲ್ತ್ ಸರ್ವಿಸ್ ಈಗ ಕೋವಿಡ್ಗೋಸ್ಕರ ಕೆಲಸ ಮಾಡ್ತಾರಂತದ್ದು. ಉಮೇಶ್ ಅವರು ಕೇಳಿಸ್ತಾ ಇದೆಯಾ? ಉಮೇಶ್ ಅವರು ಆಕ್ಚುಲಿ ಜಾಯ್ನ್ ಆಗಿಲ್ಲ ಅನ್ಕೊಂಡಿದೀನಿ. ಉಮೇಶ್ ಅವ್ರು ಇದಾರಾ? ಉಮೇಶ್ ಪ್ರಭು ಡಾಕ್ಟರ್ ಕೆಳಗೆ ಕಾಣಿಸ್ತವ್ರ ಹೆಸರು ಬಂತು ನನ್ಗೆ. ಇಲ್ಲ, ಉಮೇಶ್ ಮತ್ತೊಂದು ಉಮೇಶ್ ಅದು.
ಸೊ ಐ ಥಿಂಕ್ ರಾಮಮೂರ್ತಿ ರಾಮಮೂರ್ತಿ ಅನ್ನೋರ್ದು ಒಂದು ಪ್ರಶ್ನೆ ಇದೆ ಸರ್ ಪ್ರತಾಪ್ ಸರ್, ಅವ್ರೇನಂತಾರೆ ರಾಜಕಾರಣದಲ್ಲಿ ಶೇಕಡ 50% ಹೆಚ್ಚು ಜನ ಭ್ರಷ್ಟ ರಾಜಕಾರಣಿಗಳಿದ್ದಾರೆ ಅಂತದ್ರಲ್ಲಿ ನೀವು ಪ್ರಾಮಾಣಿಕರಲ್ಲಿ ಹೆಂಗ್ ಸರ್ವೈವ್ ಆಗ್ತಾ ಇದ್ರಿ, ಅವ್ರ ಜೊತೆ ಹೇಗೆ ಸಮನ್ವಯ ಮಾಡ್ಕೋತೀರಿ ಅಂತ ಕೇಳ್ತಾರೆ ನಿಮ್ಗೆ ರಾಮಮೂರ್ತಿ ಅವ್ರ ಪ್ರಶ್ನೆ ಸರ್. ಅದಕ್ಕೆ ಅದಕ್ಕೆ ನಾನು ಯಾವಾಗ್ಲೂ ಕೂಡ ಸಮನ್ವಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮೋಸ್ಟ್ ಕಾಂಟ್ರವರ್ಷಿಯಲ್ ಆಗಿರ್ತೀನಿ ಆಯ್ತಾ, ಯಾರು ಕೂಡ ಮೈ ಮೇಲೆ ಬೀಳ್ತಾ ಇರ್ತಾರೆ ಏನ ಮೇಲ್ಗಡೆ ಮೋದಿ ಅಮಿತ್ ಶಾ ಈ ತರದವ್ರ ಸಂತೋಷಿ ಮುಕ್ಕುಂಜಿ ಅಂತವ್ರು ಇರೋದ್ರಿಂದ ನಮ್ಮೆಲ್ಲ ಬದುಕಿದೀವಿ ಅಷ್ಟೇನೆ. ಹಾಗಂತಲ್ಲ, ಒಂದೇನ್ ಗೊತ್ತಾ, ನಾವು ಒಳ್ಳೇದಾಗಿ ಕೆಲಸ ಮಾಡಿದ್ರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಮ್ಮನ್ನ ಕೈ ಹಿಡಿಯುವಂತ ಜನ, ನಮ್ಮನ್ನ ಪ್ರತಿ ಹಂತದಲ್ಲೂ ಕೂಡ ನಮ್ಮನ್ನ ಗಮನಿಸುವಂತ ಜನ ಇದ್ದಾರೆ, ಅವ್ರಿದ್ರೆ ಸಾಕು ರೀ, ಇನ್ನೇನ್ ತಲೆ ಕೆಡಿಸ್ಕೊಳ್ಬೇಡಿ. ನಂದೇ ವೈಯಕ್ತಿಕ ಉದಾಹರಣೆನ ಹೇಳ್ಬೇಕು ಅಂತ ಹೇಳಿದ್ರೆ 2019 ಎಲೆಕ್ಷನ್ ಅಲ್ಲಿ ಇದ್ದು ಬಂದವರೆಲ್ಲ ನನ್ನ ಮೈ ಮೇಲೆ ಬಿದ್ದು ಒಂದು ತೆಗೆದು ಬಿಡ್ಬೇಕು ಅನ್ನೋ ತರ ನೋಡಿದ್ರು. ಏನೇನ್ ಸರ್ಕಸ್ ಮಾಡಿದ್ರು ಜನ ನನ್ನ ಪರವಾಗಿ ನಿಂತಿದ್ರು. ಕೆಲವೊಂದು ನಿಮಗೆ ಇಲ್ಲಿ ಮುಕ್ತವಾಗಿ ನಾನು ಹೇಳಕ್ಕಾಗಲ್ಲ, ಆದ್ರೆ ಇಲ್ಲಿ ಇಲ್ಲಿ ಏನ್ ಗೊತ್ತಾ, ಇಲ್ಲಿಗೆ ಯೋಗ್ಯತೆ ಬೇಕು ಅಂತಿಲ್ಲ ಈ ಕ್ಷೇತ್ರಕ್ಕೆ ಬರೋದಕ್ಕೆ. ಹಾಗಾಗಿ ಬಹಳ ಜನ ಅಯೋಗ್ಯರು ಬಂದ್ಬಿಟ್ಟಿರ್ತಾರಲ್ಲ, ಅವ್ರೆಲ್ಲ ಮಾಡೋ ಕೆಲಸನೂ ಹಂಗೆ ಇರ್ತದೆ. ಹಾಗಾಗಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಒಳ್ಳೆಯವ್ರಿಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಆದ್ರೆ ನೀವೊಂದು ನಾವು ಯೋಚನೆ ಮಾಡೋ ಏನಾಗುತ್ತೆ ಅಂತಂದ್ರೆ, ಮೋದಿ ಅಮಿತ್ ಶಾ ಗುಜರಾತ್ ಅಲ್ಲಿ 2002 ಇಂದ 2014 ವರ್ಗು ಯಾವ ರೀತಿ ಅವ್ರನ್ನ ಕಾಡ್ಸಿದ್ರು, ಅಮಿತ್ ಶಾ ಅವ್ರನ್ನ ತಗೊಂಡೋಗಿ ಯಾವ್ದೋ ಕೇಸ್ ಅಲ್ಲಿ ಫಿಕ್ಸ್ ಮಾಡಿ ಜೈಲ್ಗೆ ಹಾಕಿದ್ರು, ಡೆಲ್ಲಿಂದ ಆಚೆ ಹೋಗಿ ಬರಬಾರ್ದು ಅಂತ ಹೇಳಿದ್ರು, ಮೋದಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಗೆ ಕರೆಸ್ಬಿಟ್ಟು ಇಂಟ್ರಾಗೇಷನ್ ಚೀಫ್ ಮಿನಿಸ್ಟರ್ನ, ಅವ್ರ ವಿರುದ್ಧ ಏನೇನು ಎನ್ ಜಿ ಒಗಳನ್ನ, ಇಂಟರ್ನ್ಯಾಷನಲ್ ಮೀಡಿಯಾನ, ನಿಮ್ದೇ ಲಂಡನ್ ಗೆ ಬಂದಿದ್ರು, ಲಂಡನ್ ಗೆ ಬಂದಿರ್ಬೇಕಾದ್ರೆ ನನ್ ಪ್ರಶ್ನೆ ಬೇರೆ, ನನ್ ಪ್ರಶ್ನೆ ಬೇರೆ ಕೇಳಿ, ನನ್ ಪ್ರಶ್ನೆ ಇಂಗ್ಲಿಷ್ ಅಲ್ಲಿ ಕೇಳ್ತೀನಿ, ಇಫ್ ಯು ಡೋಂಟ್ ಮೈಂಡ್ ಕನ್ನಡದಲ್ಲೇ ಉತ್ತರ ಕೊಡಿ. ಅಫಿಷಿಯಲ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ 50% ಆಫ್ ಎಂಪಿಸ್ ಯುವರ್ ಕೊಲೀಗ್ಸ್ ಹಾವ್ ಗಾಟ್ ಕ್ರಿಮಿನಲ್ ಕೇಸಸ್ ಅಗೇನ್ಸ್ಟ್ ದೆಮ್. ಮೈ ಕ್ವೆಶ್ಚನ್ ಇಸ್, ಹೌ ಕಮ್ ಎ ಯಂಗ್ ಆನೆಸ್ಟ್ ಪಾಲಿಟಿಷಿಯನ್ ಲೈಕ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ಯುವರ್ ಕೊಲೀಗ್ಸ್ ಹೂ ಆರ್ ಕರಪ್ಟ್? ದಟ್ ವಾಸ್ ಮೈ ಕ್ವೆಶ್ಚನ್. ಸರ್, ಈ ಕರಪ್ಷನ್ ಅಂಡ್ ಕ್ರಿಮಿನಲ್ ಕೇಸಸ್ ಬೇರೆ ಎರಡು ಇರ್ತದೆ ಸರ್. ಕಾನೂನಿನ ಪ್ರಕಾರ ಅಲ್ಲ ಸರ್, ಒಂದ್ ನಿಮಿಷ, ಕಾನೂನಿನ ಪ್ರಕಾರ ನನ್ನ ವಿರುದ್ಧ ಎರಡು ಕ್ರಿಮಿನಲ್ ಕೇಸಸ್ ಇದೆ, ನಾನು ಒಬ್ಬ ಕ್ರಿಮಿನಲ್ ಕೇಸ್ ಅನ್ನು ಎದುರಿಸೋನ್ ಸರ್. ಆಯ್ತಾ ಸರ್, ಕ್ರಿಮಿನಲ್ ಕೇಸ್ ಅನ್ನೋದು ನಮ್ಮಲ್ಲಿ ಬಹಳ ಜನ ಏನಾಗುತ್ತೆ ಅಂತಂದ್ರೆ, ನೀವೆಲ್ಲ ಹೊರಗಡೆ ಕುತ್ಕೊಂಡು ನೋಡೋನು ಬೇರೆ ಇರ್ತದೆ ಸರ್. ಈಗ ಯಾವ್ದೋ ಒಂದ್ 144 ಸೆಕ್ಷನ್ ಹಾಕಿರ್ತಾರೆ, ನಾವ್ ಯಾವ್ದೋ ಒಂದ್ ಪ್ರೊಟೆಸ್ಟ್ ಮಾಡ್ತಿರ್ತೇವೆ, ಬೇಕು ಅಂತ ಹಾಕಿರ್ತಾರೆ, ನಾವು ವೈಲೇಟ್ ಮಾಡ್ತೀವಿ, ನಮ್ಮಲ್ಲಿ ಒಂದ್ ಕ್ರಿಮಿನಲ್ ಕೇಸ್ ಅನ್ನ ಫಿಟ್ ಮಾಡ್ಬಿಡ್ತಾರೆ ಸರ್. ಅದಕ್ಕೆ ಈ ಕೇಸು ಸರ್ ಮರ್ಡರ್ ಇರ್ಬೋದು ಅಥವಾ ಯಾರ್ದೋ ಒಂದ್ ಏನೋ ಒಂದು ಏನು ಹೆರಾಸ್ಮೆಂಟ್ ಇರ್ಬೋದು, ಈ ತರ ಕೇಸಸ್ ಅಲ್ಲಿ ಕ್ರಿಮಿನಲ್ ಕೇಸ್ ಗಳಂತ ಆಗಿರ್ತಾವಲ್ಲ ಅವನೇ ಬೇರೆ. ಈಗ 144 ಸೆಕ್ಷನ್ ಇನ್ನೊಂದೇನೋ ಕರ್ಫ್ಯೂನ ವಿಧಿಸಿರ್ತಾರೆ, ಅಂಥದ್ರಲ್ಲಿ ವೈಲೇಟ್ ಮಾಡಿದಾಗ ಅಥವಾ ಏನಾದ್ರು ಹೋಗಿ ಪರ್ಮಿಷನ್ ತಗೊಳ್ಳೋದಲ್ಲೇ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಆ ಜಾಗಕ್ಕೆ ವೆನ್ಯೂಕ್ ಹೋದಾಗ ಮಾಡಿರ್ತಾರೆ, ನಮ್ಮ ಮೇಲೆ ಕೇಸ್ ಹಾಕಿರ್ತಾರೆ, ಅವು ಕ್ರಿಮಿನಲ್ ಕೇಸ್ ಗಳಾಗಿರ್ತಾವೆ ಸರ್. ಅದಕ್ಕೋಸ್ಕರ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ನಾವು ನೋಡ್ಬೇಕಾಗುತ್ತೆ. ಆ ರೀತಿ ನಿಮಗೆ ಯಾರ ಮೇಲೂ ದೌರ್ಜನ್ಯನೋ ಮಾಡಿ ಆ ತರ ಕ್ರಿಮಿನಲ್ ಕೇಸಸ್ ಬಂದಾಗ ನಿಮ್ಗೆ ಬಹಳ ನೆಗ್ಲಿಜಿಬಲ್ ಇದೆ ಸರ್, ಅದ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲ. ಅದು ನಿಮಗೆ ನಾರ್ತ್ ಇಂಡಿಯಾದಲ್ಲಿ ಕೆಲವ್ರದ್ದು ಆ ತರದೆಲ್ಲ ಮಾಡುವಂತದ್ದಿದೆ, ನಮ್ಮ ಕರ್ನಾಟಕದಲ್ಲಿ ಆ ತರ ಮಾಡಿರುವಂತ ಯಾವ ರಾಜಕಾರಣ ಅಂದ್ರೆ ಯಾವ ಎಂಪಿನೂ ಕೂಡ ಇಲ್ಲ ಸರ್. ಅದಕ್ಕೋಸ್ಕರ ಒಂದು ಡಿಫ್ರೆನ್ಸಿಯೇಷನ್ ನೀವು ನೋಡ್ಬೇಕು. ಕರಪ್ಷನ್ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಸರ್, ನಾನು 2014 ಅಲ್ಲಿ ಎಲೆಕ್ಟ್ ಆದ ನಂತರ ನಾನೇ ಹೋಗಿ ಕೇಳಿದೆ ಸರ್, ನಮಗೆ ಕೊಡೋದು 1,09,000 ಸಂಬಳ ಕೊಡ್ತೀರಿ, ಇದ್ರೊಳಗಡೆ ನಾನು ಹೆಂಗೆ ನನ್ನ ಮನೆ ಬಾಡಿಗೆ ಕಟ್ಕೊಂಡು ನಾನು ಹೆಂಗೆ ಬದುಕೋದು, ಓಡಾಡೋದು ಹೆಂಗೆ ಅಂತ ನಾನು ಮೋದಿಯವ್ರನ್ನ ಕೇಳ್ಕೊಂಡೋಗಿ 85 ಜನ ಎಂಪಿಗಳು ಸೀನ್ ಹಾಕ್ಬಿಟ್ಟು ನಾನು ಹೋಗಿ ಆನಂತರ 1,89,000 ನಮ್ಮ ಸ್ಯಾಲ್ರಿನ ಕೂಡ ಇನ್ಕ್ರೀಸ್ ಮಾಡಿದ್ರು, ಡೀಸೆಂಟಾಗಿ ಬದುಕೋದಕ್ಕೆ ಒಂದು ದಾರಿ ತೋರಿಸಿ ಅಂತ ನಾವು ಅವ್ರನ್ನ ಕೇಳಿದ್ದು. ಅವರು ಮೋದಿಯವ್ರ ದಾರಿನ ಕೂಡ ತೋರಿಸಿದಾರೆ ಇಲ್ಲ ಅಂತಲ್ಲ. ಸರ್, ಈ ಕರಪ್ಷನ್ ಏನಾಗಿದೆ ಗೊತ್ತಾ ಸರ್, ಟಿ ಎನ್ ಸೇಷನ್ದು ಒಂದು ಬುಕ್ ಇದೆ ಸರ್, ಡಿ ಜನರೇಷನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಅವರಲ್ಲಿ ಒಂದು ಟಿ ಎನ್ ಸೇಷನ್ ಒಂದ್ ಮಾತು ಹೇಳ್ತಾರೆ ಸರ್, ನಾನು ಈ ಕರಪ್ಷನ್ ಅನ್ನೋದಿದ್ದಲ್ಲ ಅದೇನು ಬೇರೆ ದೇಶದಿಂದ ಬಂದಿರುವಂತದಲ್ಲ, ಪೊಲಿಟಿಷಿಯನ್ಸ್ ಆರ್ ನಾಟ್ ಏಲಿಯನ್ಸ್, ಕರಪ್ಟ್ ಪೊಲಿಟಿಷಿಯನ್ಸ್ ಆರ್ ನಾಟ್ ಏಲಿಯನ್ಸ್, ದೇ ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿಸ್ ಸೊಸೈಟಿ, ಅಂಡ್ ಸೊಸೈಟಿ ಹ್ಯಾಸ್ ಬೀನ್ ದಿಸ್ ಡಿಜನರೇಟೆಡ್ ಅಂತ ಹೇಳ್ತಾರೆ ಸರ್. ಸಮಾಜದಲ್ಲೇ ಯಾತರ ಆಗೋಗ್ಬಿಟ್ಟಿದೆ ಅಂತಂದ್ರೆ ಸರ್, ನಮ್ಮ ಮನೆಯಲ್ಲೇ ಪ್ರಾಮಾಣಿಕವಾಗಿ ಬದುಕಬೇಕು, ಈ ದುರಾಸೆನ ಮಾಡಬಾರ್ದು, ಇದನ್ನ ನಮ್ಮ ಮನೆಯಲ್ಲೇ ಕಲಿಸ್ಬೇಕು ಸರ್. ಸಮಾಜ ಎಷ್ಟು ಹಾಳಾಗ್ತಿರ್ತದಲ್ಲ ಅದ್ರ ಪರಿಣಾಮನೇ ರಾಜಕಾರಣಿಗಳಾಗಿರ್ತಾರೆ, ರಾಜಕಾರಣಿಗಳು ಮೋಸ್ಟ್ ವಿಸಿಬಲ್ ಆಗಿ ಕಾಣಿಸ್ತಾರೆ. ಆದ್ರೆ ಈ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತಾರಲ್ಲ, ಔದಾರ್ಯ ಅನ್ನೋದು ಮನೆಯಿಂದ ಪ್ರಾರಂಭ ಆಗ್ಬೇಕು ಅನ್ನೋದಿದೆಯಲ್ಲ, ಅದನ್ನ ನಾವು ಎಲ್ಲಿ ಹೇಳ್ಕೊಡ್ತಿದೀವಿ ಸರ್? ಈಗ ಮೋದಿ ಬಂದಾದ್ಮೇಲೆ ನಮ್ಗೆ ಈ ಎಲ್ಲದನ್ನು ಕೂಡ ಒಂದಷ್ಟನ್ನ ಕಲಿಸ್ತಾ ಇದಾರೆ, ಮಕ್ಕಳ ಜೊತೆಗೆ ಡೈರೆಕ್ಟ್ ಕಮ್ಯುನಿಕೇಟ್ ಮಾಡ್ತಾರೆ, ಸ್ವಚ್ಛತೆಯಿಂದ ಹಿಡಿದು ಯೋಗದಿಂದ ಹಿಡಿದು ಒಳ್ಳೆತನದ ಬಗ್ಗೆನೂ ಕೂಡ ಅವರೇ ಹೇಳ್ಕೊಡ್ತಾ ಇದ್ದಾರೆ. ಇದಕ್ಕೊಂದು ಸ್ವಲ್ಪ ಬದಲಾವಣೆ ಆಗ್ಬೇಕು ಸರ್. ಆದ್ರೆ ಈ ದುರಾಸೆ ಅನ್ನೋದು ಈ ಸಮಾಜದಲ್ಲಿ ಬಂದಿದೆ ಸರ್. ಈಗ ನಿಮ್ಗೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ,
ಈ ಫುಡ್ ಪ್ಯಾಕೆಟ್ ಕೊಡ್ತೀವಲ್ಲ ಸರ್, ಇವಾಗ ಎಲ್ಲ ಏನು ಕೋವಿಡ್ ಬಂದಿದೆ ಅಂತ ಸರ್, ಕಾಂಗ್ರೆಸ್ ಅವ್ರು ಕೊಟ್ಟರು ಅದೇ ಜನ ಬಂದಿರ್ತಾರೆ, ಬಿಜೆಪಿ ಕೊಟ್ಟರು ಅದೇ ಜನ ಬಂದಿರ್ತಾರೆ, JDS ಕೊಟ್ಟರು ಅದೇ ಜನ ಬಂದಿರ್ತಾರೆ. ನೀವೇ ವೈಯಕ್ತಿಕವಾಗಿ ನಿಮ್ಮ ಇಚ್ಛೆಯಿಂದ ನೀವು ತಗೊಂಡು ಹೋಗೋಣ ಟ್ರಕ್ ನಿಲ್ಸ್ಕೊಂಡ್ಬಿಟ್ಟು ಪ್ಯಾಕೆಟ್ ಕೊಡ್ತೀನಿ ಅಂತ ತಿಳ್ಕೊಳ್ಳಿ, ಅದನ್ನು ತಗೊಂಡೋಗ್ಬಿಡ್ತಾರೆ. ತಗೊಂಡೋಗಿ ಮತ್ತೆ ದಿನಸಿ ಅಂಗಡಿಗೆ ಅದನ್ನೇ ಮಾರಿರ್ತಾರೆ. ಸಮಾಜದಲ್ಲೂ ಕೂಡ ಬದಲಾವಣೆ ಆಗ್ಬೇಕು, ನಾವು ಯೋಚಿಸುವಂತ ರೀತಿನೂ ಕೂಡ ಬದಲಾಗಬೇಕು ಸರ್. ಬರೀ ರಾಜಕಾರಣಿಗಳನ್ನ ಅಷ್ಟೇ ಬ್ಲೇಮ್ ಮಾಡ್ರೆ ಸಾಕಾಗಲ್ಲ ಸರ್. ನಾನು ನಿಮ್ಗೆ ಒಂದು ಇನ್ನೊಂದು ಹೇಳ್ಬಿಡ್ತೀನಿ, ಒಂದು ಉದಾಹರಣೆ. ರಾಜಕಾರಣಿಗಳನ್ನ ಯಾವಾಗ್ಲೂ ಹೇಳ್ತಾರಲ್ಲ ಸರ್, ಆನ್ ರೆಕಾರ್ಡ್ ನಾನು ನಿಮ್ಗೆ ಹೇಳ್ತಾನೆ, ಒಂದು ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ರೋಡ್ ಕನ್ಸ್ಟ್ರಕ್ಷನ್ ಬರ್ಬೇಕು ಅಂತ ತಿಳ್ಕೊಳ್ಳಿ ಸರ್. ಅಲ್ಲಿ ವರ್ಕರ್ಡ್ ಕಾಂಟ್ರಾಕ್ಟರ್ ವರ್ಕರ್ಡ್ ಸಿಕ್ಕಿದ ಕೂಡಲೇ ಚೀಫ್ ಇಂಜಿನಿಯರಿಗೆ ಇಷ್ಟು ಪರ್ಸೆಂಟೇಜ್, ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಇಷ್ಟು ಪರ್ಸೆಂಟೇಜ್, ಈ AWE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಇಷ್ಟು ಪರ್ಸೆಂಟ್, ಚೀಫ್ ಇಂಜಿನಿಯರ್ ಎಷ್ಟು ತಗೋತಾನೆ ಅದನ್ನೇ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಳಮಟ್ಟದಲ್ಲಿ ಇರ್ತಾನೆ ಅವನು ತಗೋತಾನೆ. ಯಾಕೆ ಗೊತ್ತಾ, ವರ್ಕ್ ನ ಸರ್ಟಿಫೈ ಮಾಡಿ ಬಿಲ್ ಥ್ರೂ ಮಾಡಿ ಕಳಿಸೋನು ಅವನು. ಸರ್, ಇವ್ರನ್ನ ಇಷ್ಟು ಜನ ಕೂಡ 13 MM ಹಾಕ್ಬೇಕು ಅಂತಂದ್ರೆ ನಾನು ಪಟ್ಟಿ ಇಟ್ಕೊಂಡು ಹೋಗಿ ಅದನ್ನ ಹಿಡಿದು ಇವ್ರನ್ನ ಟೆರರೈಸ್ ಮಾಡಿದೀನಿ ಬಿಟ್ಟಿಲ್ಲ. ಆದ್ರೆ ಸಿಸ್ಟಮ್ ಅಲ್ಲಿ ಇವ್ರು ಹೆಂಗ್ ಮಾಡ್ತಾರೆ ಗೊತ್ತಾ ಸರ್, ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇಲ್ಲ ಸರ್, ನಿಮ್ಗೆ ಸ್ವಲ್ಪ ಜೋರ್ ಮಾಡಿ ಸರ್, 5% ಬರುತ್ತೆ ಅಂತ ಹೇಳಿ ಹೇಳ್ಕೊಡೋರು ಇವ್ರೆ. ಹಿಂಗಾಗಿ ನೀವ್ ಹೇಳೋದೆಲ್ಲ ನಿಜ, ಇದು ಬಹಳ ವರ್ಷದಿಂದ ಆಗ್ತಾ ಇದೆ. ಬಟ್ ರಾಜಕೀಯ ಪಾಲಿಟಿಷಿಯನ್ಸ್ ನ ಪ್ರಾಸಿಕ್ಯೂಟ್ ಮಾಡೋದು ಬಹಳ ಕಡಿಮೆ ಅಂತ ನಾ ಹೇಳೋದು. ಲಾಲು ಪ್ರಸಾದ್ ಯಾದವ್ ಬಿಟ್ಬಿಟ್ಟು ಇನ್ ಎಷ್ಟು ಜನ ಜೈಲ್ಗೆ ಹಾಕಿದಿರಾ ಕರಪ್ಷನ್ಗೆ? ಸರ್, ನಾನು ನಿಮ್ಗೆ ಹೇಳ್ತೇನೆ ಸರ್, ಇವ್ರನ್ನ ಬಿಟ್ಬಿಡಿ, ಏನು ಆಂಟಿ ಕರಪ್ಷನ್ ಬ್ಯೂರೋ ಇದೆ, ಲೋಕಾಯುಕ್ತ ಇದೆ ಎಲ್ಲ ರಾಜ್ಯದಲ್ಲೂ. ಸರ್, ಎಷ್ಟು ಜನ ಅಧಿಕಾರಿಗಳು ಜೈಲ್ಗೆ ಹೋಗಿದ್ದಾರೆ ಹೇಳಿ ಸರ್ ನೀವು? ಎಷ್ಟು ಜನರದ್ದು ಆಸ್ತಿನ ಮುಟುಗೋಲು ಹಾಕೊಂಡ್ರೆ, ಕಾನ್ಫಿಸ್ಕೇಟ್ ಮಾಡ್ಕೊಂಡಿದ್ರಲ್ಲ, ಅವ್ರದ್ದು ರಿಲೀಸ್ ಆಗಿದೆಯಲ್ವ ತಿಳ್ಕೊಳ್ಳಿ, ಊರಲ್ಲಿ ಅಪ್ಪ ಮಾಡಿರೋದು 2 ಎಕರೆ ಹೊಲ ಇದೆಯಲ್ಲ, ಅದರೊಳಗಡೆ ನಾನು 50 ಲಕ್ಷ ರೂಪಾಯಿ ಆಲೂಗಡ್ಡೆ ಚಿನ್ನದ ಆಲೂಗಡ್ಡೆ ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು ಇದೇ ಅಧಿಕಾರಿ ತೋರಿಸುತ್ತಾನೆ. ನಮ್ಮ ಸಿಸ್ಟಮ್ ಅಲ್ಲಿ ಈ ಲೂಫಾಲ್ಸ್ ಇದೆ ಸರ್. ಈಗ ಏನೋ ಒಂದಷ್ಟು ಬದಲಾವಣೆ ಮಾಡ್ಲಿಕ್ಕೆ ಮೋದಿಯವರು ಪ್ರಯತ್ನ ಮಾಡ್ತಿದ್ದಾರೆ ಸರ್. ನೀವು ಓವರ್ ಎ ಪೀರಿಯಡ್ ಆಫ್ ಏನೋ ಒಂದು ಇನ್ನೊಂದು 10-15 ಇಯರ್ಸ್ ಅಲ್ಲಿ ಒಂದು ಹಂತಕ್ಕೆ ಬಂದು ಸರಿಯಾಗ್ಬೋದು ಅಂತ ನಾನು ಭಾವಿಸ್ತೀನಿ. ಆದ್ರೆ ನೀವು ಹೇಳೋದೆಲ್ಲ ನಿಜ ಸರ್, ಆದ್ರೆ ಸಿಸ್ಟಮ್ ಅಲ್ಲಿ ಬರೀ ಪೊಲಿಟಿಷಿಯನ್ಸ್ ಕಾಣಿಸ್ತಾ ಇರ್ತಾರೆ, ಆದ್ರೆ ಅಧಿಕಾರಿ ವರ್ಗನು ಕೂಡ ಅಷ್ಟೇ ದೊಡ್ಡ ಕರಪ್ಷನ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸರ್. ಇದರಲ್ಲಿ ಅವ್ರು ಇವರು ಅಂತಲ್ಲ, ಅದಕ್ಕೆ ಹೇಳಿದ್ದು ಒಂದು ಸಮಾಜವಾಗಿ ನಾವೆಲ್ಲರೂ ಕೂಡ ಇದನ್ನ ತೊಡೆದಾಕ್ಬೇಕು ಅಂತಲೇ ಒಟ್ಟಿಗೆ ನಾವೊಂದು ಒಂದು ಸಾಂಘಿಕವಾಗಿ ಒಂದು ಕಲೆಕ್ಟಿವ್ ಎಫರ್ಟ್ ಅನ್ನ ಹಾಕ್ಬೇಕು ಸರ್. ಅವಾಗ ಇದು ಈಗ ನಾವು ಒಂದು ಆಶಾವಾದವನ್ನು ಇಟ್ಕೋಬೇಕು ಸರ್. ಈಗ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಎಲ್ಲರೂ ಹಂಗೆ ಇದ್ದಾರೆ ಅಂತ ನಾವು ಸುಮ್ ಕೂಡ್ಲಾರ್ದಂತ ಸ್ಥಿತಿಯಲ್ಲಿ ನಾವಿದೀವಿ. ಮತ್ತೆ ಮೋದಿ ಅಂತ ಆಶಾಕಿರಣ ಇರುವಾಗ್ಲೂ ನಾವು ಪೆಸಿಮಿಸ್ಟಿಕ್ ಆಗಿ ಆಲೋಚನೆ ಮಾಡೋದು ಎಷ್ಟು ಸರಿ ಅಂತಲೂ ನಾವು ಆಲೋಚನೆ ಮಾಡ್ಬೇಕು. ರಾಮಮೂರ್ತಿ ಅಂತ ಸೀನಿಯರ್ಸ್ ನಮಗೆ ಗೈಡ್ ಮಾಡ್ತಾರೆ ಅಂತ ಭಾವಿಸ್ತೇನೆ. ಈಗ ಕೊನೆಯದಾಗಿ ತಾವು ಒಂದು ಗಂಟೆ 20 ನಿಮಿಷ ಟೈಮ್ ಕೊಟ್ಟಿದ್ರಿ ಸರ್, ತುಂಬಾ ಧನ್ಯವಾದ. ಈಗ ಸ್ನೇಹ ಕುಲಕರ್ಣಿ ಅಂತೇಳಿ ನಮ್ಮ ಕನ್ನಡ ಬಳಗ ಒಂದು ನಿಮಿಷ ರವೀಂದ್ರ ಅವರೇ, ಸುರೇಶ್ ಅವರು ಒಂದ್ ಮಾತು ಹೇಳ್ತಾರೆ ಐರ್ಲೆಂಡ್ ಇಂದ, ಅವ್ರ ಹತ್ರ ಮಾತಾಡ್ಲಿಕ್ಕೆ ಒಂದು ಅವಕಾಶ. ಸುರೇಶ್ ಇದ್ದಾರೆ ಸರ್, ಇದು ಪ್ರತಾಪ್ ಸರ್. ಇದು ನಮ್ ಮೊನ್ನೆ ಬಂದಿತ್ತಲ್ಲ ನೀವು ಕೇಸ್, ಅದು ಸುರೇಶ್ ಅವರಲ್ಲಿ ಕೂತ್ಕೊಂಡು ತುಂಬಾ ಎಫರ್ಟ್ ಹಾಕಿದ್ರು. ಮೇನ್ಲಿ ಒಬ್ರು ಕ್ಯಾನ್ಸರ್ ಇದಾಗಿತ್ತಲ್ಲ ಅರ್ಜೆಂಟ್ ಆಗಿ, ಸೊ ಅವ್ರಿಗೆ ಒಂದು ಅನುಭವ ಹಂಚ್ಕೊಳ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಸುರೇಶ್ ಅವ್ರು ಇದಾರ? ಇದೀವಿ ಸರ್, ಕೇಳಿಸ್ತಾ ಇದೆಯಾ? ಹೌದು ಹೇಳಿ ಸರ್. ಸುರೇಶ್ ಅವ್ರು ಹೇಳಿ ಸರ್. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ನೀವು ಟೈಮ್ ಮಾಡ್ಕೊಟ್ಟಿದ್ದಾರಲ್ಲ ಅದಕ್ಕೆ ನಿಮ್ಗೆ ಒಂದ್ ದೊಡ್ಡ ಧನ್ಯವಾದ ಅಂತ ಹೇಳ್ತೀನಿ ಫಸ್ಟ್. ಎರಡನೇದ ಏನಂದ್ರೆ, ನಾವು ನಿಮ್ಮ ಇವರು ಪರ್ಸನಲ್ ಅಸಿಸ್ಟೆಂಟ್ ಸಾಗರ್ರು, ನಾವು ಗಣ ಆಮೇಲೆ ಎಲ್ಲರೂ ಸೇರ್ಕೊಂಡು ಲಾಸ್ಟ್ ವೀಕ್ ಮಾಡಿದ ಕೆಲಸ ನಮ್ಗೆ ಎಷ್ಟು ಇನ್ಸ್ಪಿರೇಷನ್ ಕೊಟ್ಟಿದೆ ಅಂದ್ರೆ, ಅದು ಆ ಇನ್ಸ್ಪಿರೇಷನ್ ನಿಮ್ಮಿಂದಾನೆ ಬರುತ್ತೆ ಅನ್ಬೋದು. ನಿಮ್ಮನ್ನ ನಾನು ಒಂದ್ ಅವರಿಂದ ಕೇಳ್ಬಿಟ್ಟು ನಾವು ಮಾಡಿದ್ದೇನು ಇಲ್ಲ ಅನ್ಸ್ತಾ ಇದೆ ಆಕ್ಚುಲಿ. ಸೊ ಲಾಸ್ಟ್ ವೀಕು ಐರ್ಲೆಂಡ್ ಡಬ್ಲಿನ್ ಇಂದ ಯಾವ್ದು ಫ್ಲೈಟ್ಸ್ ಇಲ್ಲ ಐರ್ಲೆಂಡ್ ಇಂಡಿಯಾಗೆ, ಬೆಂಗಳೂರಿಗೆ ಇರಲಿಲ್ಲ. ಸೊ ನಾವು ಗಣ ಎಲ್ಲ ಸೇರಿ ನಮ್ಮ ಲಾಸ್ಟ್ ಸ್ಯಾಟರ್ಡೇ ಒಂದು ಮಾಸ್ಟರ್ ಸ್ಟೂಡೆಂಟು ಇಲ್ಲಿ ಕಿಮೋದಲ್ಲಿದ್ರು, ಅವರು 2 ಸೆಷನ್ ಆದ್ಮೇಲೆ 3ನೇ ಸೆಷನ್ನು 10-15% ಅಂತ ಹೇಳಿದ್ರು. ಬಟ್ ಇನ್ನ ಬೆಟರ್ ಟು ಸ್ಪೆಂಡ್ ದ ಟೈಮ್ ವಿತ್ ದ ಫ್ಯಾಮಿಲಿ ಅಂತ ಹೇಳ್ಬಿಟ್ರು. ಸೊ ನಾನು ಹೋಗಿ ಕನ್ಸಲ್ಟೆಂಟ್ನ ಮೀಟ್ ಮಾಡಿ ಲಾಸ್ಟ್ ಫ್ರೈಡೇ ಏನಾದರೂ ಮಾಡಿ ನಮ್ಮ ಈ ಹುಡುಗಿನ ಬೆಂಗಳೂರು ಕಳಿಸ್ಲೇಬೇಕು ಅಂತ ಮಾಡಿ, ನಾ ಶನಿವಾರ ಬೆಳಗ್ಗೆಯಿಂದ ಹಿಡಿದು ನಾ ಲಂಡನ್ ಹೈಕಮಿಷನರ್ ಅಲ್ಲಿ ಮಾತಾಡಿ ಗಣ ಸಾಗರ್ ಸಂತೋಷ್ ಹೋಲ್ ಡೇ ಸ್ಯಾಟರ್ಡೇ ಸ್ಪೆಂಡ್ ಮಾಡಿ ಅಲ್ಲಿಂದ ಒಂದು ಟಿಕೆಟ್ ಬುಕ್ ಮಾಡಿಸಿ ಅವ್ರಿಗೆ ಡಬ್ಲಿನಿಂದ UK ಬರ್ಲಿಕ್ಕೆ ವೀಸಾ ಇಲ್ಲ. ತಿರ್ಗಾ ನಾವೇ ಇಲ್ಲಿಂದ ಲೋಕಲ್ ಫ್ಲೈಟ್ಸ್ ಹತ್ರ ಹೋಗಿ ಮಾತಾಡಿ ಈ ತರ ಇಲ್ಲ, ಅವ್ರ ಆನ್ವರ್ಡ್ ಟಿಕೆಟ್ ಇದೆ, ನಾವ್ ಅದೊಂದು ಲೆಟರ್ ಎಲ್ಲ ತಗೊಂಡು ಇಲ್ಲಿಂದ ಎಂಬಸಿಯಿಂದ ಒಂದು ಕಾಲ್ ಹಾಕ್ಸಿ ಇಲ್ಲಿಂದ ಡಬ್ಲಿನಿಂದ ಲಂಡನ್ಗೆ ಫ್ಲೈಟ್ ಬುಕ್ ಮಾಡಿ ನಾವೇ ಏರ್ಪೋರ್ಟ್ ಹೋಗಿ ಅವ್ರಿಗೆಲ್ಲ ಫ್ಲೈಟ್ ಹಚ್ಚಿಬಿಟ್ಟು ಅಲ್ಲಿಂದ ರಾತ್ರಿ ಹುಡುಗಿ ರಾತ್ರಿ ಎಲ್ಲ ತಂಗ್ಬಿಟ್ಟು ನಮ್ಗೆ ಭಯ ಎಲ್ಲಿ ಇನ್ಫೆಕ್ಷನ್ ಆಗ್ಬಿಡುತ್ತೋ ಅಂತ ಒಂದು ಭಯ. ಯಾಕಂದ್ರೆ
ಅವ್ರು ಹೇಳಿದ್ರು ನಾವು ಫ್ರೈಡೇ ಹೋದಾಗ ಕನ್ಸಲ್ಟೆಂಟ್ ಹೇಳಿದ್ರು ಮಂಡೇ ಒಳಗಡೆ ಇಫ್ ಎನಿಥಿಂಗ್ ಹ್ಯಾಪನ್ಸ್ ಈ ಕಮ್ ಬ್ಯಾಕ್ ಟು ಹಾಸ್ಪಿಟಲ್ ಅಂತ. ಸೊ ಆ ಒಂದು ಭಯ ಹೋಯ್ತು, ಭಯ ಒಂದಿತ್ತು. ಬಟ್ ಆದ್ರೂ ಆ ಹುಡುಗಿ ಬೆಳಗ್ಗೆ ಸಂಡೇ ಈವ್ನಿಂಗ್ ಹೋಗಿ ತಲುಪಿದ್ರು. ಅದು ಐ ಹ್ಯಾವ್ ಟು ಸೇ, ನಮ್ಮ ಬಳಗ ಏನಿದೆ ಅಂದ್ರೆ ಯು ಕೆ ಐರ್ಲೆಂಡ್ ಬಳಗ ಹೆಂಗಿದೆ ಅಂದ್ರೆ ಆ ಕೋಆರ್ಡಿನೇಷನ್ ವರ್ಕ್ಸ್ ವೆರಿ ವೆಲ್. ಆ ಒಂದು ಅದು ನಮ್ಮ ನೀವು ಆಲ್ರೆಡಿ ಫೋನ್ ಮಾಡಿ ಮಾತಾಡಿದ್ರಿ ಗಣ ಅವ್ರ ಹತ್ರ ಅಂತ ಒಂದು ಕೇಳ್ಪಟ್ಟಿ ನಾನು. ಆಮೇಲೆ ಅವು ಇವರು ನಮ್ಮ ಸುರೇಶ್ ಕುಮಾರ್ ಅವರು ಶೇರ್ ಮಾಡ್ಕೊಂಡಿದ್ರು ಈ ತರ ಆಗ್ತಾ ಇದೆ ಅಂತ. ತುಂಬಾ ತುಂಬಾ ಖುಷಿ ಆಗಿದೆ ಸರ್. ಆತರ ಒಂದು ಕೆಲಸ ಮಾಡಿದ್ರೆ ನಮ್ಗೂ ಒಂಥರ ಖುಷಿ. ಈ ಒಂದು ಅವ್ರಿಗೆ ಇವಾಗ ರಾಮಯ್ಯ ಆಸ್ಪತ್ರೆಯಲ್ಲಿ ಇದಾರೆ, ಇದು ಫರ್ದರ್ ಟ್ರೀಟ್ಮೆಂಟ್ ನಡೀತಾ ಇದೆ. ನಾನು ನಮ್ಮ ಗಣ ಅವ್ರಿಗೆ ಅಥವಾ ನಮ್ಮ ಸಂತೋಷ್ ಅಥವಾ ನಿಮ್ಮ ಸಾಗರ್ ನಿಮ್ಗೆ ಎಲ್ಲರಿಗೂ ಒಂದು ಧನ್ಯವಾದ ತಿಳ್ಸಕ್ ಇಷ್ಟಪಡ್ತೀನಿ. ಎರಡನೇ ಕ್ವಶನ್ ನೀವು ಆಲ್ರೆಡಿ ಆನ್ಸರ್ ಮಾಡ್ಬಿಟ್ಟಿದ್ದೀರಾ. ನಾನು ಫೈಟ್ಸ್ ಬಗ್ಗೆ ಕೇಳಿದ್ದೆ. ಆಕ್ಚುಲಿ ರವೀಂದ್ರ ಜೋಶಿ ಅವ್ರು ಸರ್ ಹೇಳಿದ್ದು ಕರೆಕ್ಟ್. ಇನ್ನು ಸುಮಾರು ಜನ ಇಂಡಿಯಾದಿಂದ ಬರೋರು ಹೆಂಗ್ ಅವ್ರು ಇಲ್ಲಿ ಫ್ಯಾಮಿಲಿ ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಅದೊಂದು ಪ್ರಶ್ನೆ ಅಷ್ಟೇ. ಅವ್ರ ಮಕ್ಕಳು ಅವ್ರ ವೈಫ್ ಎಲ್ಲ ಬಂದಿದ್ದಾರೆ, ಅವ್ರು ಯಾವಾಗ ಫ್ಲೈಟ್ಸ್ ಇರುತ್ತೆ, ಯಾವಾಗ ವಾಪಸ್ ಬರ್ಬೋದು ಅಂತ ಒಂದು ಕ್ವಶನ್ಸ್ ಕೇಳಿದ್ರು. ಬೇಗ ಲೋಕಲ್ ಫ್ಲೈಟ್ಸ್ ಡೊಮೆಸ್ಟಿಕ್ ಫ್ಲೈಟ್ಸ್ ಆದ್ರೂ ಆರ್ಗನೈಸ್ ಮಾಡಿದ್ರೆ ಬೆಂಗಳೂರು ಟು ಡೆಲ್ಲಿಗೆ ಅಲ್ಲಿಂದ ಬರ್ಬೋದು ಅಂತ ಒಂದು ಆಲೋಚನೆ ಅಷ್ಟೇ. ಥ್ಯಾಂಕ್ ಯು ಸರ್. ಫ್ಲೈಟ್ ಸರ್ವಿಸ್ ಅನ್ನ ರೆಸ್ಯೂಮ್ ಮಾಡುವಂತ ಎಲ್ಲ ಸಾಧ್ಯತೆ ಇದೆ, ಅದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ಸದ್ಯದಲ್ಲೇ ಮಾಡ್ತಾರೆ, ನಿಮ್ಗೆಲ್ಲ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಆ ಹುಡುಗಿಗೆ ಲಾಸ್ಟ್ ಸ್ಟೇಜ್ ಅಂತ ಹೇಳಿದ್ರು. ನನಗೆ ಅವ್ರನ್ನ ಹೇಳ್ಬೇಕು ಅಂತಂದ್ರೆ ಕಾಂಗ್ರೆಸ್ಸಿನ ಇಲ್ಲಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು ಡಾಕ್ಟರ್ ಮಹಾದೇವಪ್ಪ ಅಂತ ಹೇಳ್ಬಿಟ್ಟು ಅವ್ರ ಮಗ ಬೋಸ್ ನನಗೆ ಸುನಿಲ್ ಬೋಸ್ ಅಂತ ಅವ್ರು ಕಾಲ್ ಮಾಡಿದ್ರು. ನನ್ನ ಹೆಂಡತಿ ರಿಲೇಟಿವ್ ಅವ್ರಿಗೆ ಒಂದ್ ಸ್ವಲ್ಪ ಇವ್ರಿಗೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ನಾನು ಆಗ ಕೂಡ್ಲೆ ಅದನ್ನ ನನ್ಗೆ ಸದ್ಯ ನಮ್ಗೆ ನಾನ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಯು ಕೆ ನಮ್ಮ ಅವ್ರನ್ನ ಕೇಳಿದಾಗ ಅವರು ಗಣಪತಿ ಭಟ್ರನ್ನ ಕನೆಕ್ಟ್ ಮಾಡ್ಕೊಟ್ರು. ನೀವೆಲ್ಲರೂ ಶ್ರಮ ಪಟ್ಟು ಆಕೆನ ಇಲ್ಲಿಗೆ ವಾಪಸ್ ಕರ್ಕೊಂಡ್ ಬರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಎಲ್ಲೋ ಅಂದ್ರೆ ಎಷ್ಟ್ ದಿನ ಬದುಕ್ತಾರ ಗೊತ್ತಿಲ್ಲ, ಆದ್ರೆ ಕಡೆ ಕ್ಷಣವನ್ನ ತನ್ನವ್ರ ಜೊತೆ ಕಳೆಯುವಂತದ ಒಂದು ಅವಕಾಶ ನೀವೆಲ್ಲ ಮಾಡ್ಕೊಟ್ಟಿದ್ರಿ. ಎಲ್ಲೋ ಹೋದರು ಹೊರಗಡೆ ಹೋದಂತವ್ರು ಅವ್ರ ಬರೀ ಅವ್ರ ವೃತ್ತಿ ಅವ್ರದ ಅಷ್ಟಕ್ಕೆ ಮಾತ್ರನೇ ಯೋಚನೆ ಮಾಡ್ತಿದ್ದಾರೆ ಅಂತಲ್ಲ, ಬೇರೆಯವ್ರ ಬಗ್ಗೆನು ಕೂಡ ನೀವು ಈ ದೇಶದಿಂದ ಹೊರಗಡೆ ಇದ್ರು ಕೂಡ ದೇಶದ ಬಗ್ಗೆ ಇಲ್ಲಿ ಜನರ ಬಗ್ಗೆ ನೀವು ಕಾಳಜಿ ಇಟ್ಕೊಂಡಿರೋದಕ್ಕೆ ಇದೊಂದು ದ್ಯೋತಕವಾಗಿದೆ ಅಂತ ನಾನು ಭಾವಿಸ್ತೀನಿ. ನೀವೆಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಂಡ್ ನಾನು ಇನ್ನೊಂದು ವಿಶೇಷವಾಗಿ ಸುರೇಶ್ ಅವ್ರಿಗೆ ಹೇಳ್ತೀನಿ, ಯಾಕಂದ್ರೆ ಐರ್ಲೆಂಡ್ ಅಲ್ಲಿ ಇದ್ದು ಫುಲ್ ಸಪೋರ್ಟ್ ಮಾಡಿದ್ದಕ್ಕೆ ಇಟ್ಸ್ ಶ್ಲಾಘನೀಯ. ಅಂಡ್ ಐರ್ಲೆಂಡ್ ಕನ್ನಡ ಸಂಘ ತುಂಬಾ ಕೆಲಸ ಮಾಡ್ತಾ ಇದೆ ಅದರಲ್ಲಿ. ಅಂಡ್ ಈ ತರ ಕನ್ನಡ ಸಂಸ್ಥೆಗಳು, ಕನ್ನಡಿಗರು, ಕನ್ನಡ ಕೌನ್ಸಿಲರ್ಸ್ ಎಲ್ಲರೂ ಮುಂದ್ ಬಂದು ಈ ತರದ್ದು ಮೇನ್ಲಿ 26 MPಗಳಿದ್ದಾರೆ ಅಂತ ಎಲ್ಲೋ ಒಂದು ನ್ಯೂಸ್ ಅಲ್ಲೂ ನೋಡ್ತಾ ಇದ್ದೆ ನಮ್ಮ ಕರ್ನಾಟಕದಲ್ಲಿ. ನೀವು ಅದನ್ನ ಸಾಧಿಸ್ತಾ ಇದ್ರೆ ಎಲ್ಲಾ ಕಡೆ ಮೋದಿ ಅವ್ರ ಹತ್ರ ಸೆಂಟ್ರಲ್ ಗವರ್ಮೆಂಟ್ ಇಂದ ವರ್ಕ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಅದನ್ನ ದಯವಿಟ್ಟು ನಮ್ಗೆ ಎಲ್ಲಾ ಕನ್ನಡಿಗರು ಏನಾದ್ರೂ ಪ್ರತಿನಿಧಿಗಳಿಗೆ ತಿಳಿಸಿ, ಏನಾದ್ರೂ ಇದ್ರೆ ನಾವು ಅದನ್ನ ಮಾಡಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ. ಈಗ ಕನ್ನಡ ಬಳಗ ಯು ಕೆ ಅದ ಸ್ನೇಹ ಕುಲಕರ್ಣಿ ಅವರು ಕೊನೆಯದಾಗಿ ಮಾತಾಡ್ತಾರೆ. ಸ್ನೇಹ ಕುಲಕರ್ಣಿ ಅವ್ರು ಬರ್ರಿ. ನಮಸ್ಕಾರ. ನಿಮ್ ಮಾತೆಲ್ಲ ಕೇಳಿದ್ವಿ. ಒಂದು ನನ್ನಿಂದ ಒಂದು ಕಾಮೆಂಟ್ ಇದೆ, ಮತ್ತೆ ಎರಡನೇದು ಒಂದು ಪ್ರಶ್ನೆ. ನನ್ನ ಕಾಮೆಂಟ್ ಅಂದ್ರೆ, ನೀವು ಹೇಳಿದ್ದು ಆ ಕರಪ್ಷನ್ ಬಗ್ಗೆ ಏನ್ ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ನೀವ್ ಹೇಳಿದ್ರಿ ಕರಪ್ಷನ್ ಮನೆಯಿಂದ ಶುರು ಆಗ್ಬೇಕು ಅಂತ. ಅದಕ್ಕ ನನಗೆ ನನ್ನ ಸ್ವಂತದ ಅನುಭವ. ನನ್ನ ತಂದೆ CBI ಕಮಿಷನರ್ ಇದ್ರು, ಬಾಂಬೆ CID ಪೊಲೀಸ್ ಆಫೀಸರ್ ಇದ್ರು. ಮನೆಯಲ್ಲಿ ನಾನು 8 ವರ್ಷ ಹಾಕಿದ್ದಾಗ ಪಾಕೆಟ್ ನಲ್ಲಿ ರೊಕ್ಕ ಹಾಕಿ ಲಂಚ ಬಿಟ್ಟು ಹೋಗಿದ್ರು. ಆಗ ನಮ್ ತಂದೆಯವರು ಅವರಿಂದ ಅವನ ತಿರುಗಿ ಆಫೀಸಿಗೆ ಕರೆಸಿ, ಇದ್ರಿ ನನ್ ಮನೆ 5 ಮೈಲ್ ಸುತ್ತ ನಿಮ್ ಮನೆ ಎಲ್ಲಿ ಹಾಯ್ ಹೋಗಿಲ್ಲ, ಇಲ್ಲದೆ ಹೋದ್ರೆ ನಿಮ್ ಜೈಲ್ದಲ್ಲಿ ಹಾಕ್ತೀನಿ ಅಂತ ಹೇಳಿ ಆ ಕೊಟ್ಟದ ಹಣ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ತಿರುಗಿಕೊಟ್ರು. ಇದೆಲ್ಲ ಅವರು ಎಂದೂ ಜನ್ಮದಾಗ ಒಂದ್ ಬೆಳ್ಳಿ ತಗೊಳಿಲ್ಲ. ಅವ್ರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಆನೆಸ್ಟಿ ಮತ್ತೆ ಎಕ್ಸಾಂಪ್ಲರಿ ಸರ್ವಿಸಸ್ ಅಂತ ಗೋಲ್ಡ್ ಮೆಡಲ್ ಸಿಕ್ತು. ಅದಕ್ಕೆ ನನಗೆ ಗೊತ್ತು ಚಾರಿಟಿ ಏನ ಏದ್ರು ಮನೆಯಲ್ಲಿ ಇರ್ಬೇಕು, ಅಲ್ಲೇ ಶುರು ಇರ್ಬೇಕು, ಅಲ್ಲಿಂದ ಕಲಿಬೇಕು ಎಲ್ರು. ಅದು ನೀವೇನು ಹೇಳಿದ್ರಿ ಅದು ನಿಜ. ಇದು ಒಂದು ಕಾಮೆಂಟ್. ಅದ್ರ ಎರಡನೇ ಪ್ರಶ್ನೆ ಅಂದ್ರೆ, ಈ ಕೋವಿಡ್ ಪ್ಯಾಂಡೆಮಿಕ್ದಿಂದ ಇವತ್ತಿನವರೆಗೂ ನಾವು ನೀವು ಇಂಡಿಯಾದಲ್ಲಿ ನಾವಂತೂ ಇಲ್ಲಿ ನಡ್ಸೀವಿ, ಅಲ್ಲಿ ಏನ್ ಕಲ್ತೀವಿ, ಇನ್ನು ಮುಂದೆ ಏನ್ ಕಲಿಬಹುದು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಏನ್ ಪಾಠ ಕಲ್ತೇವಿ ಇವತ್ತಿನವರೆಗೆ, ಮತ್ತೆ ಇನ್ನು ಎಷ್ಟ್ ದಿನ ಹೋಗ್ತದ ಗೊತ್ತಿಲ್ಲ, ಇನ್ನು 5-6 ತಿಂಗಳಾಗ್ಬಹುದು, ಮುಂದಿನ ವರ್ಷದ ಹೋಗ್ಬಹುದು, ಇನ್ನು ಏನ್ 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 ಕಲ್ತೀವಿ ಇದ್ರ ಮೇಲೆ ಏನಾದ್ರೂ ಒಂದ್ ಸ್ವಲ್ಪ ಹೇಳಿ. ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾನು ನಮ್ಮ ಪರಂಪರೆಯಲ್ಲಿ ಏನಿತ್ತು ಅಂತಂದ್ರೆ, ಕಾಲ್ ತೊಳ್ಕೊಂಡು ಒಳಗಡೆ ಬಾ, ಕೈ ತೊಳ್ಕೊಂಡು ಊಟ ಮಾಡುವಂತಿದ್ದಿಲ್ಲ, ಅದನ್ನು ಕೋವಿಡ್ ಕಲಿಸ್ತು ನಮಗೆ.
ಆಮೇಲೆ ನಮ್ಮಲ್ಲಿ ಬಹಳ ಸರಿ ನಮ್ಗೆ ಏನಾಗಿತ್ತು ಅಂದ್ರೆ ಆ ಡೆವಲಪ್ಮೆಂಟ್ ಈ ಡೆವಲಪ್ಮೆಂಟ್ ಎಕನಾಮಿ ಎಷ್ಟನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದು. ಆದ್ರೆ ಈ ಒಂದು ಕೋವಿಡ್ ಬಂದಾದ ನಂತರ ಜನರ ಜೀವದ ಬಗ್ಗೆ ಯಾವ ರೀತಿಯ ಕಾಳಜಿಯನ್ನು ಇಟ್ಕೊಳ್ಬೇಕು ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮೆಲ್ಲರಿಗೂ ಕೂಡ ಮತ್ತೆ ಮನವರಿಕೆ ಮಾಡಿಕೊಟ್ರು. ಬೇರೆ ದೇಶಗಳಲ್ಲಿ ಅಷ್ಟೇನೆ ಏನು ಜೀವಕ್ಕೆ ಬೆಲೆ ಕೊಡ್ತಾರೆ, ನಮ್ಮಲ್ಲಿ ಜೀವಕ್ಕೆ ಬೆಲೆ ಇಲ್ಲ ಅಂತ ಅಂತಿದ್ರು. ಆದ್ರೆ ಜೀವಕ್ಕೆ ಬೆಲೆ ಕೊಡುವಂಥದ್ದು ನಮ್ಮ ಭಾರತೀಯ ಪರಂಪರೆ, ಅದರಲ್ಲಿ ನಮ್ಮ ಪ್ರಧಾನಿ ಅನ್ನೋದನ್ನು ಮತ್ತೊಂದ್ಸರಿ ತೋರಿಸಿದ್ರು. ಹಾಗೆ ಈ 130 crore ಜನಸಂಖ್ಯೆಗೆ ಇದೇನಾದ್ರೂ ಈ ಪ್ಯಾಂಡಮಿಕ್ ಏನಿದೆಯಲ್ಲ ಇದೊಂಥರ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗಿದ್ರೆ, ಈಗ ಸಪೋಸ್ 1 crore ಜನಕ್ಕೆ ಇದು ಇನ್ಫೆಕ್ಟ್ ಆಗಿತ್ತು ಅಂತ ತಿಳ್ಕೊಳ್ಳಿ. ಈಗ ನೀವು UKನ ನೋಡಿದಾಗ, ಇಟಲಿನ ನೋಡಿದಾಗ, ಅಮೆರಿಕನ ನೋಡಿದಾಗ, ಅಲ್ಲಾಗಿರುವಂತ ಪರಿಸ್ಥಿತಿ ನೋಡಿದಾಗ 1 crore ಜನಕ್ಕೆ ಇನ್ಫೆಕ್ಟ್ ಆಗಿದ್ರೆ ಅದನ್ನ 1 crore ನಿಮಗೆ ಬೆಡ್ಸ್ ಎಲ್ಲಿಂದ ತರ್ಲಿಕ್ಕೆ ಸಾಧ್ಯ ಇತ್ತು? ಅಷ್ಟು ಜನರು ಟೆಸ್ಟಿಂಗ್ ಕಿಟ್ಸ್ ಎಲ್ಲಿಂದ ಬರ್ತಾ ಇತ್ತು? PPE ಕಿಟ್ಸ್ ಪ್ರತಿಯೊಂದು 3 hours ಒಂದ್ಸರಿ ಚೇಂಜ್ ಮಾಡ್ಬೇಕು, ಆ ಕಿಟ್ ಎಲ್ಲಿಂದ ತಗೊಂಡ್ಬರ್ಲಿಕ್ಕೆ ಆಗ್ತಾ ಇತ್ತು? N95 ಮಾಸ್ಕ್ ಎಲ್ಲಿಂದ ತರಬೇಕಿತ್ತು? ಎಷ್ಟು ಸಮಸ್ಯೆ ಎದುರಾಗ್ತಿತ್ತಲ್ವಾ? ಇಂಥ ಒಂದು ಅಪಾಯವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಒಬ್ಬ ದೂರದೃಷ್ಟಿ ಇರುವಂತ ನಾಯಕ ಇದ್ರೆ ಯಾವ್ಯಾವ ರೀತಿ ಪ್ರಯತ್ನ ಮಾಡ್ಬೋದು ಅನ್ನೋದನ್ನ ಮೋದಿ ಒಂದು ಲೀಡರ್ಶಿಪ್ ಅನ್ನ ತೋರಿಸಿದ್ರು. ಅದ್ರ ಜೊತೆಗೆ ಒಬ್ಬ ಒಳ್ಳೆಯ ನಾಯಕ ಇದ್ದಾಗ ಒಬ್ಬ ಜನ ಯಾವ ರೀತಿ ಅದನ್ನ ಮೇಲೆ ವಿಶ್ವಾಸನ ಇಟ್ಟು ವರ್ತಿಸ್ತಾರೆ ಅಂತ ಹೇಳ್ಬಿಟ್ಟು, ಭಾರತೀಯರು ಬರೀ ಅರಾಜಕತೆ ಮಾತು ಕೇಳಲ್ಲ, ಅದು ತಿಂದಲೇ ಏನು ತಿಂದಿದ್ದಾನೆ ಅಲ್ಲಲ್ಲೇ ಬಿಸಾಡಿ ಹೋಗ್ತಾರೆ, ರಸ್ತೆ ಬದಿನಲ್ಲಿ ಬಿಸಾಡ್ತಾರೆ, ಕ್ಲೀನ್ಲಿನೆಸ್ ಇಲ್ಲ, ಎಲ್ಲದನ್ನು ಕೂಡ ನಮ್ಮ ಬಗ್ಗೆ ಹೇಳ್ತಾ ಇದ್ರು. ಸಿವಿಕ್ ಸೆನ್ಸ್ ಇಲ್ಲ ಅಂತ ಹೇಳ್ತಾರೆ, ಪೌರ ಪ್ರಜ್ಞೆನೆ ನಮ್ಮ ದೇಶದ ಜನಕ್ಕಿಲ್ಲ ಅಂತಂದ್ರು. ಆದ್ರೆ ನಮ್ಮ ದೇಶದ ಜನ 130 crore ಜನ, ಕೆಲವರು ಒಂದೇನೋ ಎಕ್ಸೆಪ್ಷನ್ ಇರ್ತದೆ, ಕೆಲವೊಂದ್ರೆ ಎಕ್ಸೆಪ್ಷನಲ್ ಕೇಸಸ್ ಆರ್ ನಾಟ್ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು ನೀವು. ಅದನ್ ಬಿಟ್ಟು ಕೆಲವು ಅಪದ್ವಾದದ ಕೆಲವೊಂದು ಘಟನೆಗಳನ್ನು ಬಿಟ್ರೆ 130 crore ಜನ ಎಷ್ಟು ಜವಾಬ್ದಾರಿಯುತವಾಗಿ ಭಾರತೀಯರು ವರ್ತಿಸಿದ್ರಲ್ಲ, ಈ ವರ್ತನೆ ಅನ್ನೋದೇ ಒಂದು ದೊಡ್ಡ ಸಂದೇಶ ಅಂತ ನಾನು ಭಾವಿಸ್ತೀನಿ. ಈ 130 crore ಜನರನ್ನು ಕೂಡ ಮನೆ ಒಳಗಡೆ ಕೂಡಿ ಹಾಕಿ ಇಡಬಹುದು ಅನ್ನೋದನ್ನು ಕೂಡ ಅದರಲ್ಲಿ ಗೊತ್ತಾಯ್ತು. ಅಂದ್ರೆ ನಮ್ಮ ದೇಶದ ಜನ ಮಾತು ಕೇಳ್ತಾರೆ, ಒಳ್ಳೆ ವ್ಯಕ್ತಿ ಒಳ್ಳೆ ವಿಚಾರವನ್ನ ಹೇಳಿದಾಗ ನಮ್ಮ ದೇಶದ ಜನ ಅದನ್ನು ಕೇಳ್ತಾರೆ, ಸಹಕಾರವನ್ನು ಕೊಡ್ತಾರೆ ಅನ್ನೋದಿದೆಯಲ್ಲ, ಅದು ನಮಗೆ ಜಗಜಾರ ಆಯ್ತು. ಇಲ್ಲ ಅಂದ್ರೆ ಭಾರತೀಯರಲ್ಲಿ ಅದೇ ಕೇಳ ಒಂದು ಅನಾಗರಿಕರು ಅನ್ನೋ ರೀತಿಯಲ್ಲಿ ಭಾವನೆ ಇತ್ತು. ಅದೆಲ್ಲದನ್ನು ಕೂಡ ಆ ಮಿಸ್ಕನ್ಸೆಪ್ಷನ್ ಅಂತ ಏನಿದೆಯಲ್ಲ ಅದೆಲ್ಲ ದೂರವಾಯ್ತು. ನಾನೊಬ್ಬ ಸಂಸದನಾಗಿ ಇಂಥದೊಂದು ಇನ್ನೂ ಎಲ್ಲರೂ ಕೂಡ ನಾ ಬಂದಾಗ ಏ ಮೈಸೂರಲ್ಲಿ ಈ ತರ ಏರ್ತಾ ಇದೆ, ನಮ್ಮ ಜಿಲ್ಲೆನಲ್ಲಿ ಇಲ್ಲೇ ಇಲ್ಲ ಅಂತ ಹೇಳ್ತಿದ್ರು. ನೋಡಿ, ನಿಮ್ ಜಿಲ್ಲೆನಲ್ಲಿ ಇಲ್ಲ ಅಂತಂದ್ರೆ ನಮ್ದು ಬಾರ್ಡರ್ ಡಿಸ್ಟಿಕ್, ಕೇರಳಕ್ಕೆ 3 entry ಇದೆ, ತಮಿಳ್ನಾಡು 3 entry ಇದೆ, ಹಾಗಾಗಿ ನಮ್ಗೆ ಆಚೆ ಬಂದೇ ಬರ್ತದೆ. ಆಯ್ತು, ನಮ್ಮಲ್ಲಿ ಟೂರಿಸ್ಟ್ಗಳ ಸಂಖ್ಯೆ ಜಾಸ್ತಿ, ನಮ್ ಬಂದಿರ್ಬೋದು, ಎಷ್ಟೇ ಸಂಖ್ಯೆ ಜಾಸ್ತಿ ಆಗ್ಬಾರ್ದು, ಎಷ್ಟ್ ಸಂಖ್ಯೆ ಜಾಸ್ತಿ ಆದ್ರೂ ಕೂಡ ಅವ್ರಿಗೆ ಚಿಕಿತ್ಸೆ ಕೊಡುವಂತಹ ಒಂದು ಮೂಲಭೂತ ಸೌಕರ್ಯಗಳನ್ನ ನಾವು ಸಿದ್ಧ ಮಾಡುವಂತದ್ದಿದೆಯಲ್ಲ, ಅದು ನಮಗೆ ಒಂದು ದೊಡ್ಡ ಚಾಲೆಂಜ್, ಸವಾಲಾಗಿದೆ ನಮಗೆ. ಆ ಸವಾಲನ್ನು ನಿಭಾಯಿಸೋದ್ರೊಳಗಡೆ ನಮ್ಮ ಲೀಡರ್ಶಿಪ್ ಅನ್ನೋದು ಕೂಡ ಏನು ಕಾಣಿಸ್ತದೆ ಅಂತ ನಾನು ಹೇಳಿದ್ದೆ. ನಿಜ ಹೇಳ್ಬೇಕು ಅಂತಂದ್ರೆ ಇವತ್ತು ಅಂತ ಒಂದು ಲೀಡರ್ಶಿಪ್ ಅನ್ನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವು ಕೊಟ್ಟಿದೀವಿ. ಇದು ನಮಗೆ ಇಂಥ ಒಂದು ಸಮಸ್ಯೆಗಳು ಮುಂದೆ ಎದುರಾದಾಗಲೂ ಕೂಡ ಅದನ್ನು ಯಾವ ರೀತಿ ನಿಭಾಯಿಸ್ಬೋದು ಅನ್ನೋದು ಒಂದು ಅನುಭವ, ದೊಡ್ಡ ಅನುಭವನ ಈ ಕೋವಿಡ್ ನಮ್ಗೆ ಕೊಟ್ಟಿದೆ. ಕುಲಕರ್ಣಿ ಅವರ ಪ್ರತಾಪ್ ಅವರು ಉತ್ತರ ಸಮಾಧಾನ ಆಯ್ತು ಅಂತ ಅನಿಸ್ತದೆ ನಿಮ್ಗೆ? ಒಂದ್ ನಿಮಿಷ, ಇಷ್ಟು ದೊಡ್ಡ 1.3 billion ಪಾಪ್ಯುಲೇಷನ್ ಇಟ್ಕೊಂಡು ಮೋದಿ ಅವ್ರು ಏನ್ ಮಾಡಿದ್ದಾರೆ ಈ ಪ್ಯಾಂಡಮಿಕ್ ದಲ್ಲಿ? ಮತ್ತೆ ನಿಮ್ಗೆಲ್ಲ ಜನರು ಸಹಾಯ ಇನ್ಕ್ರೆಡಿಬಲ್, ಅಪ್ಲಾಡೆಬಲ್, ಅಬ್ಸಲ್ಯೂಟ್ಲಿ ತುಂಬಾ ಚೆನ್ನಾಗಿದೆ. ನಮಗೆ ಎಲ್ರಿಗೂ ಇಲ್ಲಿ ಅಭಿಮಾನ ಅನಿಸ್ತಾ ಇದೆ. ಥ್ಯಾಂಕ್ ಯು. ಎಲ್ರು ಉದ್ದೇಶ ಒಂದ್ ಹೇಳ್ಬೇಕು ಅಂತಂದ್ರೆ, ಒಂದ್ ಕಾಲದಲ್ಲಿ ಮಾತ್ರ ಇಂದಿರಾಗಾಂಧಿ ಹೆಸರಿನಲ್ಲಿ ಯಾರು ಕತ್ತಿ ನಿಲ್ಸಿದ್ರು ಕೂಡ ಗೆಲ್ಸುತ್ತದೆ ಅಂತ ಹೇಳಾರಲ್ವಾ. ಆದ್ರೆ ನೀವೊಂದು ಯೋಚನೆ ಮಾಡಿ, ನಾನು ಆ ದಿನ ಒಂದು ಲೇಬರ್, ಈ ಕಾಫಿ ತೋಟಗಳಲ್ಲಿ ಲೇಬರ್ ಲೈನ್ ಅಂತ ಇರ್ತದೆ, ಎಲ್ಲೆಲ್ಲಿಂದ ಬಂದಿರ್ತಾರೆ, ನಾರ್ಥ್ ಕರ್ನಾಟಕದಿಂದ ಬಂದಿದ್ದಾರೆ, ಕೆಲವರು ಅಸ್ಸಾಂನವ್ರು ವರ್ಕರ್ಸ್ ಇದಾರೆ, ಅವರೆಲ್ಲ ಬಂದ ಹಿಂಗೆ ಆ ಕಾಫಿ ಲೈನ್ಗಳು ಪಕ್ಕದಲ್ಲಿ ಸಾಲು ಮನೆಗಳಿರ್ತದೆ, ಅದ್ರೊಳಗಡೆ 1 and 1/2 crore ಏಳು-8 ಜನನ ಅಲ್ಲಿ ವಾಸ ಮಾಡ್ತಾರೆ, ಒಂದು ಟಾಯ್ಲೆಟ್ ಅಷ್ಟೇ ಬೇಸಿಕ್ ಫೆಸಿಲಿಟಿ ಕೊಡುವಂಥದ್ದು. ಅಲ್ಲಿ ನಾನು ಸಂಜೆ ಒಂದು 8 hours ದೀಪ ಹಚ್ಚಬೇಕು ಅಂತ ಹೇಳಿದ್ರಲ್ಲ, ಅಲ್ಲಿ ಬರ್ಬೇಕಾದ್ರೆ ನನಗೆ ಆಶ್ಚರ್ಯ ಆಗಿದೆ ಅಂತಂದ್ರೆ, ಎಲ್ಲ ಕಡೆನೂ ಕೂಡ ಅವರು ಕ್ಯಾಂಡಲ್ ಹಚ್ಕೊಂಡು ಕೂತಿದ್ರು. ಅಂದ್ರೆ ದೇಶದ ಪ್ರಧಾನಿ ಹೇಳುವಂತ ವಿಚಾರವನ್ನ ತೋಟದಲ್ಲಿ, ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇರುವಂತಹ, ತನ್ನ ಜೀವನ ಮುಂದಿನ ದಿನ ನಾಳೆ ಏನು ಅಂತ ಗೊತ್ತಿಲ್ಲದೆ ಇದ್ದಂತ ಒಬ್ಬ ಕಾರ್ಮಿಕ ನಿರ್ಗತಿಕನು ಕೂಡ ಕೇಳ್ತಾನೆ, ಅದಕ್ಕೆ ಸ್ಪಂದಿಸ್ತಾನೆ ಅಂತ ಹೇಳಿದ್ರೆ, ಇದಿಂದ ಖುಷಿ ವಿಚಾರ ಏನೂ ಇಲ್ಲ. ಕೋವಿಡ್ ಇದನ್ನು ಕೂಡ ನಮ್ಮ ಅನುಭವಕ್ಕೆ ತಂತು. ಈ ದೇಶದ ಜನ ಒಬ್ಬ ಒಳ್ಳೆಯ ವ್ಯಕ್ತಿ,
ಇದ್ರೆ ಒಬ್ಬ ಒಳ್ಳೆ ನಾಯಕ ಒಬ್ಬ ಇನ್ಸ್ಪೈರಿಂಗ್ ಲೀಡರ್ ಇತ್ತು ಅಂತಂದ್ರೆ ಅದನ್ನ ಮಾತು ಕೇಳುತ್ತೆ ಅನ್ನೋದಕ್ಕೆ ಸಮಾಜದ ಎಲ್ಲ ಸ್ತರಗಳಲ್ಲಿ ಇರುವಂತವ್ರು ಕೇಳ್ತಾರೆ ಅನ್ನೋದನ್ನ ಕೋವಿಡ್ ಏನಿದೆಯಲ್ಲ ಅದು ಸಾಬೀತು ಮಾಡ್ತು. ಕನ್ನಡ ಅನಿವಾಸಿ ಹಿಂದೂ ಆರ್ಗನೈಸೇಷನ್ ನ ಚೇತನ ಭಟ್ ಅವರು ಒಂದ್ ನಿಮಿಷ ಮಾತಾಡ್ತಾರೆ. ತುಂಬಾ ಧನ್ಯವಾದಗಳು ಪ್ರತಾಪ್ ಸಿಂಹ ಅವ್ರೆ. ಬಹಳ ವಿಷಯಗಳನ್ನ ತಿಳ್ಕೊಂಡ್ವಿ ನಾವೆಲ್ಲ ಇವತ್ತು. ಮತ್ತೆ ಈ COVID-19 ನ ಸಂಕಷ್ಟದ ಸಮಯದಲ್ಲಿ ಹೊರದೇಶದಲ್ಲಿರೋ ಅನಿವಾಸಿ ಕನ್ನಡಿಗರ ಸಮಸ್ಯೆಗಳಿಗೆ ನೀವು ಸ್ಪಂದಿಸಿ ಮಾಡ್ತಾ ಇರೋ ಸಹಾಯ ನಿಜಕ್ಕೂ ಸ್ಮರಣೀಯ. ನಿಮ್ಮಂತಹ ಸಂಸದರು ನಮ್ಮ ಕರ್ನಾಟಕದ ಹೆಮ್ಮೆ. ನಿಜಕ್ಕೂ ತುಂಬಾ ಖುಷಿ ಆಯ್ತು ನಿಮ್ಮೊಡನೆ ಮಾತನಾಡಿ ಇವತ್ತು. ನಿಮ್ಮ ಸಮಯವನ್ನ ನಮ್ಗೆ ಕೊಟ್ಟಿದ್ದಕ್ಕಾಗಿ ಹಾಗೂ ಇಷ್ಟೆಲ್ಲ ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಕರುನಾಡ ಅನಿವಾಸಿ ಹಿಂದೂ ಒಕ್ಕೂಟದ ಪರವಾಗಿ ಅನಂತ ಧನ್ಯವಾದ. ಕಾರ್ಯಕ್ರಮವನ್ನ ಚಂದವಾಗಿ ನಡೆಸಿಕೊಟ್ಟ ರವೀಂದ್ರ ಜೋಶಿ ಅವ್ರಿಗೂ ತುಂಬಾ ಧನ್ಯವಾದ. ತುಂಬಾ ಖುಷಿ ಆಯ್ತು. ವಿ ಲುಕ್ ಫಾರ್ವರ್ಡ್ ಟು ಅನದರ್ ಸೆಷನ್ ಮೇ ಬಿ ಸಮ್ ಟೈಮ್ ಇನ್ ಫ್ಯೂಚರ್. ಇವತ್ತು ಅವ್ರು ಬರೋ ಪರಿಸ್ಥಿತಿ ಇರಲಿಲ್ಲ ಪ್ರತಾಪ್ ಸರ್. ನಿಮ್ಮ ಪ್ರೀತಿಗೆ ಮಣಿದು, ನಿಮ್ಮ ಅಭಿಮಾನಕ್ಕೆ ಮಣಿದು, ನಿಮ್ಮ ವಿಶ್ವಾಸಕ್ಕೆ ಮಣಿದು ಇವತ್ತು ಉಳ್ಕೊಂಡಿರೋದು ಅವ್ರಿಗೆ. ಅವ್ರಿಗೆ ಖಾಸಗಿ ಕಾರ್ಯಕ್ರಮ ಇತ್ತು, ಅದು ಬಿಟ್ಟು ಇವತ್ತು ನಿಂತಿದ್ದಾರೆ. ಅವ್ರು ಇಷ್ಟೊತ್ತು ಇದ್ದದ್ದೇ ಜಾಸ್ತಿ. ನಿಮ್ಮನ್ನೆಲ್ಲ ಭೇಟಿ ಆಗುವಂತ ಒಂದು ಅವಕಾಶ ನಮಗೂ ಸಿಕ್ತು ಅಂತ ನಾವು ಭಾವಿಸ್ತೇವೆ. ಯಾಕಂದ್ರೆ ನಾವು ಸಪ್ತಸಾಗರದ ಆಚೆ ಇರುವ ನಿಮ್ಮ ಎಲ್ಲರ ನಾಡಿ ಮಿಡಿತ ನಮ್ಮ ತಾಯ್ನಾಡಿನಲ್ಲೇ ಇದೆ ಅಂತ ನಮಗ್ ಗೊತ್ತು. ನೀವೆಲ್ಲ ಇಲ್ಲಿ ಬಂದು ಸೇರ್ಕೋಬೇಕು ಅನ್ನೋದೇ ನಮ್ಮ ಮೋದಿಯವರ ಕನಸಾಗಿರೋದ್ರಿಂದ ಒಂದೇ ಭಾರತ ಶುರು ಮಾಡಿರೋದು. ಈಗ ಕೊನೆಯದಾಗಿ ಕನ್ನಡಿಗರು UK ಇಂದ ಪವಿತ್ರ ವೀರಪ್ಪ ಅವರು ಒಂದ್ ಸೆಕೆಂಡ್ ಮಾತಾಡ್ತಾರೆ, ಒಂದ್ ನಿಮಿಷ ಮಾತಾಡ್ತಾರೆ. ಪವಿತ್ರ ವೀರಪ್ಪ ಅವರೇ ಲೈನ್ ಅಲ್ಲಿ ಬನ್ನಿ. ಪವಿತ್ರ ಇದ್ದಾರಾ? ಇದ್ರು ಆಗ್ಲೇ ಇದ್ರು. ವಿಂಡೋಸ್ ಜೋಶಿ ಅವರೇ ಮುಗಿತ್ ಸರ್, ನನಗೊಂದು ಬಿಚ್ಚಡೆ ಕೊಟ್ರೆ ಓಡ್ತೇನೆ ಇಲ್ಲಿಂದ. ಇಲ್ಲ ಪವಿತ್ರ ಇಲ್ಲ, ನಾನೇ ಕವರ್ ಮಾಡ್ತೀನಿ ಪವಿತ್ರ ಬದಲು. ಸೊ ನಾನು ಫಸ್ಟ್ ಆಫ್ ಆಲ್ ಪ್ರತಾಪ್ ಸಿಂಗ್ ಅವರಿಗೆ ಸಿಂಹ ಅವರಿಗೆ ಧನ್ಯವಾದ. ಯಾಕಂದ್ರೆ ನಿಮ್ ಗೊತ್ತು ಎಷ್ಟು ಇವತ್ತು ಅರ್ಜೆಂಟ್ ಅಲ್ಲಿ ಇದೀರಾ. ಅದ್ರ ಮಧ್ಯ ಇದು ಒಂದೂವರೆ ತಾಸ್ ನಡೀತು ಇದು ಕಾರ್ಯಕ್ರಮ, ಒಂದು ತಾಸ್ 45 ನಿಮಿಷ ಗಣ, ಅದಕ್ಕೂ ಜಾಸ್ತಿ ಆಯ್ತು. ಕರೆಕ್ಟ್. ಅಂಡ್ ತುಂಬಾ ಕ್ವಶನ್ಸ್ ಗಳಿದಾವೆ. ಅವ್ರ ಎಲ್ಲರೂ ಕಾಮೆಂಟ್ ಹಾಕಿದ್ದಾರೆ. ಕೆಲವೊಬ್ರು ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್, ನಿಮ್ಮ ಇದೊಂದು ಫುಲ್ ಅವಲೋಕನ ಏನಷ್ಟು ವಿಸ್ತಾರವಾಗಿ ಮಾತಾಡಿದೀರಾ ಅದಕ್ಕೆ ತುಂಬಾ ಥ್ಯಾಂಕ್ಸ್. ಎಷ್ಟೋ ಜನ ಕ್ವಶನ್ಸ್ ಇದೆ, ಅದನ್ನ ನಾನು ರವೀಂದ್ರ ಜೋಶಿ ಅವರಿಗೆ ತಿಳಿಸ್ಕೊಡ್ತೀನಿ. 137 ಪ್ರಶ್ನೆಗಳು ಉಳಿದಿದಾವೆ ಇಲ್ಲಿ ನನ್ನ ಹತ್ರ. ಹೌದು ಹೌದು ಇದೆ. ಅಂಡ್ ಅಡಚಣೆಗೆ ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ನೀವು ಹೋಗ್ಬೇಕಂತ ಇದೆ. ಅಂಡ್ ಫಸ್ಟ್ ಆಫ್ ಆಲ್ ಆನ್ ಬಿಹಾಫ್ ಆಫ್ ಕನ್ನಡಿಗರು UK, ಹಾಗೆ ಕನ್ನಡ ಬಳಗದವರು ಇದಾರೆ ನಮ್ ಜೊತೆ UK, ಎಲ್ಲ ಸಮಸ್ತ ಕನ್ನಡಿಗರು, ಕನ್ನಡ ಸಂಘಗಳು ಇದಾವೆ, ಎಲ್ಲರೂ ನೋಡ್ತಾ ಇದಾರೆ ಆನ್ಲೈನ್ ನಲ್ಲಿ. ಸೊ ಅವ್ರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದ ಪ್ರತಾಪ್ ಸಿಂಹ ಅವರಿಗೆ. ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಯಾಕಂದ್ರೆ ನೀವು ಒಂದು ಇನ್ಸ್ಪಿರೇಷನ್. ನಿಮ್ಮ ಜೊತೆ ಎಷ್ಟೊಂದು ಯಂಗ್ MPಗಳಿದ್ದಾರೆ, ಹಾಗೆ ನಮ್ಮ ಕರ್ನಾಟಕದಿಂದ 26 MPಗಳಿದ್ದಾರೆ. ಅವರಿಗೆಲ್ರಿಗೂ ಶುಭಾಶಯವನ್ನು ಕೋರ್ತೇನೆ. ಒಂದನೇದಾಗಿ ಕೋವಿಡ್ ಸಿಚುವೇಶನ್ ಅಲ್ಲಿ ಇಷ್ಟೊಂದು ವಿಳಂಬನೆ ಎಲ್ಲ ಕೆಲಸದ ಮಧ್ಯ ನಮ್ ಜೊತೆ ಮಾತಾಡಿದೀರಾ, ಇದು ಒಂದು ಸ್ಫೂರ್ತಿ ಆಗತ್ತೆ ನಮ್ಮ UK ಕನ್ನಡಿಗರಿಗೆ. ನಾವು ಕೂಡ ಇಲ್ಲಿ UK ಅಲ್ಲಿ ಸಂತೋಷ್ ಕುಲಕರ್ಣಿ ಅವರು ಡೈರೆಕ್ಟ್ ಆಗಿ ಹೈಕಮಿಷನ್ ಜೊತೆ ಜಾಯಿನ್ ಆಗ್ಬಿಟ್ಟು ಎಲ್ಲ UK ಇಂದ ಏನು ರಿಪ್ಯಾಚುಯೇಷನ್ ಮಾಡ್ತಾ ಇದಾರೆ, ಅದಕ್ಕೆಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಇಲ್ಲಿಂದ ಸಪೋರ್ಟ್ ನಡೀತಾ ಇದೆ, ನಿಮ್ ಸಪೋರ್ಟ್ ಇರ್ಲಿ ಹಾಗೆ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಡ್ ಲಾಸ್ಟ್ ವರ್ಡ್ ನಿಮ್ಮಿಂದಾನೇ ಬರ್ಲಿ. ಅಂಡ್ ರವೀಂದ್ರ ಜೋಶಿ ಅವರು ದಯವಿಟ್ಟು ಹೇಳಿ ಒಂದ್ ಎರಡು ಮಾತು ಲಾಸ್ಟ್ ಅಲ್ಲಿ. ಇಲ್ಲ ಸರ್, ಈಗ ಪ್ರತಾಪ್ ಸರ್ ಮಾತಾಡಿದ್ಮೇಲೆ ನಾವೇನ್ ಮಾತಾಡೋದಿರಲ್ಲ, ಯಾಕಂದ್ರೆ ಅವರ ಮಾತಿನ ಭರಾಟೆ ನಿರರ್ಗಳವಾದ ಮಾತಿದೆಯಲ್ಲ, ಅದನ್ನೆಲ್ಲ ನಮ್ಮ ಮೂಕ ವಿಸ್ಮಿತರನ್ನಾಗಿ ಮಾಡಿಬಿಟ್ಟಿದೆ. ಆಮೇಲೆ ಅವ್ರ ಕಮಿಟ್ಮೆಂಟ್ ಎದ್ ಕಾಣುತ್ತೆ. ನಾನು ಬಹಳ ಇಡೀ ಸೆಷನ್ ಅಲ್ಲಿ ನಾನು ಕಂಡದ್ದೇನಂದ್ರೆ, ಈಗ ನಾವೆಲ್ಲರನ್ನ 100 ಜನರನ್ನ ನಾವು ವಿಂಡೋಗ್ ತರಕ್ ಸಾಧ್ಯ ಆಗ್ಲಿಲ್ಲ. ಅಲ್ಲಿ ನೋಡ್ತಾ ಇದಾರೆ, ಮ್ಯೂಟ್ ಸ್ಪೆಕ್ಟೇಟರ್ ಆಗಿ UK ನಲ್ಲಿರುವಂತ ಎಲ್ಲ ಕನ್ನಡಿಗರು ಈ ಕಾರ್ಯಕ್ರಮವನ್ನ ನೋಡಿದ್ದಾರೆ. ನಾನು ಇಲ್ಲಿ ಗಮನಿಸ್ತಾ ಇದ್ದೀನಿ, ಎಲ್ಲರೂ ನಾವು ಇಲ್ಲಿ ವಿಂಡೋದಲ್ಲಿ ತರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಒಂದು ನನಗೆ ಇಡೀ ಕಾರ್ಯಕ್ರಮದಿಂದ ಒಂದ್ ಅನಿಸಿದ್ದೇನಂದ್ರೆ, ಅಲ್ಲಿರುವಂತಹ ತಾಯ್ನಾಡಿನ ಅಲ್ಲಿರುವಂತಹ ಕನ್ನಡಿಗರಿಗೆ ನಮ್ಮ ಇಲ್ಲಿಯ ಭಾರತದ ಬಗ್ಗೆ ಇರುವಂತ ತುಡಿತ, ಮತ್ತು ನಮಗೆ ಇಲ್ಲಿರೋರಿಗೆ ಅಲ್ಲಿ ಹೇಗಿದ್ದಾರೆ ಅನ್ನುವಂತ ಒಂದು ಆತಂಕ, ಎರಡನ್ನು ನಾವು ಏಕಕಾಲದಲ್ಲಿ ಮೇಳೈಸುವಂತದ್ದನ್ನ ನಾ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಪ್ರತಾಪ್ ನಂತ ಲೀಡರ್ ಇದ್ದಾಗ ಮಾತ್ರ ಭಾರತಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಅಂತ ಯಾವತ್ ಬೇಕಾದ್ರು ನಾನು ಎದೆ ತಟ್ಟಿ ಹೇಳ್ತೀನಿ. ಅಂತ ಪ್ರಾಮಾಣಿಕವಾದವರು, ದಾರ್ಷ್ಟ್ಯ ಇರುವವರು, ಸಂಕಲ್ಪ ಶಕ್ತಿ ಇರುವವರು, ಅಂತ ಬದ್ಧತೆ ಇರುವಂತ ಲೀಡರ್ಗಳು ಬೇಕು ಅಂತ ನಮ್ಮ ಆಶಯ. ಪ್ರತಾಪ್ ಅವರು ಇವತ್ತು ಈ ಕಾರ್ಯಕ್ರಮ ಬಂದದಕ್ಕೆ ನಮ್ಗೆ ಬಹಳ ಸಂತೋಷ ಆಗಿದೆ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳು. ವಿಶೇಷವಾಗಿ ರವೀಂದ್ರ ಜೋಶಿ ಅವರು, ಆ ಗಣಪತಿ ಭಟ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಕಡೆಯದಾಗಿ ಒಂದು ಸ್ವಾರ್ಥದ ಒಂದು ವಿಚಾರವನ್ನು ಹೇಳ್ತೀನಿ, ನಾನು ನಿಮ್ಗೇನು ಸಂದೇಶ ಕೊಡ್ಲಿಕ್ಕಿಲ್ಲ.
ನಮ್ಮ ಮೈಸೂರಲ್ಲಿ 10 ಲೈನ್ ಹೈವೇ ಮಾಡಿಸ್ತಾ ಇದ್ದೀನಿ, ಮಡಿಕೇರಿಗೆ 4 ಲೈನ್ ಹೈವೇ ಮಾಡಿಸ್ತಾ ಇದ್ದೀನಿ, ಏರ್ಪೋರ್ಟ್ ಅನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿಸ್ತಾ ಇದ್ದೀನಿ, ಫ್ಲೈಟ್ ಇದು ಟ್ರೈನ್ ಅನ್ನು ಕೂಡ 9 ಹೊಸ ಟ್ರೈನ್ ಗಳನ್ನ ತಗೊಂಡು ಬಂದಿದ್ದೀನಿ, ಕನೆಕ್ಟಿವಿಟಿ ಎಲ್ಲ ಇಂಪ್ರೂವ್ ಮಾಡಿದೀವಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೆ ಬಹಳ ದೊಡ್ಡ ಒತ್ತನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಮೈಸೂರು ಬೆಳೀತದೆ. ನಾವು ಬೆಂಗಳೂರಿಗೆ ಒಂದು ಒಂದು ಚಾಲೆಂಜ್ ಅನ್ನು ಹಾಕಿ ಅಂದ್ರೆ ಒಂಥರ ಸವಾಲೇ ಸೇರುತ್ತೆ. ಆ ರೀತಿ ನಾವು ಕಂಜೆಷನ್ ಮಾಡ್ಬೇಕು ಅಂತಲ್ಲ, ಬೇರೆ ರೀತಿ ಇಂಡಸ್ಟ್ರಿಯಲ್ ಬಂದು ಇಲ್ಲಿ ಫ್ಲರಿಶ್ ಆಗ್ಲಿಕ್ಕೆ ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ತಾ ಇದೀವಿ. 25 ವರ್ಷದ ಹಿಂದೆ ಪುಣೆ ಮತ್ತು ಮೈಸೂರು ಒಂದೇ ಹಂತದಲ್ಲಿ ಇದ್ದು ಇವತ್ತು ಪುಣೆ ಎಲ್ಲಿಗೆ ಹೋಯ್ತು ನೀವು ಯೋಚನೆ ಮಾಡಿ. ಇಂಡಸ್ಟ್ರಿ ಬೆಳಿಬೇಕು, ನಮ್ಮ ಮಕ್ಕಳಿಗೆ ಕೆಲಸ ಸಿಗ್ಬೇಕು. ನೀವು ಕೂಡ ನಿಮ್ ಯಾರಾದ್ರೂ ಇಂಡಸ್ಟ್ರಿಯಲಿಸ್ಟ್ ಪರಿಚಯ ಇದ್ದಾರೆ, ನೀವು ಅವ್ರೇನೋ ಬಂದು ಇನ್ವೆಸ್ಟ್ ಮಾಡ್ಬೇಕು ಎಂತ ಏನೇ ಇರ್ಬೋದು, ಅದು ಬೇಕಾದ್ರೆ ಅದು ಫಾರ್ಮಾಸ್ಯುಟಿಕಲ್ ಇರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಏನೇ ಅದು ಇರ್ಬೋದು, ನಿಮ್ಮ ಹತ್ರ ಯಾರಾದ್ರೂ ಪರಿಚಯ ಇದ್ರೆ ದಯವಿಟ್ಟು ಅವ್ರಿಗೆ ಬಂದು ಮೈಸೂರಿನಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೇಳಿ. ನಿಮ್ಗೆ ಜಾಗ ಬೇಕಾ ನಾನೇ ಕೊಡಿಸ್ತೇನೆ, ಕೆಡಿಬಿಂದ ಜಾಗ ಬೇಕಾ ಬೇಕಾ ಪ್ರೈವೇಟ್ ಅಲ್ಲಿ ಖರೀದಿ ಮಾಡಿ ಕೊಡ್ಬೇಕಾ, ನಿಮ್ಗೆ ಕನ್ವರ್ಷನ್ ಮಾಡಿಕೊಡ್ಬೇಕಾ, ಎಲ್ಲದನ್ನು ನಾನೇ ಮಾಡಿಸ್ಕೊಡ್ತೇನೆ. ನೀವು ಬನ್ನಿ, ನಿಮ್ಗೆ ವಾಟರ್ ಫೇಸ್ಗೆ ಏನು ಕನೆಕ್ಷನ್ ಬೇಕಾ ಎಲ್ಲದನ್ನು ಕೂಡ, ಯಾವ ಇಲೆಕ್ಟ್ರಿಸಿಟಿ ಇರ್ಬೋದು ಪ್ರತಿಯೊಂದನ್ನು ಕೂಡ ನಾನು ಮಾಡಿಸ್ಕೊಡ್ತೇನೆ. ದಯವಿಟ್ಟು ಬನ್ನಿ, ನಿಮ್ಮ ಹತ್ರನೂ ಶಕ್ತಿ ಇದ್ರೆ ದಯವಿಟ್ಟು ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿ. ಭಾರತಕ್ಕೆ ಉಜ್ವಲ ಭವಿಷ್ಯ ಇದೆ. ಈ ಕೋವಿಡ್ ನಂತರವಾಗಿ ಬಹಳಷ್ಟು ಇಂಡಸ್ಟ್ರಿಗಳೆಲ್ಲ ನಮ್ಮ ಮೈಸೂರಿಗೆ ಬರುವಂತ ಸಾಧ್ಯತೆ ಇದೆ, ಯಾಕಂದ್ರೆ ನಮ್ಮ ಮೈಸೂರಲ್ಲಿ ಅಷ್ಟೇ ದೊಡ್ಡ ದೊಡ್ಡ ಜಾಗಗಳಿರುವಂತದ್ದು. ಇದನ್ನ ಮೈಸೂರನ್ನ ಬೆಳೆಸೋಣ, ನೀವು ಬನ್ನಿ ಇಲ್ಲೇ ಇರಿ. ನಿಮ್ಗೆ ನಮ್ಗೆ ಹೇಳಿದಲ್ಲ, ಪಕ್ಕದಲ್ಲಿ ನಾಗರಹೊಳೆನೂ ಇದೆ, ಈ ಕಡೆ ಬಂಡೀಪುರನು ಇದೆ, ಬೃಂದಾವನ್ ಗಾರ್ಡನ್ಸ್ ಇದೆ, ಭಕ್ತಿಗೆ ಚಾಮುಂಡಿ ಇದ್ದಾಳೆ, ನಂಜುಂಡೇಶ್ವರನ್ ಇದ್ದಾನೆ, ಹಾಗೆ ಪಕ್ಕ ಊಟಿಗೂ ಹೋಗ್ಬೋದು, ನಿಮಗೆ ಈ ಕಡೆ ಕೊಡೈಕನಾಲಿಗೆ ಹೋಗ್ಬೋದು, ಕೊಡಗಿಗೂ ಹೋಗ್ಬೋದು, ಎಲ್ಲದು ಕೂಡ ಇದೆ. ನೀವು ಇಲ್ಲಿ ಬನ್ನಿ, ಮೈಸೂರಿನಲ್ಲಿ ನೆಲೆಸಿ, ಮೈಸೂರನ್ನ ಬೆಳೆಸೋಣ. ನೀವು ಕೂಡ ನಿಮಗೂ ಒಂದು ಒಳ್ಳೆ ವಾತಾವರಣವನ್ನ ಕುಡಿಯುವ ನೀರಿಂದ ಹಿಡಿದು ಕರೆಂಟ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾವು ಒದಗಿಸ್ಕೊಡ್ತೀವಿ. ದಯವಿಟ್ಟು ಬನ್ನಿ, ಇಲ್ಲಿ ಇನ್ವೆಸ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರತಾಪ್ ಅವರೇ. ಒಂದು ಲಾಸ್ಟ್ ಒಂದ್ ಪಾಯಿಂಟ್ ಹೇಳ್ತಾ ಇದೀನಿ. ಡಾಕ್ಟರ್ ಉಮೇಶ್ ಪ್ರಭು ಅಂತ ಅವರು ಡೈರೆಕ್ಟರ್ ಆಫ್ ಎನ್ಎಚ್ಎಸ್ ಇದಾರೆ, ಅವ್ರು ಬಂದಿದ್ರು. ಇಲ್ಲ ಅವ್ರು ಬಂದಿಲ್ಲ, ಬಟ್ ಅವ್ರ ಜೊತೆ ಒಂದು ಅವ್ರದೊಂದ್ ಪ್ರಸ್ತಾಪ ಇತ್ತು. ಮೇನ್ಲಿ ಎನ್ಎಚ್ಎಸ್ ಇಂದ ತುಂಬಾ ರಿಕ್ರೂಟ್ಮೆಂಟ್, ಆಮೇಲೆ ಅಲ್ಲಿಂದ ಪರಸ್ಪರ ಇದ್ ಮಾಡೋದ್ ಬಗ್ಗೆ ಅವ್ರು ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಟ್ಟಿದ್ರು. ನಾನು ಅವ್ರನ್ನ ಸಪ್ರೇಟ್ ಆಗಿ ಕನೆಕ್ಟ್ ಮಾಡ್ಕೊಡ್ತೀನಿ ಪ್ರತಾಪ್ ಅವರೇ, ಸೊ ದಟ್ ನಾವು ಮುಂದ್ ತಗೊಂಡೋಗೋಣ. ಅದು ನೀವ್ ಹೇಳಿದ್ರಲ್ಲ ಹೆಲ್ತ್ ಸೆಕ್ಟರ್ ನಲ್ಲಿ ಅವ್ರ ಕ್ವಶನ್ ಇತ್ತು, ಏನ್ ಹೆಲ್ತ್ ಸೆಕ್ಟರ್ ಇದೀವಿ ಅಂತ. ಅದ್ ನಾನ್ ಸಪ್ರೇಟ್ ಆಗಿ ನೆಕ್ಸ್ಟ್ ವೀಕ್ ಯಾವಾಗಾದ್ರು ಟೈಮ್ ಇದ್ದಾಗ ಅವ್ರ ಜೊತೆ ಕನೆಕ್ಟ್ ಮಾಡ್ಕೊಡ್ತೀನಿ. ಯಾಕಂದ್ರೆ ಅವರು ಇದು ನಮ್ಮ ಮಂಜುನಾಥ್ ಅಂತ ಇದಾರಲ್ಲ ಟ್ರೇಡ್ ಇದು ಇದರಿಂದ ಬ್ರಿಟಿಷ್ ಹೈ ಕಮಿಷನ್ ಇಂದ, ಅಲ್ಲಿಂದನು ಪ್ರಸ್ತಾಪ ಬಂದಿತ್ತು. ಅದು ನಿಮ್ ಜೊತೆ ಸೇರ್ಬಿಟ್ಟು ನಾವೇನಾದ್ರು ಆದ್ರೆ ಮೈಸೂರಲ್ಲಿ ಅಥವಾ ಕರ್ನಾಟಕ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡೋಣ ಅಂತ ಇಷ್ಟಪಡ್ತೀನಿ. ಅದನ್ನ ನೆಕ್ಸ್ಟ್ ವೀಕ್. ಥ್ಯಾಂಕ್ ಯು. ಇಡೀ ಕಾರ್ಯಕ್ರಮದ ಮೂಲ ರೂವಾರಿ ಗಣಪತಿ ಭಟ್ರಿಗೆ ಇದ್ರ ಶ್ರೇಯಸ್ಸು ಸಲ್ಲಬೇಕು. ನಾನು ಹಾಗೂ ನಮ್ಮ ಪ್ರತಾಪ್ ಸಿಂಹ ಅವರು ಇಡೀ ಕನ್ನಡಿಗರಿಗೆ ಅಲ್ಲಿರುವಂತ ಕನ್ನಡಿಗರಿಗೆ ಅಭಿನಂದನೆಯನ್ನು ಹೇಳ್ತೀವಿ. ವಿಶೇಷವಾಗಿ ಆಸ್ಥೆಯಿಂದ ಕೆಲಸ ಕಳೆದ ಒಂದು ವಾರದಿಂದ ಶ್ರಮ ಪಟ್ಟಂತ ಗಣಪತಿ ಭಟ್ರಿಗೆ ಕೂಡ ನಮ್ಮ ವಂದನೆಗಳು ಸಲ್ಲಲೇಬೇಕು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ವೆರಿ ಮಚ್. ಬೈ ಅಂಡ್ ಹ್ಯಾವ್ ಎ ಗುಡ್ ವೀಕೆಂಡ್. ಫಾರ್ ಆಲ್ ಯುವರ್ ಹೆಲ್ಪ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್. ಬೈ. ಥ್ಯಾಂಕ್ ಯು. ಬೈ.